ಸಂಸಾರ ನಮಗೆ ಸರಿಯೇ ಎಲ್ಲ ಬೇಕು ಬೇಕು ಅಂತ ಅಪೇಕ್ಷೆ ಪಡುವವರಿಗೆ ಸಂಸಾರ ನಾನು ಮಗುವಾಗಿದ್ದಾಗಲೇ ಬೇಡ ಅಂತ ಬಿಟ್ಟು ಆಡುವ ವಯಸ್ಸಿನಲ್ಲಿ ನನಗೆ ಆಟ ಬೇಕಾಗಿಲ್ಲ ಅಂದರೆ ನನಗೆ ಬೇಕು ಅಂದರೆ ಏನು ಅನಿಸದೇ ಇದ್ದಾಗ ಬೇಡ ಬೇಡ ಎಂಬ ಭಾವನೆ ನನಗೆ ಇದ್ದಾಗ ನಾನು ಸಂಸಾರಿಯಾಗುವುದು ಹೇಗೆ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡುವುದೇ ತಾಯಿ ಆರ್ಯಾಮ್ಮೆ ಹೇಳ್ತಾಳೆ ಮಗು ನೀನು ಆಟ ಆಡಬೇಕು ಪ್ರಪಂಚವೇ ಒಂದು ಆಟ ಅಂತ ನನಗನ್ನಿಸ್ತದೆ ಅಲ್ಲಿ ನನ್ನ ಆಟ ಭಕ್ತಿ ಪಾಠ ಬೇಕಾದ ವಯಸ್ಸು ಅಂತ ಅವಳು ಹೇಳ್ತಾಳೆ ತಾಯಿಯ ಉದ್ಧತೆ ಅದು ಅದ್ಭುತ ಬರ ನಾನು ಬೆಳೆದಿದ್ದೇನೆ ಅಂತ ನನ್ನ ಚಿಕ್ಕ ವಯಸ್ಸಿನಲ್ಲಿ ನನಗನ್ನಿಸ್ತದೆ ತಾಯಿ ಕರೆದು ಮುದ್ದಾಡುತ್ತಾಳೆ ಮಗು ನೆತ್ತಿಯ ಬಸೆ ಆಗಲಿಲ್ಲ ನಿನಗೆ ಅಂತ ಅವಳು ಹೇಳ್ತಾಳೆ ಉಪವಾಸ ಮಾಡುವುದು ಸ್ನಾನ ಮಾಡುವುದು ಪೂಜೆಯನ್ನು ಮಾಡುವುದು ಆರಾಧನೆ ಮಾಡುವುದು ನನಗೆ ಬಹಳ ಇಷ್ಟ ಮಗು ಹೊತ್ತಾಯಿತು ಹಸಿವೆ ಆಗಿರಬಹುದು ಹೆಚ್ಚು ಅನ್ನ ಇಲ್ಲ ಇದ್ದಷ್ಟನ್ನು ನೀನು ಊಟ ಮಾಡು ಉಳಿದರೆ ನಾನು ಊಟ ಮಾಡ್ತೇನೆ ಅಂತ ಅವಳು ಹೇಳ್ತಾಳೆ ಅಂದರೆ ತನ್ನದೆಲ್ಲವನ್ನೂ ಮಗುವಿಗೆ ಕೊಟ್ಟು ಉಳಿದರೆ ನಾನು ಅನುಭವಿಸ್ತೇನೆ ಅಂತ ಅವಳು ಹೇಳ್ತಾಳೆ ಅವಳು ಕೊಟ್ಟಿದ್ದು ವೈದ್ಯಕೀಯದ ಮಾಡಿ ನೀವೆಲ್ಲ ಊಟ ಮಾಡಿ ಉಳಿದರೆ ನನಗೆ ಆದೀತು ಅಂದರೆ ಉಳಿಯುವುದು ಯಾವುದೋ ಒಂದು ಇದೆ ಅಂತ ಆಯ್ತಲ್ಲ ತಾಯಿಗೆ ಅಡುಗೆ ಮಾಡಿದ ಪಾತ್ರದಲ್ಲಿ ಉಳಿಯಬಹುದು ಅಂತ ಅವಳಿಗೆ ಅನಿಸುತ್ತೆ ಪ್ರಪಂಚವೇ ಒಂದು ಪಾಕಶಾಲೆ ಈ ಪಾಕಶಾಲೆಗೆ ಉಳಿಯೋದು ಯಾವುದು ಅನ್ನವೂ ಅದೇ ಅನ್ನಾದನೂ ಅವನೇ ಅವನೇ ತನಗೆ ಬೇಕಾಗಿ ಅನ್ನ ಮಾಡಿ ಅನ್ನಾದನಾಗಿರುವಾಗ ಇಲ್ಲಿ ಉಳಿಯುವ ಗುರಿ ಯಾವುದು ನನಗೆ ಈ ಬಾಲ್ಯದಲ್ಲಿ ಇಂಥ ಒಂದು ಭ್ರಮೆ ಒಂದು ಆಲೋಚನೆ ಯಾರಿದ್ದಾರೆ ನನ್ನನ್ನು ಸರಿ ಮಾಡುವುದು ಹೊಳೆಗೆ ಇಳಿದ್ರು ಅದೇ ಚಿತ್ತ ಬೆಟ್ಟ ಹತ್ತಿದ್ರು ಇದೇ ಚಿತ್ತ ಮೊನ್ನೆ ಮೊನ್ನೆ ಒಂದು ಅದ್ಭುತ ಆಗಿ ಹೋಯ್ತಲ್ಲ ಆದರೆ ತನ್ನ ಎದೆ ಹಾಲನ್ನು ಕೊಟ್ಟು ನನ್ನನ್ನು ಬೆಳೆಸುವಾಗ
ಆರಾಧನೆಗೆ ಸಾಕಷ್ಟು ಸಂಸ್ಕಾರ ಮಾಡಿಸಿದ್ದಾಳೆ. ಎಂಟನೇ ವರ್ಷಕ್ಕೆ ನಾನು ಬರುವಾಗ ಗುರುಕುಲದ ವಾಸ ಮತ್ತು ಅಧ್ಯಯನ ತೀವ್ರವಾಗಿದೆ. ಕೇಳಿದ ಪಾಠ ಕೇಳುವ ಅಭ್ಯಾಸ ನನಗಿಲ್ಲ, ಗುರುಗಳಿಗೆ ಹೇಳುವ ಅವಶ್ಯಕತೆಯೂ ಇಲ್ಲ. ಒಂದು ಸಾರಿ ಉಚ್ಚರಿಸಿದ್ರೆ ಮತ್ತೆ ಪುನರುಚ್ಚಾರ ನಾನು ಮಾಡಿಯಾಯ್ತು. ನನ್ನ ಕಂಠದ ಅನುಭವಾಗಿ ಧ್ವನ್ಯಂಗಗಳ ಮೂಲಕ ಶಬ್ದ ಬರುವಾಗ ಅಂತರಂಗದಲ್ಲಿ ಬೋಧ ಹುಟ್ಟಿತ್ತಲ್ಲ, ಆದ್ದರಿಂದ ನನಗೆ ಉಳಿದದ್ದು ಮನದ ಮಾತು. ಶ್ರವಣ ಸಕೃತು ಒಮ್ಮೆ ಆದರೆ ಸಾಕು. ಎಂಟನೆಯ ವರ್ಷಕ್ಕೆ ಬರುವಾಗ ಮಗು ನೀನು ನಾಲ್ಕು ವೇದಗಳನ್ನು ಓದಿದ್ದಿ ಎಂದು ಗುರುಗಳು ಹೇಳ್ತಾರೆ, ನಮಗೆ ಸಮಾಧಾನ ಇತ್ತು. ಜೊತೆಗೆ ಭರದ್ವಾಜರ ಕಥೆಯನ್ನು ಹೇಳಿದ್ದಾರೆ. ಅನಂತ ಶಾಖೆಗಳಿರುವ ವೇದವಾಂಗಯವನ್ನೆಲ್ಲ ಸ್ವಾಧೀನಪಡಿಸುವುದಕ್ಕೆ ಪೂರ್ಣಾಯುಷ್ಯವನ್ನ ವ್ಯಯ ಮಾಡಬೇಡ, ನೀನು ಓದಿದ್ರಲ್ಲಿ ಪೂರ್ಣ ಹುಡುಕು ಅಂತ ಅವ್ರು ಹೇಳಿದ್ರು. ಪೂರ್ಣ ಓದಿದವರಿಂದ ಭರದ್ವಾಜರು ಸೋತಿದ್ದಾರೆ, ನೀನು ಓದಿದ್ರಲ್ಲಿ ಪೂರ್ಣ ಕಾಣು ಅಂತ ಅವ್ರು ಹೇಳಿದ್ರು. ಇದನ್ನ ಆಲೋಚಿಸುತ್ತಾ ಪೂರ್ಣಾ ನದಿಯಲ್ಲಿ ಸ್ನಾನ ಕಿಡಿದಿದ್ದೇನೆ. ಘೋರವಾದಂತಹ ಮೊಸಳೆಯೊಂದು ಕಾಲನ್ನ ಕಚ್ಚಿಕೊಂಡಿದೆ. ಆಶ್ಚರ್ಯ ಆಯ್ತು, ಹಿಡಿದು ಆಳಕ್ಕೆ ನನ್ನನ್ನು ಎಳಿತಾ ಇತ್ತು. ಉಸಿರು ಕಟ್ಟುವ ಸಂದರ್ಭ ಮರಣದ ಪೂರ್ವಾಂಗ. ಆಗ ನನಗೊಂದು ಬಗೆಯ ವಿರಕ್ತಿ ಪಾಕಗೊಂಡಿತು. ಬಹುಶಃ ಸಾವು ಇಲ್ಲದೇ ಇದ್ರೆ ಮನುಷ್ಯರಿಗೆ ವೈರಾಗ್ಯವೇ ಬರ್ತಿರಲಿಲ್ಲ ಅಂತ ಅನಿಸ್ತದೆ. ಏನಾದರೂ ವಿರಕ್ತಿಯ ಸ್ಪರ್ಶ ಆಗಬೇಕು, ಸಾವು ಬರಬೇಕು. ಆದರೆ ಸಾವು ಬಂದರೆ ವಿರಕ್ತಿ ಹುಟ್ಟುವುದಕ್ಕೆ ಅವಕಾಶ ಇಲ್ಲ. ಸಾವಿನ ಪೂರ್ವ ಅನುಭವ ಆಗಬೇಕು. ಎಷ್ಟು ಬೇಗ ಆಗುತ್ತದೆಯೋ ಅಷ್ಟು ಬೇಗ ವೈರಾಗ್ಯ ಬರ್ತದೆ. ಕೊಡೆಯಲ್ಲಿ ಮುಳುಗುವ ನನಗೆ ಸಂಸಾರ ಬೇಡ ಅಂತ ಅನಿಸ್ಬಿಡ್ತು. ಬಿಡು ಅಂತ ಕೇಳಿದರೆ ಅದು ಬಿಡುವುದಿಲ್ಲ, ಬಿಡಿಸಿಕೊಳ್ಳುವುದಕ್ಕೆ ಉಪಾಯ ನನ್ನಲ್ಲಿಲ್ಲ. ಅಮ್ಮ ಅಂತ ಕೂಗಿ ಕರೆದಿದ್ದೇನೆ. ಸಂಸಾರಕ್ಕೆ ಎಡವು ತಂದವಳು ಅವಳು, ಅವಳು ಮನಸ್ಸು ಮಾಡಿದರೆ ಬಿಡಿಸಿಕೊಳ್ಳಿಕ್ಕಾಗ್ತದೆ. ಅದಕ್ಕೆ ರೋಗಕ್ಕೆ ತಾಯಿ ತಂದೆ. ಯಾಕೆಂದರೆ ಸಂಸಾರಕ್ಕೆ ಎಡದು ತಂದ ತಾಯಿ ಸಂಸಾರದಿಂದ ಬಿಡಿಸುವವರು. ಆದ್ದರಿಂದಲೇ ಪಾರ್ವತೀದೇವಿಯನ್ನ ಅಮ್ಮ ತಾಯಿ ಅಂತ ಕರೆದದ್ದು. ತಾಯಿಗೆ ಮಗುವಿನ ಬಗ್ಗೆ ಇರುವ ಪ್ರೀತಿ, ಮಗು ಬೆಳೆಯಲಿ ಅಂತ ಇರುವ ಪ್ರೀತಿ, ಮಗು ಬೆಳಗಲಿ ಅಂತ ಆಗ್ಬೇಕಲ್ಲ, ಅದಕ್ಕೆ ಮೊಸರು ಹೇಳೋದು ಒಳ್ಳೆಯದಾಯ್ತು. ನನಗೆ ಉಸಿರು ಕಟ್ಟಿತ್ತು, ಅಮ್ಮನಿಗೆ ಎದೆ ಪಾಲಾಗಿತ್ತು. ಮಗು ಹೇಗಾದರೂ ಬರ್ತೀವ ಅಂತ ಹೇಳ್ತಾ ಇತ್ತು. ಆಗ ಆ ಘೋರವಾದಂತಹ ಮೊಸಳೆಯಲ್ಲಿಯೇ ನಾನು ಯಾಚನೆ ಮಾಡಿದೆ, ಯಾಕೆ ನನ್ನನ್ನು ಹಿಡಿದು ಹಿಡಿತಿ, ನಿನಗೆ ನಾನು ಆಹಾರ ಅಲ್ಲ, ನನ್ನನ್ನು ಬಿಡು. ಮೊಸಳೆ ಕಚ್ಚುವ ಅನುಭವ ಆಶ್ಚರ್ಯಕರವಾದದ್ದು. ಬಾಯಿ ತೆರೆದು ಬಡ ಪ್ರವೇಶ ಮಾಡುವಾಗ ಬಡ ಹುರುದು, ನಾವು ನಮಗಾಗಿ ಎಳೆದುಕೊಳ್ಳುವಾಗ ಭಯಾನಕ ಭೀಕರ ಒಳಮುಖವಾಗಿ ಸೆಳೆಯುವ ಹಲ್ಲುಗಳು. ಸಂಸಾರವೇ ನನ್ನನ್ನು ಎಳೆದ ಅನುಭವ. ಅದು ಪೂರ್ಣಾ ನದಿಯ ಒಳಗೆ ಅಡಗಿರುವ ಸಂಸಾರ ಅದು ಎಳಿತಾ ಇತ್ತು. ನನ್ನ ಪ್ರಾರ್ಥನೆ ಅದಕ್ಕೂ ಅರ್ಥ ಆಯ್ತಲ್ಲ, ನೀನು ಸನ್ಯಾಸಿ ಆಗುವುದಾದ್ರೆ ನಿನ್ನ ತನವನ್ನು ಪೂರ್ಣ ತೆತ್ತುಕೊಳ್ಳುವುದಾದ್ರೆ ನೀನು ನೀನಲ್ಲ ಅಂತಾದ್ರೆ ನಾನು ಬಿಟ್ಟು ಬಿಡ್ತೇನೆ ಅಂತ ಆ ಮೊಸಳೆ ಹೇಳ್ತಾ ಇತ್ತು. ನಾನು ನಾನಲ್ಲ ಅಂತಾಗುವುದು ಹೇಗೆ, ಸನ್ಯಾಸಿ ಆದರೆ ಅಂತ ಹೇಳಿತು. ಮಾರ್ಗವನ್ನು ತೋರಿಸ್ತಲ್ಲ ಅದು ನನ್ನೊಳಗೆ ಬೀಜರೂಪವಾಗಿರುವ ಭಾವ. ಅದಕ್ಕೆ ತಂತಿಯ ಶ್ರುತಿಗಾನವನ್ನು ಮಾಡಿದ್ದು ಮೊಸಳೆ. ಅದರ ಹಲ್ಲುಗಳ ಸ್ಪರ್ಶ ನನಗೆ ಬಿಡಿಸಿಕೊಳ್ಳುವ ಉಪಾಯವನ್ನು ತೋರಿಸಿಕೊಂಡಾಯಿತು. ಸಂಸಾರ ಮೊಸಳೆ ಹೌದದು. ಹಲವರು ಸಂಸಾರದ ಒಳ ಹೋಗ್ತಾ ಇದ್ದಾರೆ, ಹೊರಬರುವ ಪ್ರಯತ್ನ ಮಾಡುತ್ತಿದೆ. ಆದ್ದರಿಂದ ಅದು ಮೊಸಳೆಯ ಕಚ್ಚು ಅಂತ ಅವರಿಗೆ ಗೊತ್ತಾಗುತ್ತದೆ. ನನಗೆ ದೈವಾನುಗ್ರಹಕ್ಕೆ ಗೊತ್ತಾಗಿರುತ್ತಲ್ಲ. ತಾಯಿಯಲ್ಲಿ ಯಾಚನೆ ಮಾಡ್ತಾ ಇದ್ದೇನೆ, ಅಮ್ಮ ಸನ್ಯಾಸಕ್ಕೆ ಅನುಜ್ಞೆ ನೀಡಿಕೊಡು, ಕೊಟ್ಟರೆ ಈ ಮೊಸಳೆ ಬಿಡುತ್ತದೆ ನನ್ನ ಕಾಲನ್ನು. ತಾಯಿಯ ಮುಗ್ಧತೆ ಸಿದ್ಧತೆ ನನಗೆ ಗೊತ್ತಿಲ್ಲ. ಸನ್ಯಾಸಿ ಬಾಭವತು ಪುತ್ರ ಚಿರಂಜೀವತು ಅಂತ ಹೇಳಿ ಮಗು ಬೇಕು ಅಂತ ಅಪೇಕ್ಷೆ ಪಟ್ಟ ತಾಯಿ, ಮಗು ಹೀಗೇ ಬೆಳೆಯಬೇಕು ಅಂತ ಕಲ್ಪನೆಯನ್ನು ಕಟ್ಟಿದ ತಾಯಿ, ಮಗು ಬದುಕುತ್ತದೆ ಅಂತಾದರೆ ಮಗು ಯಾರದ್ದಾರೋ ಆದರೆ ಅಂತೆ ಇಟ್ಟುಬಿಡ್ತಾರೆ. ಅಂತರಂಗ ನುಡಿದಿತ್ತು ಕುಪುತ್ರೋ ಜಾಯೇತ
ವಜೀರನಿಗೆ ಕುಮಾರತನಾದ ಆಯುಧನ್ನು ಹೊಡೆದು ಬಿಟ್ಟುಕೊಡುತ್ತಾರೆ. ತಾಯಿ ಬಿಟ್ಟುಕೊಟ್ಟಿದ್ದರೆ ಸನ್ಯಾಸದ ಆಸನದಲ್ಲಿ ಹೋಗಿ ಈ ಸಂಸಾರದ ನಗ್ರ ಸಮಾನಗಳಿಂದ ಬಿಡಿಸಿಕೊಳ್ಳಬೇಕು ಅಂತಾದರೆ ಸನ್ಯಾಸ ಪಡೆಯಬೇಕು. ವಿದ್ಯಾರ್ಜನೆ ಮಾಡಿ ಆಗಿದೆ, ಸನ್ಯಾಸವನ್ನು ಎಲ್ಲಿ ಪಡೆಯೋದು ಅಂತ ಕೇಳಿದರೆ ತಿಳಿದವರು ಹೇಳಿದ ಗೋವಿಂದ ಭಗವತ್ಪಾದರಿದ್ದಾರೆ, ಧರ್ಮದಲ್ಲಿ ಅವರು ಧ್ಯಾನ ವಲ್ಮೀಕದಲ್ಲಿ ಅಡಗಿದ್ದಾರೆ, ಗುಹಾಂತರ್ಗತರಾಗಿದ್ದಾರೆ, ಗುಹೆಯ ಕತ್ತಲೆಯ ಒಳಗಿದ್ದು ಲೋಕವನ್ನು ಎತ್ತರಕ್ಕೆ ಸೆಳೆದೊಯ್ಯುವ ಬೆಳಕನ್ನು ಉಪಾಸನೆ ಮಾಡ್ತಾ ಇದ್ದಾರೆ. ಅಲ್ಲಿ ಹೋದರೆ ಶಂಕರ ನಿನಗೆ ಸನ್ಯಾಸ ಆಗುತ್ತದೆ ಅಂತ ಹೇಳಿದರು. ಆದ್ದರಿಂದ ತಡ ಮಾಡದೆ ನರ್ಮದ ನೀರನ್ನು ತರ್ತಾ ಇದ್ದಾರೆ. ಶಿವಗುರುವಿನ ತನಯ್ಯ ಶಂಕರ ಎಂಬುದು ನನ್ನ ಹೆಸರು.
ಇದೆಲ್ಲ ವ್ಯವಹಾರಕ್ಕೆ ಮಾತ್ರ. ಕುಂಚರೇ, ನಾನು ತಿಳಿದದ್ದಲ್ಲ ಓದಿದ್ದು, ನಾನು ಕಲಿತದ್ದಲ್ಲ ಕಲಿತಿದ್ದು, ಅದನ್ನು ಮಾತ್ರ ಹೇಳ್ತಾ ಇದ್ದೇನೆ. ನೀನು ಯಾರು ಅಂತ ಪ್ರಶ್ನೆ ಕೇಳಿದರೆ ನಾನು ಭೂಮಿಯಲ್ಲ ಅಂತ ಹೇಳ್ಬೋದು, ನಾನು ನೀರಲ್ಲ ಅಂತ ಹೇಳ್ಬೋದು, ನಾನು ಬೆಳಕಲ್ಲ ಅಂತ ಹೇಳ್ಬೋದು, ನಾನು ವಾಯು ಅಲ್ಲ ಅಂತ ಹೇಳ್ಬೋದು, ನಾನು ಆಕಾಶ ಅಲ್ಲ ಅಂತ ಹೇಳ್ಬೋದು. ಹಾಗಂತ ಅಲ್ಲ ಎಂಬುದು ನನ್ನ ಹೆಸರಲ್ಲ, ಇಲ್ಲ ಅಂತ ನಾನು ಅಲ್ಲ. ಆದರೆ ನಾನು ಯಾರು ಅಂತ ಹೇಳಿ ನನಗೆ ಗೊತ್ತಿಲ್ಲ, ತಾವೇ ಕಲಿಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ನೀನು ಹೇಳ್ತೀಯಲ್ಲ ನಾನು ಭೂಮಿಯಲ್ಲ ನೀರಲ್ಲ ಅಗ್ನಿಯಲ್ಲ, ತಾನು ಕಲಿತದ್ದಲ್ಲ ಕಲಿತದ್ದು ಅಂತ. ಹೌದು ಮಗ, ಮೊದಲು ಕಲಿತು ಆಮೇಲೆ ಕಲಿಯಬೇಕು. ಇದು ಬೇರೆ ಅಂತ ಗೊತ್ತಾದರೆ ಒಂದಾಗುವುದು ಹೇಗೆ ಅಂತ ಗೊತ್ತಾಗ್ತದೆ. ಯಾವುದು ಬೇರೆ ಎನ್ನುವ ವಿಭಾಗ ಜ್ಞಾನ ಬರುತ್ತದೆಯೋ ಆವಾಗ ಯಾವುದರಲ್ಲಿ ನಾನು ಒಂದಾಗಬೇಕು ಅಂತ ಗೊತ್ತಾಗ್ತದೆ. ಹಾಗಾಗಿ ಈ ಪ್ರಪಂಚದ ವಿಭಾಗ ಜ್ಞಾನಗಳೆಲ್ಲ ಇರುವುದೇ ಒಂದಾಗುವುದಕ್ಕೆ. ಹಾಗಾಗಿ ತಮಗದ ಅನುಭವ ನಮಗೆ ಭಾಷೆ ಮಾಡ ಸ್ವಾಮಿ, ನಾನು ಸನ್ನಿಧಾನಕ್ಕೆ ಬಂದಿದ್ದೇನೆ ಅಂತ ಆಯ್ತಲ್ಲ ಕಾಯೋ ಕತ್ತಲೆ ಕಣದು ಕಾಯೋ ಭೂತಂದೆ.
ಮಣ್ಣಿನ ಹಣತೆ ಮಣ್ಣಾಗುವ ಬದುಕು ಮಣ್ಣಿನ ಹಣತೆ
ಒಂದು ಭಕ್ತಿ ಅದು ನನ್ನ ಆಯುಷ್ಯ. ಆಯುಷ್ಯವನ್ನು ವರ್ತಿಯಾಗಿ ವರ್ತಿಯಾಗಿ ಇಟ್ಟಿದ್ದೇನೆ. ಭಕ್ತಿ ಮತ್ತು ಶ್ರದ್ಧೆ ಅದೇ ನಿಜವಾಗಿ ನನ್ನ ವಯಸ್ಸಿಗೆ ಅಥವಾ ಹಲವರಿಗೆ ಯಾವ ವಯಸ್ಸಿಗೂ ಇರುವ ಎಣ್ಣೆ ಅಂದ್ರೆ ಬೇಕು ಬೇಕು ಅಂತ ಅಂಟಿಸಿಕೊಳ್ಳುವ ಸಾರವಾದ ಅಂಟದ ಅಂಟಾಗಿ ನಂಟಾಗಿ ಗಂಟಾಗಿ ಹೋಗುವ ಅಂಟದ ಅದನ್ನು ಅವರು ಸ್ನೇಹ ಅಂತ ಕರೀತಾರೆ. ಆದರೆ ಈ ಅಂಟನ್ನು ನಂಟನ್ನು ಗಂಟನ್ನು ತಿಳಿಯಾಗಿಸುವ ಭಕ್ತಿ ಮತ್ತು ಶ್ರದ್ಧಾ ಎಂಬಂತಹ ತೈಲವನ್ನು ಇಟ್ಟಿದ್ದೇವೆ ಉಜ್ಜರೆ. ಇಷ್ಟಾದರೂ ಇದು ಮಣ್ಣಿನ ಕೇವಲ ಗುರಿಯಿಲ್ಲದ ಭಕ್ತಿ ಶ್ರದ್ಧೆಯ ತೈಲವನ್ನು ತುಂಬಿಸಿಕೊಂಡ ಅಳತೆ. ಅರ್ಥವಾಗದ ಶೇಷಾಯುಷ್ಯವನ್ನ ಭಕ್ತಿಯಾಗಿಸಿ ಹೊಸೆದ ಅಳತೆ. ದೀಪ ಹಚ್ಚುವರು ಯಾರು ಅಂತ ಹುಡುಕಾಡಿದ್ದೆ. ಸೂರ್ಯ ಬೆಳಗುವ ಹಲಗ ಹಗಲಿನಲ್ಲಿ ಬೆಳಕಾದ ಪ್ರಪಂಚದಲ್ಲಿ ಜ್ಯೋತಿಯನ್ನು ಮುಟ್ಟಿಸುವವರು ಇದಕ್ಕೆ ಸ್ಪರ್ಶ ಮಾಡುವರು ಯಾರಿಲ್ಲ ಅಂತ ಗೊತ್ತಾದರಿಂದಲೇ ಪೂಜ್ಯರೆ ಈ ಗುಹೆ ಒಳಗೆ ಪ್ರವೇಶ ಮಾಡಿದ್ದೇವೆ. ಇದು ಈ ಪ್ರಣದ ಜೀವಕ್ಕೆ ಜ್ಯೋತಿಯ ಸಂಬಂಧ ಮಾಡುವ ಸಂವಿಧಾನ ಅಂತ ತಿಳಿದು ಸೇರಿದ್ದೇವೆ. ತಂದೆ ತಂದೆಯನ್ನು ಕಳ್ಕೊಂಡ್ರು ನನ್ನ ನಾಥ ಎಂಬ ಭಾವನೆ ಬರಲಿಲ್ಲ. ಯಾಕೆ ಅದನ್ನು ನೀವಿದ್ದೀರಲ್ಲ ಪೂಜ್ಯರೆ, ಜ್ಯೋತಿಯನ್ನು ಬೆಳಗಿಸಿ ಉದ್ಧಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸಂಸಾರ ಸಾಕಾಗಿದೆ ಪೂಜ್ಯರೆ, ಸಂಸಾರ ಸಾಕಾಗಿದೆ. ಮಗು ಏನನ್ನೂ ತರಲಿಲ್ಲ ನಾನು, ರಿಕ್ತಹಸ್ತನಾಗಿ ಬರಬಾರದು ಅಂತ ಹೇಳಿದೆಯಲ್ಲ. ಆದರೆ ಒಂದನ್ನ ತಂದೆ, ತಂದೆ ಎನ್ನುವುದನ್ನ ತಂದೆ. ಮತ್ತೆ ಬತ್ತಿಯನ್ನು ತಂದೆ ಅಂತ ಹೇಳಿದೆಯಲ್ಲ. ಬತ್ತಿದ ಬತ್ತಿ ಆಗಬಾರದು ಅಂತ ಎಣ್ಣೆಯನ್ನು ಸೇರಿಸಿದ್ದೀಯಲ್ಲ. ಹೊಸದೇ ಬತ್ತಿ ಆಗ್ತದೆ ಅಂತ ನೀನೇ ಹೇಳಿದೆ. ನಾನು ನೀನು ಹೊಸವ ಅಂತ ಅಂದುಕೊಂಡಿದ್ದೆ ನಿನ್ನ ವಯಸ್ಸನ್ನು ನೋಡಿ. ಆದರೆ ಹೊಸದು ಹಳದಾಗುವುದು ಅಂತ ಆಯ್ತಲ್ಲ. ಲೋಕದಲ್ಲಿ ಕೆಲವು ಈ ಜನ್ಮವನ್ನು ಕಳಚಿಕೊಳ್ಳಬೇಕು, ಸಂಸಾರವನ್ನು ಕಳಚಿಕೊಳ್ಳಬೇಕು ಎನ್ನುವುದರ ಕಡೆಗೆ ಗಮನವನ್ನು ಹರಿಸುವುದಾದರೆ ವಾರ್ಧಕ್ಯ ಬರಬೇಕು ಅಂತ ಯೋಚನೆ ಮಾಡ್ತಾರೆ. ವಾಸ್ತವವಾಗಿ ಯೋಚನೆ ಮಾಡಿದರೆ ಆಯುಷ್ಯ ಎಲ್ಲ ಕಳೆದು, ಇಂದ್ರಿಯ ಪಾಠಗಳೆಲ್ಲ ಕಳೆದು ಆಮೇಲೆ ಅವರು ಏನು ಸಾಧನೆಯನ್ನು ಮಾಡ್ತಾರೆ? ಹಾಗಿದ್ರೆ ಈ ವಾರ್ಧಕ್ಯ ಎನ್ನುವುದಕ್ಕೆ ತಾತ್ಪರ್ಯ ಏನು? ಬುದ್ಧಿಯಿಂದ ವೃದ್ಧತ್ವ ಬರಬೇಕು. ಶರೀರಕ್ಕೆ ಮುಪ್ಪಡಬೇಕು ಅಂತ ಅರ್ಥ ಅಲ್ಲ, ಬುದ್ಧಿ ಬೆಳೆದಿರಬೇಕು. ಹಾಗೆ ನಿಮ್ಮಿಷ್ಟೆಲ್ಲ ವಿವರಣೆಯನ್ನು ಕೇಳಿದಾಗ ಅದು ಆಗಿದೆ ಅಂತ ಅರ್ಥ ಆಯಿತು. ಆದ್ದರಿಂದ ಯಾವುದು ನಿಜ ಯಾವುದು ನಿಜವಲ್ಲ, ಯಾವುದು ಅರ್ಥ ನಿಜ, ಇದನ್ನು ನಿನಗೆ ಈಗ ನಾನು ಪಾಠ ಮಾಡಿದೆ. ಬ್ರಹ್ಮವು ನಿತ್ಯ ಸತ್ಯ, ಬ್ರಹ್ಮ ನಿತ್ಯ ಸತ್ಯ.
ವ್ಯಾವಹಾರಿಕವಾಗಿ ಸತ್ಯ ಕಾಣುತ್ತದೆ. ಒಂದು ಬಂಗಾರದ ಬಣ್ಣದ ಪತ್ರ ಕಾಗದ ಬಿದ್ದಿರುತ್ತದೆ. ದೂರದಿಂದ ನೋಡಿದವನು ಯೋಚನೆ ಮಾಡುತ್ತಾನೆ, ನನಗಿದು ಬಂಗಾರವೇ ಸಿಕ್ಕಿಬಿಡ್ತು. ಹೋಗಿ ಹುಟ್ಟಿ ನೋಡಿದರೆ ಬಂಗಾರ ಹೋದು ಪತ್ರ ಪತ್ರ. ಆಗ ಅರಿವಾಗುತ್ತದೆ ಇದು ಬಂಗಾರ ಅಲ್ಲ. ಹಾಗಿದ್ದರೆ ಇವನು ಮೊದಲು ಮನಸ್ಸಿನಲ್ಲಿ ಎಣಿಸಿದ್ದು ಸುಳ್ಳ, ಇವನಿಗೆ ಬಂಗಾರವಾಗಿ ಕಂಡದ್ದು ಸುಳ್ಳ. ಅದು ಸುಳ್ಳಾಗಿದ್ದರೆ ಅದರಲ್ಲಿ ಹೋಗುತ್ತದೆ ಇರಲಿಲ್ಲ ಅಲ್ಲೋ. ಆದ್ದರಿಂದ ಇವನಿಗೆ ಕಂಡ ಕಾಲದಲ್ಲಿ ಅದು ಸತ್ಯವೇ? ಹೌದು. ಹಾಗಿದ್ದರೆ ಅದು ಯಾವ ಬಂಗಾರ? ಒಮ್ಮೆ ಆಭರಣ ರೂಪದಲ್ಲಿ ಸಿಗುವ ಬಂಗಾರವೇ ಆಗಿದ್ದರೆ ಹುಟ್ಟಿದಾಗಲೂ ಅದು ಬಂಗಾರವಾಗಿಯೇ ಇರಬೇಕು, ಪತ್ರವಾಗಬೇಕಾಗಿರಲಿಲ್ಲ ಅಲ್ಲವೋ. ಹಾಗಾಗಿ ಯಾವ ಬಂಗಾರ ಅಂತ ಹೇಳುವುದಕ್ಕಾಗುವುದಿಲ್ಲ. ಅದು ಅನಿರ್ವಚನೀಯ. ಆದರೆ ಖಂಡಕಾಲಕ್ಕೆ ಅದು ಸತ್ಯ. ಆಮೇಲೆ ಸುಧಾದರೂ ಖಂಡಕಾಲಕ್ಕೆ ಅದು ಸತ್ಯ. ಇದೊಂದು ರೀತಿಯ ಸತ್ಯ, ಕ್ಷಣಿಕ ಸತ್ಯ ಅಂತ ಹೇಳಬಹುದು. ಅದನ್ನು ಬಂಗಾರದಂತೆ ಕಂಡಿತು ಇಷ್ಟೇ. ಇನ್ನೊಂದಿದೆ, ಮಡಿಕೆಯಲ್ಲಿ ಅನ್ನ ಬೇಯಿಸ್ತಾರೆ, ಅನ್ನ ನೀರು ತಂದದ್ದು ಹೌದು, ಒಲೆಯ ಮೇಲೆ ಇಟ್ಟದ್ದು ಹೌದು, ಅಕ್ಕಿ ಬೆಂದು ಅನ್ನವಾದದ್ದು ಹೌದು. ಕೈ ತಪ್ಪಿ ಬಿತ್ತು ಮಡಿಕೆ, ಏನಾಯಿತು? ಮಣ್ಣಾಯಿತು. ಹಾಗಿದ್ದರೆ ಮಡಿಕೆ ಮೊದಲಿದ್ದದ್ದು ಸುಳ್ಳ? ಇದ್ದದ್ದು ಸುಳ್ಳು ಅಂದ್ರೆ ಒಡೆದದ್ದು ಸುಳ್ಳು ಅಂತ ಆಗಿದೆ. ಹಾಗೆ ಹೋಗ್ತದೆ. ಒಡೆದ ಮೇಲೆ ಮಡಿಕೆ ಇದೆಯೋ? ಮಡಿಕೆ ಇಲ್ಲ ಅಂತ ಆಯ್ತಲ್ಲ, ಮಡಿಕೆ ಇರೋದಾದ್ರೆ ಒಡೆದ ಸುಳ್ಳು ಸುಳ್ಳು ಅಂತ ಆಗ್ತದೆ. ಹೀಗೆ ಕ್ಷಣಕಾಲ ಮಾತ್ರ ವ್ಯವಹಾರಕ್ಕೆ ಸಿಕ್ಕಿಯೂ ಆಮೇಲೆ ನಾಶವಾಗಬಲ್ಲದ್ದು. ಮತ್ತೆ ವ್ಯವಹಾರಕ್ಕೆ ಸಿಗುವುದಿಲ್ಲ ಸಿಗೋದಿಲ್ಲ ಮತ್ತೆ ವ್ಯವಹಾರಕ್ಕೆ ಸಿಗೋದಿಲ್ಲ ತನ್ನ ಮೂಲದಲ್ಲಿ ಬಂದಾಗ್ತದೆ. ಇದು ವಿಶೇಷ. ಹಾಗಾಗಿ ಈ ಬ್ರಹ್ಮಾಂಡ ಇದು ಮಿಥ್ಯ, ಇದು ಒಂದು ವ್ಯವಹಾರ, ವ್ಯಾವಹಾರಿಕ ಸತ್ಯ. ಇವೆರಡನ್ನೂ ಉಳಿದು ಇನ್ನೊಂದು ಸತ್ಯವಿದೆ. ಯಾಕೆಂದರೆ ಒಂದು ಕಾಡಿರ್ತದೆ, ಕಾಡಿನಲ್ಲಿ ಈ ವೃಕ್ಷ ಹುಟ್ಟಿ ಬೆಳೆ ಸತ್ಯ, ಮತ್ತೊಂದು ವೃಕ್ಷ ಮತ್ತೆ ಹುಟ್ಟಿರ್ತದೆ ಅಷ್ಟೊತ್ತಿನಲ್ಲಿ ಬೀಜ ಬಿದ್ದಿತ್ತು. ಹೌದು, ಈ ಮರದಿಂದ ಬಿದ್ದ ಬೀಜವೇ ಮತ್ತೆ ಮರ ಆದದ್ದು. ಮರ ಆದದ್ದು ಅಂದರೆ ಕಾಡು ನಿರಂತರವಾಗಿ ನಡೆಯುತ್ತಿರುತ್ತದೆ. ಆದರೆ ಮೊದಲಿಂದ ಮರ ಇರುವುದಿಲ್ಲ ಇರುವುದಿಲ್ಲ, ಆಂಶಿಕವಾಗಿ ನಾಶವೂ ಆಗುತ್ತಿರುತ್ತದೆ. ಇಷ್ಟೆಲ್ಲ ಆಗಬೇಕಾದರೆ ಇದರ ಹಿಂದೆ ಯಾವುದು? ಅದು ಹಾಗಾಗಿ ಇದಕ್ಕೆಲ್ಲ ಮೂಲ ಸ್ವರೂಪವಾದದ್ದು ಆ ನೈರಂತರ್ಯವನ್ನು ಉಂಟು ಮಾಡಬಲ್ಲ, ಕರ್ತೃತ್ವವನ್ನು ಹೊಂದಿರಬಲ್ಲ ಒಂದು ಶಕ್ತಿ ಇದೆ. ಅದನ್ನು ಬ್ರಹ್ಮ ಅಂತ ಕರೆಯುತ್ತಾರೆ. ಹಾಗೆ ಮತ್ತು ಮೂಲದಲ್ಲಿ ಹೋದರೆ ಕರ್ತೃತ್ವವೂ ಅದಕ್ಕೆ ಸಿಕ್ಕಿಸುವುದಿಲ್ಲ. ಅದಕ್ಕೆ ಬ್ರಹ್ಮ ಎನ್ನುವ ಶಬ್ದವೂ ಕೂಡ ಪೂರ್ಣ ಅಲ್ಲ. ಯಾಕೆಂದರೆ ಶಬ್ದದಿಂದ ಅದನ್ನು ಹೇಳುವುದಕ್ಕೆ ಆಗುವುದಿಲ್ಲ. ಅಂದರೆ ಬ್ರಹ್ಮ ಪೂರ್ಣ? ಹೌದು, ಬ್ರಹ್ಮ ಎಂಬ ಶಬ್ದ ಪೂರ್ಣ, ಶಬ್ದದಿಂದ ಅದರ ವಿವರಣೆಯು ಪೂರ್ಣ ಅಲ್ಲ. ಹಾಗಿದ್ರೆ ಬ್ರಹ್ಮ ಅಂದರೆ ಯಾಕೆ ಕರೆಯಬೇಕು? ಬೇರೆ ಶಬ್ದ ಇಲ್ಲ, ಬೇರೆ ಶಬ್ದ ಇಲ್ಲ, ಕರೆಯುವುದಕ್ಕೆ ಬೇರೆ ಶಬ್ದ ಇಲ್ಲ, ಶಬ್ದ ಯಾವ ಶಬ್ದ ಕರೆದರೂ ಅದು ಪೂರ್ಣ ಅಲ್ಲ ಅಂತ. ಆದ್ದರಿಂದ ಎಲ್ಲವುದಕ್ಕಿಂತ ದೊಡ್ಡದು ಬೃಹಿ ವೃದ್ಧವು. ಆದ್ದರಿಂದ ಆ ಅರ್ಥದಲ್ಲಿ ಬ್ರಹ್ಮ ಅಂತ ಕರೆಯುವಂತೆ ಆ ಬ್ರಹ್ಮ ಸತ್ಯ. ಮಿಕ್ಕಿನ ತೋರಿಕೆಗಳೆಲ್ಲ ಅನಿತ್ಯ. ಇನ್ನು ನಾನು ಯಾರು ಅಂತ ಕೇಳುವುದಕ್ಕೆ ನಾನು ಬಂದರೆ ನೀವು ಬ್ರಹ್ಮಾಂಡ ಬ್ರಹ್ಮ ಅಂತ ಹೇಳುವುದಕ್ಕೆ ಹೊರಟದ ಗುರುಗಳೇ ಅಂತ ನಿನಗನಿಸಿರಬಹುದು. ಇಲ್ಲಿ ಸಂಬಂಧ ಉಂಟು. ಜೀವ ಮತ್ತು ಬ್ರಹ್ಮಕ್ಕೆ ಭೇದ ಇಲ್ಲ. ನಾವು ಇಲ್ಲಿಯವರೆಗೂ ನಾವೆಲ್ಲ ಜೀವರು ಜೀವಿಗಳು ಅಂತ ಅರಿತುಕೊಂಡಿದ್ದೇವೆ. ಸತ್ಯ ನಿತ್ಯವಾದದ್ದು ಬ್ರಹ್ಮ. ಹಾಗಿದ್ದರೆ ಇದಕ್ಕೂ ಅದಕ್ಕೂ ಸಂಬಂಧ ಏನು? ಸಂಬಂಧ ಎನ್ನುವುದಕ್ಕಿಂತ ಭೇದವೇ ಇಲ್ಲ ಅಂತ ಹೇಗೆ ಕಂಡುಕೊಳ್ಳುವುದು ನಾವು? ಇದು ಪ್ರಶ್ನೆ ಆಗ್ತದೆ. ಒಬ್ಬ ವ್ಯಕ್ತಿ ಹೋಗಿ ಸಮುದ್ರದಿಂದ ನೀರನ್ನು ತರುತ್ತಾನೆ, ತರಬೇಕು ಅಂತ ಮಡಿಕೆಯಲ್ಲಿ ತುಂಬಿದ್ದಾನೆ.
ಅಲ್ಲಿದ್ದದ್ದು ಏನು ಅಂತ ಕೇಳ್ತಾನೆ ನಮ್ಮನವನು. ನೀರು ಅಂತ ಹೇಳ್ತಾನೆ. ಅಲ್ಲಿದ್ದದ್ದೇನು ನೀರು? ಸಮುದ್ರದಲ್ಲೂ ತೋರಿಸಿದ್ರು ನೀರು, ಮಡಿಕೆಯಲ್ಲಿ ತೋರಿಸಿದ್ರು ನೀರು. ಅದ್ಯಾವ ನೀರು? ಸಮುದ್ರದ ನೀರು. ಇದು ಮಡಿಕೆಯ ನೀರು. ಇದು ಮಡಿಕೆಯ ನೀರು. ಹೇಳುತ್ತಾ ಹೇಳುತ್ತಾ ಕೈಯಿಂದ ಜಾರಿ ಮಡಿಕೆ ಬಿತ್ತು, ನೀರು ಹೋಗಿ ಸಮುದ್ರವನ್ನೇ ಸೇರಿಕೊಳ್ಳಿತು. ಈಗ ಮಡಿಕೆಯ ನೀರು ಏನಾಯಿತು? ಸಮುದ್ರವನ್ನು ಸೇರಿದಂತೆ ಸಮುದ್ರದ ನೀರೇ ಆಯಿತು. ಸಮುದ್ರದ ನೀರೇ ಆಯಿತು ಅಂದ್ರೆ ಮಡಿಕೆಯಲ್ಲಿ ಇದ್ದಾಗಲೂ ಸಮುದ್ರದ ನೀರೇ ನೀರೇ. ಆದ್ರೆ ನಾವು ಹೇಳಿದ್ದು ಮಾತ್ರ ಮಡಿಕೆಯ ನೀರು. ಹೌದು, ಯಾಕೆ? ಆ ನೀರಿಗೆ ಹೊರಕವಾಟವಾಗಿ ಮಡಿಕೆ ಕಂಡಿದೆ, ಆದ್ದರಿಂದ ಅದು ಮಡಿಕೆ ನೀರಾಯಿತು. ಆ ಪೂರ್ಣವಾದ ಸಮುದ್ರದ ನೀರೇ ನೀರನ್ನು ನೀನು ಊಹಿಸಿಕೊಂಡ್ರೆ ಬ್ರಹ್ಮಕ್ಕೆ ದೃಷ್ಟಾಂತವಾಗಿ ನೀನು ನೋಡಬಹುದು. ಆಮೇಲೆ ಈ ಮಡಿಕೆ ನೀರಿದೆಯಲ್ಲ, ಇದು ಜೀವನು. ಈ ಕವಾಟ ಹರಿದು ಹೋಯ್ತೋ ಮತ್ತೆ ಪರಬ್ರಹ್ಮದಲ್ಲಿ ನಾವು ನಿತ್ಯ ಆಗ್ತೇವೆ. ಜೀವ ಬ್ರಹ್ಮನಿಲ್ಲ ಗುರುಗಳೇ. ಅಂದ್ರೆ ಜೀವನನ್ನ ಬ್ರಹ್ಮವಾಗಿಸುವುದು ಅಂತಂದ್ರೆ ನೀರನ್ನು ನೀರಿಗೆ ಸೇರಿಸುವುದು ಅಂತಲ್ಲ, ಇರುವ ಕವಚವನ್ನು ತೆಗೆಯುವುದು, ಕವಾಟವನ್ನು ಒಡೆಯುವುದು. ಯಾಕೆ ಅಂದ್ರೆ ಮೋಕ್ಷ ಎನ್ನುವ ಶಬ್ದ ಬಹುಶಃ ಪ್ರಪಂಚದ ಪ್ರತಿಯೊಬ್ಬ ಮನುಷ್ಯ ಜೀವ ಬಾಯಲ್ಲೂ ಅನೇಕ ಬಾರಿ ಸೆವೆದು ಹೋದ ಶಬ್ದ. ಆದರೆ ಮುಂದಿನ ಶಬ್ದ ಏನು ಬರುತ್ತದೆ? ಮೋಕ್ಷವನ್ನು ಪಡೆಯುವುದು ಅಂತ ಬರುತ್ತದೆ. ಅದು ತಪ್ಪು ಅಂದ್ರೆ ಅವರಿಗೆ ಗೊತ್ತಿಲ್ಲ ಅಂತ. ಗೊತ್ತಿಲ್ಲ, ಮೋಕ್ಷವನ್ನು ಪಡೆಯುವುದಲ್ಲ, ಮೋಕ್ಷ ಎನ್ನುವ ಶಬ್ದಕ್ಕೆ ಅರ್ಥ ಬಿಡುಗಡೆ. ಹಾಗಾಗಿ ಬಿಡುಗಡೆ ಅದನ್ನು ಪಡೆಯುವುದೇ. ಆದ್ರಿಂದ ಮೋಕ್ಷ ಎನ್ನುವ ಶಬ್ದಕ್ಕೆ ಅರ್ಥ ಬಿಡುಗಡೆ. ಹೇಗೆ? ಒಂದು ಬೆಳಕಿನ ಬುಗ್ಗೆ ಹೇಳ್ತೇನೆ, ಬಿಡುವುದನ್ನ ಪಡೆಯುವುದು ಒಂದು ತಪ್ಪು, ಬಿಟ್ಟು ಬಿಡುವುದು ಅಂದ್ರೆ ಸರಿ ಆಗ್ತದೆ. ಆದರೆ ಬಿಟ್ಟು ಬಿಡುವುದು ಅಂದರೆ ಯಾವುದನ್ನ ಬಿಟ್ಟು ಯಾವುದನ್ನ ಬಿಡುವುದು? ಹಾಗಾಗಿ ಒಂದರ್ಥದಲ್ಲಿ ಬಿಟ್ಟು ಹಿಡಿಯುವುದು ಅಂತ ಹೇಳಬಹುದೇನು? ಯಾಕೆ ನೀನು ಹೇಳಿದ್ ಬಹಳ ಚೆನ್ನಾಗಿದೆ. ಸನ್ಯಾಸ ಅಂದ್ರೆ ಏನು? ಸಂ ಎನ್ನುವ ಉಪಸರ್ಗವನ್ನ ಹೊತ್ತ ನ್ಯಾಸ ಎನ್ನುವ ಶಬ್ದಕ್ಕೆ ತ್ಯಾಗ ಬಿಡುವುದು ಅಂತ ಅರ್ಥ. ತಿಳಿದವರು ಹೇಳುವುದು ಹಾಗಿದ್ರೆ ಎಲ್ಲವನ್ನೂ ಬಿಡುವುದು ಅಂದ್ರೆ ಸನ್ಯಾಸವನ್ನು ಬಿಡಬೇಕು. ಕೆಲವರು ಕೇಳುವುದು ಗುರುಗಳೇ, ಎಲ್ಲವನ್ನೂ ಬಿಡುವುದಕ್ಕೆ ಕಷ್ಟ ಆಗ್ತದೆ, ಸನ್ಯಾಸವನ್ನು ಬಿಡುವುದಕ್ಕೆ ಹಲವರಿಗೆ ಕಷ್ಟ ಆಗ್ತದೆ. ಅದು ಕಷ್ಟ ಆಗುವುದಿಂದ ಯಾಕೆ ಗೊತ್ತ? ಸನ್ಯಾಸವನ್ನು ಹಿಡಿಯಲಿಕ್ಕೆ ಹೋಗುದಿಲ್ವಲ್ಲ ಅವರು. ಆದರೆ ಅರ್ಥ ಏನು ಅಂದ್ರೆ ನಮ್ಮೊಳಗಿನ ವಸ್ತುವನ್ನ ಕಂಡುಕೊಳ್ಳುವ ಇಚ್ಛೆ ಇಚ್ಛೆಯಲ್ಲ, ಆಸೆಯಲ್ಲ. ಆಸೆಯನ್ನು ಬಿಡುವುದು ಸನ್ಯಾಸ, ಆಸೆಯನ್ನು ಬಿಡುವುದು ಸನ್ಯಾಸ. ನಮ್ಮೊಳಗೆ ಇದ್ದ ವಸ್ತುವನ್ನ ಪಡೆಯುವುದಲ್ಲ, ಕಂಡುಕೊಳ್ಳುವುದು ಮಾತ್ರ. ಅದು ಆಸೆ ಅಂತ ತೀರ್ಮಾನಿಸಲ್ಪಡುವುದಿಲ್ಲ. ಆದ್ದರಿಂದ ಮೋಕ್ಷ ಇಚ್ಛೆ ಎನ್ನುವುದು ಸನ್ಯಾಸಕ್ಕೆ ಬಾಧಕ ಅಲ್ಲ. ಆದ್ದರಿಂದ ಇದನ್ನ ಹೇಗೆ ಪಡೆಯಬೇಕು? ಹಾಗಿದ್ರೆ ನಮ್ಮೊಳಗಿನ ಅಂತರಂಗವನ್ನು ಹೇಗೆ ಕಂಡುಕೊಳ್ಳಬೇಕು ನಾವು ಅಂತ ಕೇಳಿದ್ರೆ ಅದಕ್ಕೆ ದಾರಿ ಉಂಟು. ಶ್ವೇತಕೇತು ಎನ್ನುವ ಒಬ್ಬ ಹುಡುಗ ಇದ್ದ, ವಿದ್ಯೆಯನ್ನು ಓದಿ ಮನೆಗೆ ಬಂದ. ತಂದೆ ಕೇಳಿದ, ಮಗ ಇಷ್ಟು ವರ್ಷ ನೀನು ವಿದ್ಯೆಯನ್ನು ಓದಿದ್ದಿ, ಏನು ಕಲಿತ ಗುರುಕುಲದಲ್ಲಿ? ಯಾವುದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತಾಗುತ್ತದೆ, ಅದನ್ನು ತಿಳಿದೀಯೋ ನೀನು ಅಂತ. ಅರ್ಥ ಆಗಲಿಲ್ಲ ಇವರಿಗೆ. ಅಷ್ಟೇ ಅಲ್ಲ, ಎಲ್ಲಿಯವರೆಗೆ ತಾನು ಮೂರ್ಖ ಎನ್ನುವುದು ಅರ್ಥ ಆಗುವುದಿಲ್ಲವೋ ಅಲ್ಲಿಯವರೆಗೆ ಮನುಷ್ಯ ತಾನು ಜ್ಞಾನಿ ಅಂತ ತಿಳಿದುಕೊಂಡಿರ್ತಾನೆ ಅವನಿಗೆ ಅದಿ. ಆದ್ದರಿಂದ ಅವನು ಹೇಳ್ತಾನೆ, ಅತ್ಯಂತ ಪ್ರಿಯ ಶಿಷ್ಯ ನಾನು ಗುರುಗಳಿಗೆ, ಅತ್ಯಂತ ವಿಧೇಯ ನಾನು, ನನಗೆ ಅಂಥದ್ದೊಂದಿದೆ ಅಂತಲೇ ನನ್ನ ಗುರುಗಳೇ ಹೇಳಲಿಲ್ಲ. ಅಂದರೆ ಗುರುಗಳಿಗೆ ಗೊತ್ತಿರಲಿಕ್ಕಿಲ್ಲ ಅಂತ ಹೇಳಿ ನನ್ನ ಗುರುಗಳು. ನಾನು ಏನು ಹೇಳಿದ್ರು ಹೆಚ್ಚಾಗ್ತದೆ ಗುರುಗಳೇ, ಆದ್ರೂ ನೂರು ಮಾತು ಹುಟ್ಟುತ್ತದೆ.
ಮತ್ತೆ ಗುರುಕುಲಕ್ಕೆ ಕಳಿಸಿ ಬಿಡಬಹುದು ತಂದೆ ಎನ್ನುವ ಭಯ ಇತ್ತೋಹೇ ನಾವು ಗೊತ್ತಿಲ್ಲ ಹುಡುಗರಿಗೆ, ನಿನಗೆ ಗೊತ್ತಿದ್ರೆ ನೀನೇ ಹೇಳಿಬಿಡು ಅಂತ ತಂದೆ. ಆವಾಗ ಅವರು ಹೇಳಿದರು, ಒಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗಬೇಕು, ಅಂತಹ ವಿದ್ಯೆ ನಿಜವಾದ ವಿದ್ಯೆ, ಉಳಿದೆಲ್ಲ ವಿದ್ಯೆಗಳು ಕೇವಲ ಭುಕ್ತ ಏಗುಟಕ್ಕಾಗಿ ಆಗಬಹುದೇ ವಿನ ಒಳನೋಟಕ್ಕಾಗಿ ಆಗೋದಿಲ್ಲ ಅಂತ ಹೇಳಿದರು. ಹಾಗಾಗಿ ಒಂದು ಉಗುರನ್ನು ಕತ್ತರಿಸುವ ಯಂತ್ರವನ್ನು ತಿಳಿದರೆ ಅದರ ಮೂಲ ಸ್ವರೂಪವನ್ನೇ ತಿಳಿಯಬೇಕು, ಆವಾಗ ಎಲ್ಲ ಕಬ್ಬಿಣವನ್ನು ತಿಳಿದ ಹಾಗಾಗ್ತದೆ. ಒಂದು ಮಡಿಕೆಯನ್ನು ತಿಳಿದರೆ, ಒಂದು ಮಣ್ಣಿನ ವಿಗ್ರಹವನ್ನು ತಿಳಿದರೆ ಅವನಿಗೆ ಇದು ಮಣ್ಣು ಎನ್ನುವ ಜ್ಞಾನ ಬರುತ್ತೆ. ಆಗ ವಿಗ್ರಹ ಯಾವುದಾದರೂ ಮೂಲ ಮಣ್ಣು ಎನ್ನುವುದು ಅವನಿಗೆ ಗೊತ್ತಾಗುತ್ತದೆ. ಹಾಗಾಗಿ ಒಂದು ಬ್ರಹ್ಮ ವಸ್ತು ಅಂತ ಇದೆ, ಅದನ್ನು ನೀನು ತಿಳಿಯಬೇಕು, ಆವಾಗ ಎಲ್ಲವನ್ನು ತಿಳಿದ ಹಾಗಾಗುತ್ತದೆ ಅಂತ ಉಪದೇಶ ಮಾಡಿದರು. ಅದನ್ನ ಹೇಗೆ ಏನಂತ ನಿರ್ದೇಶಿಸ್ತೀರಿ ಅಂತ ಕೇಳಿದರೆ ಅದಕ್ಕೆ ಒಂದು ಪದ ಹೇಳಬಹುದಪ್ಪ ಅಂತ ಹೇಳಿದರು. ಏನದು? ತತ್ ಅಂತ ಹೇಳಬಹುದು. ತತ್ವಮಸಿ ತತ್ವಮಸ್ಯಾದಿ ಅನ್ವಯಿಸ್ತದೆ. ಆದ್ದರಿಂದ ತತ್ ತ್ವಂ ಅಸಿ
ಅಸಿ ಅಂದರೆ ಇರುತ್ತೀಯೇ, ತತ್ ಅದು ತ್ವಮ್ಮ ನೀನು ಆಗಿರುತ್ತೀಯೇ, ಅದೇ ನೀನಾಗಿರುತ್ತೀಯೇ. ಹೊರಗಿನ ಕವಾಚ ಕವಾಟ ಮಾತ್ರ ಕಳಚಬೇಕು ಅಂತ ಉಪದೇಶಿಸಿದ. ಹಾಗಾಗಿ ಯಾವಾಗ ನಾನು ಅಂತಿದ್ದದ್ದು ಬದಲಾಗುತ್ತೇವೆಯೋ ಆವಾಗ ನಾವು ಪೂರ್ಣ ಜ್ಯೋತಿ ಆಗುತ್ತೇವೆ. ನನಗೊಂದು ಆಸೆ ಉಂಟು ಮಗ, ನೀನು ಬಂದು ಹೇಳಿದೆಯಲ್ಲ ಜ್ಯೋತಿಯನ್ನು ಬೆಳಗಿಸುತ್ತಾ ಅಂತ. ನಾನು ಹತ್ತಿಸಿದ ಜ್ಯೋತಿ ಸುತ್ತ ಬೆಳಗಬೇಕು ಅಂತ ಆಸೆ ಉಂಟು ನನಗೆ. ಹಾಗಾಗಿ ನಾನು ಹೇಳುವುದಿಷ್ಟ, ಇದು ಅನುಭವ ವೇದ್ಯ. ಯಾಕೆಂದರೆ ಯಾವುದನ್ನ ಕಿವಿಯಿಂದ ಕೇಳಿ ತಿಳಿದುಕೊಳ್ಳುವುದಕ್ಕಾಗುವುದಿಲ್ಲವೋ ಅದನ್ನ ಬಾಯಿಂದ ಹೇಳಿ ತಿಳಿಸುವುದು ಹೇಗೆ? ಆದ್ದರಿಂದ ಹಾಗಾಗಿ ಇದು ಬಾಯಿಂದ ಹೇಳಿ ತಿಳಿಸುವುದಕ್ಕಾಗುವುದಿಲ್ಲ, ಕಿವಿಯಿಂದ ಕೇಳಿ ತಿಳಿಯುವುದಕ್ಕೂ ಆಗುವುದಿಲ್ಲ, ಈ ಕಣ್ಣಿನಿಂದ ನೋಡಿ ತಿಳಿಯುವುದಕ್ಕಾಗುವುದಿಲ್ಲ, ಸ್ಪರ್ಶಕ್ಕಂತೂ ಮೊಟ್ಟ ಮೊದಲೇ ಸಿಗುವುದಿಲ್ಲ, ಆಘ್ರಾಣಿಸುವುದಕ್ಕಂತೂ ಗಂಧವೇ ಇಲ್ಲ. ಹೀಗಾಗಿ ಅದಕ್ಕೆ ಅರಸ ಅಸ್ಪರ್ಶ ಅರೂಪ ಅಂತಲೇ ಶ್ರುತಿ ನಿರ್ಣಯಿಸ್ತದೆ. ಆದರೆ ಅಂಥವದ್ದನ್ನು ಯಾರು ತಿಳಿಯುತ್ತಾನೋ, ಯಾರು ತಿಳಿಯುತ್ತಾರೋ ಅವರನ್ನು ಧೀರರು ಅಂತ ಶ್ರುತಿ ನಿರ್ಧರಿಸ್ತದೆ, ನಿರ್ದೇಶಿಸ್ತದೆ. ಯಾರು ಅದನ್ನು ಅನುಪಶ್ಯಂತ ಸುಮ್ಮನೆ ನೋಡುವುದಲ್ಲ, ಅನುಸರಿಸಿ ನೋಡಿ, ಅನುಸರಿಸಿ ನೋಡುವುದು, ಅನುಭವಿಸಿ ನೋಡಿ ಸರ್. ಹಾಗಾಗಿ ಅನುಪಶ್ಯಂತಿ ಧೀರಾ ತೇಷಾಂ ಸ್ಥಾನ ಶಾಶ್ವತ, ಅಂಥವರ ಸ್ಥಾನ ಶಾಶ್ವತ ಸ್ಥಾನ, ಅಂಥವರ ಶಾಂತಿ ಶಾಶ್ವತೀ. ಪ್ರಪಂಚದ ಶಾಂತಿಯಲ್ಲ ಶಾಶ್ವತವಾದದ್ದಲ್ಲ, ಪ್ರಪಂಚದಲ್ಲಿ ಶಾಂತಿ ಅಂತ ಅನ್ನಿಸುವುದು ಇಂದ್ರಿಯಗಳಿಗೆ ಅನ್ನಿಸುವ ಶಾಂತಿ ಶಾಶ್ವತವಾದದ್ದಲ್ಲ, ಅಂಥದ್ದು ನೇತರೇಶಾಂ ಎಂಬ ಶಬ್ದದಿಂದ ಅದನ್ನು ಹೇಳಬೇಕು. ಹಾಗಾಗಿ ಆ ಬ್ರಹ್ಮಕ್ಕೆ ಒಂದನ್ನು ಹೇಳಬಹುದು, ಸತ್ಯ ಎನ್ನುವ ಶಬ್ದದಿಂದ ಶ್ರುತಿ ಅದನ್ನು ನಿರ್ದೇಶಿಸುತ್ತೆ. ಯಾಕೆ ಅದನ್ನು ಸತ್ಯ ಅಂತ ಹೇಳ್ತದೆ ಅಂತ ಕೇಳಿದ್ರೆ, ಅದು ಎಂದೂ ಅವಿನಾಶಿ, ಎಂದೂ ನಾಶವಾಗುವುದಿಲ್ಲ ಅಂತ ಹೇಳ್ತದೆ. ಮತ್ತೆ ಎಲ್ಲದಕ್ಕೂ ಕಾರಣವೂ ಹೌದು, ಒಂದು ವಿಶೇಷ ಹೊಂದಿದೆ, ಅದಕ್ಕೆ ಕಾರ್ಯತ್ವ ಅಂದರೆ ತಾನೇ ವಿಕಾಸಗೊಂಡು ಅಥವಾ ವಿಕಾರವನ್ನು ತೋರಿಕೊಳ್ಳುವುದಿಲ್ಲ. ಉದಾಹರಣೆಗೆ ಬೀಜವನ್ನು ಭೇದಿಸಿ ಮರ ಮೇಲೆ ಬರುತ್ತದೆ, ಬೀಜವೇ ಮರವಾಗುವುದಿಲ್ಲ, ಬೀಜವನ್ನು ಭೇದಿಸಿ ಮತ್ತೊಂದು ಗಿಡ ಅಲ್ಲಿ ಹುಟ್ಟುತ್ತದೆ, ಹಾಗೆ ಮೊಳೆಯುವಾಗಲೇ ಹಾಗೆ. ಹಾಗಾಗಿ ಮೊಳಕ್ಕೆ ಬೇರೆ ಬೀಜ ಬೇರೆ, ಇದು ಹಾಗೆ ಬೀಜದ ಹಾಗೆ ಬಂದಿದೆ. ಆದರೆ ಅಷ್ಟು ಕಲ್ಪಿಸಬಹುದು. ಆಮೇಲೆ ಇನ್ನೊಂದು ಜ್ಞಾನ ಎನ್ನುವ ಶಬ್ದದಿಂದ ಶ್ರುತಿಯನ್ನು ನಿರೂಪಿಸುತ್ತೆ. ಜ್ಞಾನ ಎಂದರೆ ಏನು ಅಂತ ಕೇಳಿದರೆ, ಮಣ್ಣಿನಂತೆಯೋ ನೀರಿನಂತೆಯೋ ಅಗ್ನಿಯಂತೆಯೋ ಇದು ಜಡವಲ್ಲ ಎನ್ನುವುದಕ್ಕಾಗಿ, ಚೈತನ್ಯ ಸ್ವರೂಪ ಎನ್ನುವುದಕ್ಕಾಗಿ ಜ್ಞಾನ ಶಬ್ದದಿಂದ ಅದನ್ನು ಶ್ರುತಿ ಕರೆಯುತ್ತೆ. ಇನ್ನೊಂದು ಅನಂತ ಎನ್ನುವ ಶಬ್ದದಿಂದ ಅದನ್ನು ಹೇಳ್ತದೆ. ಅನಂತ ಎನ್ನುವುದಕ್ಕೆ ಕೊನೆ ಇಲ್ಲ ಎನ್ನುವುದು ಅರ್ಥ. ಯಾವುದಕ್ಕೆ ಕೊನೆಯೇ ಇಲ್ಲವೋ ಆದಿಯೂ ಇಲ್ಲ ಅಂದರೆ ಅರ್ಥ. ಹೀಗಾಗಿ ಈ ಇದಿಷ್ಟನ್ನ ಬಿಟ್ಟರೆ ಅದನ್ನು ನಿರ್ದೇಶಿಸುವುದಕ್ಕೆ ನಮಗೆ ಲಕ್ಷಣ ಅಂತ ಸಿಗುವುದಿಲ್ಲ. ಹಾಗಾಗಿ ಅದಕ್ಕೆ ಈಗ ಒಂದು ಕುದುರೆಯನ್ನು ಅದಕ್ಕೆ ಬಾಲ ಇರ್ತದೆ, ನಾಲ್ಕು ಕಾಲು ಇರ್ತದೆ, ಹೀಗೆ ನಿರ್ದೇಶಿಸಬಹುದು. ಆನೆಗೆ ಸೊಂಡಿ ಇರ್ತದೆ ಅಂತ ನಿರ್ದೇಶಿಸಬಹುದು. ಹಾಗೆ ನಿರ್ದೇಶಿಸುವುದಕ್ಕೆ ಇದಕ್ಕೆ ಏನೂ ಇಲ್ಲ. ಆದ್ದರಿಂದ ಈ ಒಂದು ಹೇಳಬಹುದು. ಇನ್ನೊಂದನ್ನು ಹೇಳಬಹುದು ಹೇಗೆ ಅಂತ ಕೇಳಿದರೆ, ಶ್ರುತಿ ಹೇಳುತ್ತದೆ ಯಾವುದರಿಂದ ಈ ಎಲ್ಲವೂ ಹುಟ್ಟುತ್ತದೆ, ಯಾವುದಕ್ಕೆ ಅಭಿಮುಖವಾಗಿಯೇ ನಡೆಯುತ್ತದೆ, ಕೊನೆಯ ಕೊಟ್ಟ ಕೊನೆಯಲ್ಲಿ ಯಾವುದನ್ನೇ ಸೇರುತ್ತದೆ ಈ ಗಣ್ಯ ಕಾಣುವುದನ್ನು, ಅದೇ ಪರಬ್ರಹ್ಮ ವಸ್ತು. ಹೇಗೆ ಅಂತ ಕೇಳಿದರೆ, ಅಲ್ಲೂ ಅಷ್ಟೇ ಆ ವಸ್ತುವನ್ನು ಹೇಳುವುದಕ್ಕೇನೂ ಇಲ್ಲ, ಈ ಕಣ್ಣಿಗೆ ಕಾಣುವ ವಸ್ತುಗಳನ್ನೆಲ್ಲ ಇಟ್ಟುಕೊಂಡು ಇನ್ನೊಂದನ್ನು ತೋರಿಸುವುದು. ಶಾಖೆಯ ತುದಿಯಲ್ಲಿ ಚಿಕ್ಕ ಮಗು ಇರ್ತದೆ, ಮನೆಯೊಳಗೆ ಹಠ ಮಾಡುತ್ತದೆ, ಪೂರ್ಣ ಪೂರ್ಣಿಮೆಯಲ್ಲಿ ಚಂದ್ರ ಆಳೆತ್ತರಕ್ಕೆ ಬಂದಿದ್ದಾನೆ ಆಕಾಶದಲ್ಲಿ, ಚಂದ್ರ ಎಲ್ಲಿದ್ದಾನೆ ಅಂದರೆ ನಮಗೆ ಗೊತ್ತಾಗುವುದಿಲ್ಲ, ಮಗು ಚಿಕ್ಕದನ್ನು
ಏನು ಮಾಡೋಣ? ಆವಾಗ ಮನೆಯ ಅಂಗಳದ ತುದಿಯಲ್ಲಿರುವ ಮರವನ್ನು ತೋರಿಸ್ತಾಳೆ. ನೋಡು, ಆ ಮರ ಹರಡಿದೆ, ಅದರ ಕೊಂಬೆ ಅಷ್ಟು ದೂರ ಬಂದಿದೆ. ಆ ಕೊಂಬೆಯ ತುದಿಯಲ್ಲಿ ಒಂದು ಬೆಳ್ಳ ಬೆಳಗುತ್ತಿದೆ, ಅದು ನೋಡು ಚಂದಮಾಮ ಅಂತ ತೋರಿಸ್ತಾಳೆ. ಆದರೆ ಅಲ್ಲೇ ಒಂದು ಗುಟ್ಟು ಇದೆ. ಆ ಚಂದಮಾಮ ಯಾವಾಗಲೂ ಅಲ್ಲೇ ಇರ್ತಾನೋ? ಅಲ್ಲ, ಅದರೂ ಅಲ್ಲಿಲ್ಲ. ಇಲ್ಲ, ತೋರಿಸುವಾಗಲೂ ಅಲ್ಲಿಲ್ಲ. ಅಲ್ಲಿಲ್ಲ. ಹಾಗಿರುವುದಾಗಿದ್ರೆ ಅಮ್ಮ, ನಾಳೆ ಬೆಳಿಗ್ಗೆ ನನಗೆ ಚಂದಮಾಮನಿಂದ ಕೊಂಬೆಯ ತುದಿಯಿಂದ ಕೊಯ್ದು ಕೊಡಬೇಕಾಗ್ತದೆ ನೀನು. ಅದು ಮಾವಿನ ಹಣ್ಣನ್ನು ಕಿತ್ತುಕೊಡು ಅಂತ ಹೇಳಿದಾಗ ಚಂದಮಾಮನನ್ನು ಕಿತ್ತುಕೊಡು ಅಂತ ಚಂದ್ರನ ಪಕ್ಕದಲ್ಲಿ ಕಾಣುವ ಹಣ್ಣನ್ನು ಕಿತ್ತುಕೊಡಬಹುದು. ಚಂದ್ರನಲ್ಲಿ ಕಿತ್ತುಕೊಡ್ಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಚಂದ್ರ ಅಲ್ಲಿಲ್ಲ, ತೋರಿಸುವಾಗಲೂ ಅಲ್ಲಿಲ್ಲ. ಆದರೆ ನೇರವಾಗಿ ಚಂದ್ರನನ್ನೇ ತೋರಿಸುವುದಾಗದ ಕಾರಣದಿಂದ ಇಷ್ಟೆಲ್ಲ ಮರ, ಕೊಂಬೆ, ಕೊಂಬೆಯ ತುದಿ ಇಷ್ಟನ್ನು ಹೇಳಬೇಕಾಗಿ ಬಂತು. ಅಂದ್ರೆ ಕೊಂಬೆಯ ತುದಿಯನ್ನು ಮಗು ಬಿಡದೇ ಇದ್ರೆ ಚಂದ್ರ ಕಾಣುವುದಿಲ್ಲ. ಕಾಣುವುದಿಲ್ಲ. ಕೊಂಬೆಯ ತುದಿಯನ್ನೇ ಮಗು ನೋಡ್ತಾ ಇದ್ರೆ ಚಂದ್ರ ಕಾಣುವುದಿಲ್ಲ. ಚಂದ್ರ ಕಾಣುವುದಿಲ್ಲ. ಚಂದ್ರ ಕಂಡಲ್ಲೇ ಕೊಂಬೆಯ ತುದಿ ಮರೆತೋಗುತ್ತೆ. ಇದು ಹಾಗೆಯೇ ಈ ಪ್ರಾಪಂಚಿಕವಾದನ್ನ ನೋಡದೆ ಅದನ್ನು ಅರಿಯುವುದಕ್ಕಾಗುವುದಿಲ್ಲ. ಹಾಗೆಯೇ ಇದನ್ನೇ ನೋಡುತ್ತಲೇ ಇದ್ರು ಅದು ಕಾಣುವುದಿಲ್ಲ. ಅದು ಕಾಣುವುದಿಲ್ಲ. ಮತ್ತೆ ಅದು ಕಂಡ ಮೇಲೆ ಮತ್ತೆ ಇದು ಬೇಡ, ಇದು ಬೇಡ. ಗುರುಗಳೇ, ವೇದವಂತ ಇಷ್ಟು ಸುಲಭ ಆಗ್ತದೆ ಅಂತ ಪ್ರಪಂಚಕ್ಕೆ ನಾನು ಅದನ್ನು ಊಹಿಸಲಿಲ್ಲ. ತಮ್ಮಂತಹ ಪಕ್ವಾನುಭವವುಳ್ಳ ಗುರುಗಳು ಎಲ್ಲರಿಗೆ ಅನಿಸುತ್ತಾರೆ. ಗುರುಪ್ರಾಪ್ತಿಯ ಗುರು ಒಂದು ಮಹಾಯೋಗ. ಮಗ, ಗುರುಪ್ರಾಪ್ತಿ ಎಷ್ಟು ಪೂರ್ವ ಪುಣ್ಯವನ್ನು ಆಚರಿಸಿ ಇರುತ್ತದೆಯೋ ಗುರುವಿಗೆ ಒಳ್ಳೆಯ ಶಿಷ್ಯ ಪ್ರಾಪ್ತಿಯೂ ಹಾಗೆ ಇರುತ್ತದೆ. ಸಾಮಾನ್ಯ ಶಿಷ್ಯರನ್ನು ನೋಡಿದರೆ ಹಿಂಗೆ ಬರುವುದೇ ಇಲ್ಲವಲ್ಲ ಬಾಯಿಲ್ಲಿ. ಅದೇ ಪರಿಚಯ ಮನಿಸ್ತಾ ಮನಿಸ್ತಾ ಆ ಬ್ರಹ್ಮವನ್ನು ಪಡಿಬೇಕು ಅಂತ ಆಸೆ ಆಸೆ ಆಗ್ತಾ ಇದೆಯಾ? ಆದರೆ ಮೋಕ್ಷವನ್ನು ಪಡಿಬೇಕು ಎಂಬ ಆಸೆ ಆಸೆ ಅಲ್ಲ ಅಂತ ಹೇಳಿದ್ರು. ಅದು ಎಷ್ಟು ಪ್ರಬಲವಾಗಿದ್ರು ಅದು ದೋಷ ಅಲ್ಲ, ದೋಷ. ನಮಗೆ ಬೇರೆ ಯಾವ ಆಸೆ ಇಲ್ಲ. ಅದೊಂದೇ ಆಸೆ. ಆಸೆ ಹಿಂದಿತ್ತು ಅಂತಾದರೆ ಪಕ್ವವಾದ ಮೋಕ್ಷಾಕಾಂಕ್ಷಿ ಅಂತ ಅರ್ಥ. ಮಗ, ಅದಕ್ಕಾಗಿ ನಿನಗೆ ಆಗಲೇ ಸನ್ಯಾಸ ಎನ್ನುವುದು ಆಗಿದೆ. ಯಾಕೆ? ಮಾನಸಿಕ ಪಕ್ವತೆ ಎನ್ನುವುದು ಬಂದ ಮೇಲೆ ಸನ್ಯಾಸ ಎನ್ನುವುದು ಬೇರೆ ಇಲ್ಲ. ಆದರೆ ಲೋಕದಲ್ಲಿ ನಾನು ಹೇಳಿದನಲ್ಲ, ನಾನು ಹಚ್ಚಿದ ಹಣತೆ ಸುತ್ತ ಬೆಳಗಬೇಕು ಅಂತ, ಆಗ ಅದೇ ದೊಡ್ಡದಾಗಿ ಕಾಣುತ್ತದೆ. ಲೋಕದಲ್ಲಿ ದೊಡ್ಡವರು ಎನ್ನಿಸಿಕೊಂಡವರು ಯಾವುದನ್ನು ಆಚರಿಸುತ್ತಾರೆಯೋ ಪ್ರಪಂಚ ಅದನ್ನು ಅನುಸರಿಸುತ್ತದೆ. ಆ ಕಾರಣದಿಂದ ಕ್ರಮ ತಪ್ಪಬಾರದು. ಅದಕ್ಕಾಗಿ ನನಗೆ ಕ್ರಮ ಸನ್ಯಾಸ ಆಗಬೇಕು. ಆದ್ದರಿಂದ ತತ್ವಮಸಿ ಮುಂತಾದ ಮಹಾವಾಕ್ಯಗಳನ್ನು ನೀವು ಉಪದೇಶಿಸುತ್ತೇನಲ್ಲ, ಅಷ್ಟೇ ಅಲ್ಲ, ಕ್ರಮವಾಗಿ ಸನ್ಯಾಸವನ್ನು ಇತ್ತಿದ್ದೇನೆ. ಜೊತೆಗೆ ನನ್ನ ಭಾರವನ್ನು ನಾನು ಕಳೆದುಕೊಂಡಿದ್ದೇನೆ. ಯೋಗ್ಯನಾದ ಶಿಷ್ಯ ಸಿಕ್ಕಿದಾಗ ಗುರು ತನ್ನ ಭಾರವನ್ನು ತಾನು ಕಳೆದುಕೊಳ್ಳುತ್ತಾನೆ. ಅದಲ್ಲದೆ ಹೋದರೆ ಗುರುರನ ಹಾಗೆ ಉಳಿದಬಹುದು. ಸನ್ಯಾಸಿ ಆದವನಿಗೆ ಪರಂಪರೆ ಎನ್ನುವುದು, ಕುಲವೇ ಇಲ್ಲದಿದ್ದವನಿಗೆ ಕುಲ ಪರಂಪರೆ ಎನ್ನುವುದು ಇರುವುದಕ್ಕೆ ಸಾಧ್ಯವಿಲ್ಲ. ಆವಾಗ ಇರುವುದು ವಿದ್ಯಾ ಪರಂಪರೆ ಮಾತ್ರ. ಆದ್ದರಿಂದ ಇಲ್ಲಿಗೆ ಒಂದು ಒಳ್ಳೆಯ ಸಮನ್ವಯವೂ ಆಗಿದೆ. ನೀನು ಬರುತ್ತಲೇ ಎನ್ನ ಈ ಭವದಿಂದಲೆನ್ನನ್ನು ಉದ್ಧರಿಸು ತಂದೆ ಎನ್ನುವ ಶಬ್ದವನ್ನು ಉಚ್ಚರಿಸಿದೆ. ಆದ್ದರಿಂದ ಇನ್ನು ಮುಂದೆ ನೀನು ಮಾತೃಗರ್ಭ ಸಂಜಾತ ಅಲ್ಲ, ಕರಕಮಲ ಸಂಜಾತ. ಕರಕಮಲದಿಂದ ಹುಟ್ಟಿದವನು. ಹೊಸದೊಂದು ಜನ್ಮವೇ ಬಂತು ನಿನಗೆ. ಆದ್ದರಿಂದ ನೀನು ನನ್ನ ಕರಕಮಲ ಸಂಜಾತ ಅನ್ನುವುದನ್ನು ನಾನು ಹೊಂದಿದ್ದೇನೆ. ಇನ್ನು ಸಂಪೂರ್ಣ ನನ್ನ ಆತ್ಮರತೆಯಲ್ಲಿ ನಾನು ತೊಡಗಿಕೊಳ್ಳುವುದಕ್ಕೆ ನನಗೆ ಯಾವ ತೊಂದರೆಯೂ ಇಲ್ಲ. ನಿನ್ನಂತಹ ಶಿಷ್ಯ ಸುತ್ತ ಮೇಲೆ ಯಾವ ಚಿಂತೆಯೂ ಇಲ್ಲ. ಆ ಕಾರಣದಿಂದ ನೀನು ಪ್ರಪಂಚವನ್ನು ಬೆಳಗು, ಪ್ರಪಂಚಕ್ಕೆ ಜ್ಞಾನಭಾಸ್ಕರ ನಾವುವಂತ ಹರಿಸ್ತೇ ಅಂತ. ಧನ್ಯವಾದ ಗುರುಗಳೇ. ಗೋವಿಂದ ಭಗವತ್ಪಾದರ ಕರಕಮಲ ಸಂಜಾತ, ಗರ್ಭ ಸಂಜಾತನಾದರೆ ಮಾಯಾ ವಶನಾಗಿರ್ತಾನೆ, ಕರಕಮಲ ಸಂಜಾತನಾದರೆ ಮಾಯೆ ಅವರ ವಶಕ್ಕೆ ಬರ್ತವೆ. ಪೂಜ್ಯರಾದ ಗುರುಗಳು ಹರಿಸಿ ಹರಿಸಿ ಅದನ್ನು ಸಿದ್ಧಪಡಿಸ್ತಾರಲ್ಲ. ಹಾಗಿದ್ದರೆ ಗುರುಗಳ ಸದಿಚ್ಛೆ ಹೇಗೆಯೋ ಅದನ್ನು ಪೂರೈಸುವುದಕ್ಕೆ ನಾನು ಮುಂದೆ
ಭಾಷ್ಯಕ್ಕೆ ವಾರ್ತಿಕ ಬೇಕು ಮುಕ್ತ ಚಿಂತ
ಅನುಕ್ತ ಚಿಂತನ ದುರುಕ್ತ ಚಿಂತನ ಹಲವರು ಕಿಕ್ಕೆ ಮಾಡಬಹುದು ಕೆಲವರು ಟಿಪ್ಪಣಿ ಬರಬಹುದು ಆದರೆ ವಾರ್ತಿಕ ಬರೆಯುವ ಸಮರ್ಥರು ಯಾರು ಪ್ರಯಾಗದಲ್ಲಿ ಕುಮಾರರು ಬಿಟ್ಟಿದ್ದಾರೆ ಆರ್ಯವರ್ತವನ್ನು ಬೌದ್ಧರ ವಿಚಿತ್ರವಾದ ತರ್ಕಗಳ ಕರಕಜಿಂದ ತಪ್ಪಿಸಿದವರು ಕೇಳಿದ್ರು ಬೌದ್ಧರ ತರ್ಕ ಕರಗಸದಂತೆ ಹೋಗುವಾಗಲೂ ಬರುತ್ತದೆ ಬರುವಾಗಲೂ ಬರುತ್ತದೆ ಕತ್ತರಿಸುವುದೇ ಅದರ ಸೋಗ ಕತ್ತರಿಸಿದ ಮೇಲೆ ಆಕೃತಿ ಕೊಡುವುದಿಲ್ಲ ಕತ್ತರಿಸುವುದಕ್ಕೆ ಮಾತ್ರ ಇರುವುದು ಬೌದ್ಧರ ಕ್ಷಣಿಕವಾದ ಸರ್ವಶೂನ್ಯತ್ವವಾದ ಇರುವಂತಹ ನಂಬಿಕೆಯನ್ನೆಲ್ಲ ಕತ್ತರಿಸಿದ ಯಾರು ಯಾವುದನ್ನೂ ನಂಬದೆ ಇದ್ದ ಹಾಗೆ ಮಾಡಿ ಅವಿಶ್ವಾಸವನ್ನೇ ಪ್ರಪಂಚದಲ್ಲಿ ಬಿದ್ದು ಉದ್ದೇಶ ಒಳ್ಳೆಯ ವೈರಾಗ್ಯವನ್ನು ಮುಟ್ಟಿಸು ಯಾರು ಯಾರನ್ನೂ ನಂಬದೆ ಇದ್ದರೆ ಮತ್ತೆ ರಾಗ ಇರಲಿ ರಾಗವೇ ಇರಲಿ ದ್ವೇಷ ಇರಲಿ ವೈರಾಗ್ಯವೇ ಬರುತ್ತದೆ ವೈರಾಗ್ಯವೆಂಬ ಉದ್ದೇಶ ಒಳ್ಳೆಯದು ಅದಕ್ಕೆ ಬಳಸಿದ ಸಾಧನ ಮಾತ್ರ ಸರಿಯಲ್ಲ ನಂಬಿಯೂ ವಿರಕ್ತಾಗಬೇಕು ಇದು ಬೇಕಾಗುತ್ತದೆ ನಂಬದೇ ವಿರಕ್ತಾಗುವುದು ನಂಬಿ ವಿರಕ್ತನಾಗುತ್ತದೆ ವಿಶ್ವಸ್ತನಾಗಿ ವಿರಕ್ತನಾಗುತ್ತೆ ಆದ್ದರಿಂದ ವಿಶ್ವಾಸಪೂರ್ವಕವಾದ ವೈರಾಗ್ಯ ಹುಟ್ಟಿಸುವ ಬದಲು ಅವಿಶ್ವಾಸದಿಂದ ವೈರಾಗ್ಯ ಹುಟ್ಟಿಸುವ ಬೌದ್ಧರ ತರ್ಕ ಅದು ಕ್ರಕಚ ಇದನ್ನ ಪೂಜ್ಯರಾದಂತಹ ಕುಮಾರರ ಭಟ್ಟರು ಕರ್ಮಶ್ರದ್ಧೆ ಕರ್ಮ ವಿಶ್ವಾಸದಿಂದ ಕತ್ತರಿಸಿದ್ದಾರೆ ವರ್ತಮಾನ ಕೇಳಿದ ಒಂದು ಹಣಸ ಪ್ರಧಾನ ಅಂಥವರಿಗೆ ಮಾತ್ರ ಆರ್ಥಿಕ ಬರುವ ಯೋಗ್ಯತೆ ಇದೆ ಸೂತ್ರಕಾರರನ್ನು ತಿಳಿಸಿದ್ದಾರೆ ಆದ್ದರಿಂದ ಅವರನ್ನು ಕಂಡು ವಾರ್ತಿಕವನ್ನು ಬರೆಯುವುದಕ್ಕೆ ನಿವೇದಿಸಿಕೊಳ್ಳಬೇಕು ಅಂತ ನಾವು ಬರ್ತಾ ಇದ್ರೆ ಅವರು ಮುಖಾಗ್ರಿ ಪ್ರವೇಶ ಮಾಡಿದ್ದಾರಲ್ಲ ಗುರುದ್ರೋಹವಾಗಿದೆ ಕುಮಾರರ ಭಟ್ಟರು ಬೌದ್ಧ ತರ್ಕಗಳನ್ನು ನಿರಾಕರಣೆ ಮಾಡುವುದಕ್ಕೆ ಬೌದ್ಧರನ್ನೇ ಗುರುಗಳಾಗಿ ಸ್ವೀಕರಿಸಿದ ನಿರಾಕರಣೆ ಮಾಡಬೇಕಿದ್ರೆ ಅರ್ಥ ಮಾಡಿಕೊಳ್ಬೇಕಲ್ಲ ಅರ್ಥವಾಗದೆ ಒಪ್ಪಿಕೊಳ್ಳಬೇಕಿದ್ರೆ ವಿರೋಧ ಆಗ್ತದೆ ನಿರಾಕರಣೆ ಆಗುತ್ತೆ ವಿರೋಧ ಎಂಬುದು ಶಾಸ್ತ್ರ ಪ್ರಪಂಚದಲ್ಲಿ ವಿರೋಧ ಎಂಬುದೇ ವಾದಿ ಪ್ರತಿವಾದಿಗಳಾಗಬಹುದು ಸಮರ್ಥಗಳು ನಿರಾಸಕರಾಗಬಹುದು ಯಾರೂ ವಿರೋಧಿಗಳಾಗ ಎಲ್ಲರೂ ಸತ್ಯಕ್ಕಾಗಿಯೇ ಈ ವಾದ ಭೂಮಿಯನ್ನು ತುಳಿದವರು ಸಂವಾದವನ್ನು ಬೆಳೆಸಬಹುದು ಆದ್ದರಿಂದ ಶಾಸ್ತ್ರ ಪ್ರಪಂಚದಲ್ಲಿ ವಿರೋಧ ಇಲ್ಲ ನಿರಾಕರಣೆ ಮಾತ್ರ ಇಲ್ಲ ನಿರಾಕರಣೆಯನ್ನು ಮಾಡಬೇಕು ಅಂದರೆ ಬೌದ್ಧರನ್ನೇ ಗುರುಗಳಾಗಿ ಸ್ವೀಕರಿಸಿ ಸ್ವೀಕಾರ ಮಾಡಿ ಬೌದ್ಧ ತರ್ಕಗಳನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿ ಅಭ್ಯಾಸ ಮಾಡುವಾಗ ಬೌದ್ಧರು ಮಾಡುವ ವಿಚಿತ್ರವಾದ ವೇದನೆಯಿಂದ ಪಾಪ ಕುಮಾರನಿಗೆ ನೋವನ್ನು ಕೊಟ್ಟಿದೆ ಕಣ್ಣಲ್ಲಿ ನೀರು ಸುರಿತಾ ಇತ್ತು ಬೌದ್ಧರು ಸೂಕ್ಷ್ಮಗ್ರಾಹಿಗಳು ವಿಚಾರಿಸಿದರು ಸಂತೋಷ ಪಡಬೇಕಾದ ಕ್ಷಣದಲ್ಲಿ ನಿನ್ನ ಕಣ್ಣಲ್ಲಿ ನೀಡುವಂತಹ ಯಾಕೆ ಅಂತ ಕೇಳಿದ್ರು ಆಗ ಕುಮಾರರು ಸತ್ಯವನ್ನು ಪ್ರಕಟ ಮಾಡಲೇಬೇಕಾದ ಅನಿವಾರ್ಯತೆ ಬಂದರು ವೇದ ಪ್ರಾಮಾಣ್ಯವನ್ನು ನಿರಾಕರಣೆ ಮಾಡುವ ಈ ಪಾಠದ ಮಧ್ಯದಲ್ಲಿ ವೇದ ಪ್ರಮಾಣ ಅಂತ ಒಪ್ಪಿಕೊಂಡ ನನ್ನ ಹೃದಯಕ್ಕೆ ನೋವಾಗಿದೆ ಅಂತ ಅವರು ಹೇಳಿದರು ಗುರುಕುಲದಿಂದ ಕುಮಾರರನ್ನು ಬಹಿಷ್ಕಾರ ಮಾಡಿದರು ಕುಮಾರರಿಗೆ ಬೇಸರಾಗಲಿಲ್ಲ ಆರ್ಯಾವರ್ತದಿಂದ ಬೌದ್ಧ ತರ್ಕಗಳನ್ನು ಇವರು ಬಹಿಷ್ಕಾರ ಮಾಡಿದರು ಆದರೂ ಕುಮಾರರಿಗೆ ಮನಸ್ಸಿಗೆ ಎದ್ದೇ ಆದ ತೀರು ಅಂದರೆ ಬೌದ್ಧ ತರ್ಕಗಳನ್ನು ಆತ್ಮೀಯವಾಗಿ ಕಲಿಸಿದ್ರಲ್ಲ ಅವರು ಆ ಆತ್ಮೀಯತೆ ಮತ್ತು ಉಪದೇಶ ಉಪದೇಶ ಎಂಬುದು ಕರ್ಮ ಕರ್ಮಶ್ರದ್ಧೆ ಬಿಟ್ಟು ಕುಮಾರರಿಗೆ ನೋವಾದದ್ದು ಕರ್ಮವನ್ನು ನಿರೂಪಿಸುವವರನ್ನು ಅಶ್ರದ್ಧೆಯಿಂದ ನೋಡಬಹುದು ಉಪದೇಶ ಎಂಬ ಕರ್ಮವನ್ನು ಅಶ್ರದ್ಧೆಯಿಂದ ಕೊಡುವ ಹಾಗೆ ಉಪದೇಶ ಸತ್ಯ ಆದ ಮೇಲೆ ಉಪದೇಶ ಪಾತ್ರ ಆದ ತಾನು ಅವರಿಗೆ ಅನ್ಯಾಯ ಮಾಡಿದಾಗ ಅವರ ಮನಸ್ಸಿಗೆ ನೋವು ಮಾಡಿದಾಗ ಆಯ್ತಲ್ಲ ಇದು ಗುರುದ್ರೋಹ ಈ ಗುರುದ್ರೋಹಕ್ಕೆ ಪ್ರಾಯಶ್ಚಿತ್ತ ಏನು ಕುಮಾರರಿಗೆ ಯಾರು ಗ್ರಂಥ ಹೊಡಿಬಿಡಬೇಕಾಗುತ್ತಿಲ್ಲ ಅವರು ಮಾತಾಡಿದ್ದು ಗ್ರಂಥ ಆಗ್ತದೆ ಅವರು ಉದ್ಗರಿಸಿದ್ದು ಶಾಸ್ತ್ರ ಆಗ್ತದೆ ಅದಕ್ಕೆ ದುಃಖಾಗ್ನಿ ಪ್ರವೇಶ ಪ್ರಾಯಶ್ಚಿತ್ತ ಅಂತ ಕರೀತಾರೆ ಆದ್ದರಿಂದ ಪ್ರಾಯಶ್ಚಿತ್ತಕ್ಕಾಗಿ ತುಷಾಗ್ನಿ ಪ್ರವೇಶ ಭತ್ತದ ಬಟ್ಟನ್ನು ಮನೆಯಷ್ಟು ಎತ್ತರ ರಾಶಿ ಮಾಡಿದ್ದಾರೆ ಆ ರಾಶಿಯ ಮಧ್ಯದಲ್ಲಿ ತಾನು ಕುಳಿತುಕೊಳ್ಳುವುದಕ್ಕೆ ತಾವೇ ಸ್ಥಳವನ್ನು ಮಾಡಿಕೊಂಡಿದ್ದಾರೆ ತಾವೇ ತಿಳಿದು ತಮ್ಮ ಕೈಗಾರೆ ತಾವು ಆರಾಧನೆ ಮಾಡಿದ ಅಗ್ನಿಯನ್ನು ಸ್ಪರ್ಶ ಮಾಡಿದ್ದಾರೆ ದೂರದಲ್ಲಿ ಬೆಂಕಿ ಉಳಿತಾ ಇದ್ದರೆ ಅದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಸಹಜವಾಗಿ ಎಲ್ಲರೂ ಪ್ರಯತ್ನ ಮಾಡ್ತಾರೆ
ಆದರೆ ದೂರದಿಂದ ಉರಿಯುತ್ತ ಉರಿಯುತ್ತ ಸಮೀಪಿಸುತ್ತಿರುವ ಅಗ್ನಿಯನ್ನು ಸ್ವಾಗತಿಸುವ ಮನೋಧರ್ಮ ತುಷಾದ್ರಿ ಪ್ರದೇಶ. ಗುರುಗಳ ಅಂತರಂಗಕ್ಕೆ ಬೆಂಕಿ ಇಟ್ಟ ತಪ್ಪಿಗೆ ಇಷ್ಟಾದರೂ ಶಿಕ್ಷೆ ಬೇಡುವ ಅದು ಅವರ ಮಾತು. ಆ ಬೆಂಕಿಯಲ್ಲಿ ತಾವು ಭದ್ರರಾಗಿ ಹೋಗ್ತಾ ಇದ್ದಾರೆ. ನಾವು ಹೋಗಿ ಅವರನ್ನು ವಿನಂತಿಸಿಕೊಂಡು ಈ ಭಾಷ್ಯವನ್ನು ನೋಡಿ ಅಂತ ಹೇಳಿದಾಗ ಭಾಷ್ಯವನ್ನು ವಾಚಿಸಿ ಸಂತೋಷಪಟ್ಟು ಏನು ಅವಧಾನ ಅವರಾಜ ಬೆಂಕಿ ಮೈಯಿಂದ ಸುಡ್ತಾ ಇದೆ. ಅವರು ಭಾಷ್ಯವನ್ನು ಪರಿಶೀಲನೆ ಮಾಡಿ ಇದರ ಗುಣವನ್ನು ಕಥನ ಮಾಡ್ತಾ ಇದ್ದಾರೆ. ಇಂತಹ ಒಂದು ಅವಧೂನನ ಮಾರ್ಗ ಎಂತಹ ಕರ್ಮಚರಿಗೆ ಸಿದ್ಧವಾಗಿದೆಯಲ್ಲ ಆಶ್ಚರ್ಯ ಆಯಿತು. ನಾವೇ ಆರ್ಥಿಕ ಬರಿಬೇಕಿತ್ತು ಸ್ವಾಮಿಗಳೇ, ಆದರೆ ಈಗ ಬರೆಯೋದಕ್ಕೆ ಅವಕಾಶ ಇಲ್ಲ. ಬೆಂಕಿ ನಮ್ಮನ್ನು ಸುಡ್ತಾ ಇದೆ, ಜೊತೆಗೆ ನಿಮ್ಮ ಗ್ರಂಥವನ್ನು ಸುಟ್ಟಿ ಬೇಗ ತೆಗೆದುಕೊಳ್ಳಿ. ಆದರೆ ಮಹೇಶ್ವರಿಯಲ್ಲಿ ನಮ್ಮ ಶಿಕ್ಷಣದ ಮಂಡಲ ಇದ್ದಾನೆ, ಅವನು ಸಮರ್ಥ. ಅವನ ಮನಸ್ಸನ್ನು ಮನಿಸಿ ಅಂದರೆ ವಾದದಲ್ಲಿ ಅವನನ್ನು ಸೋರಿಸಿ ನಿಮ್ಮ ಶಿಷ್ಯನನ್ನಾಗಿ ನೀವು ಪಡಿತೀರಿ ಅಂತಾದರೆ ಅವ ನಿಮ್ಮ ಈ ಭಾಷ್ಯ ಗ್ರಂಥಕ್ಕೆ ವಾರ್ತಿಕವನ್ನು ಬರೆಯಬಲ್ಲ. ಮಾರ್ಗ ತಿಳಿಸಿದಲ್ಲ, ಅವಸರವಾಗಿ ಪ್ರಯಾಣದಿಂದ ಮಹೇಶ್ವರಿಗೆ ಪ್ರಯಾಣ ಮಾಡ್ತೀರಲ್ಲ. ಅದು ಕರ್ಮ ಮಾರ್ಗ.
ವೇದ ಎನ್ನುವಂತಹ ಒಂದು ಮಾತು ಅದೇ ಜ್ಞಾನದ ನಿಧಿ ಅನ್ನೋದನ್ನ ಹೇಳ್ತದೆ. ಆ ವೇದ ಮಾರ್ಗವನ್ನು ಅನುಸರಿಸಿದ್ರೆ ಲೋಕದ ಜನ ಎಲ್ಲ ಸುಖವಾಗಿ ಬದುಕಬಹುದು. ಆದ್ರೆ ಏನು ಮಾಡೋದು, ಇಲ್ಲಿ ಈ ಮಾತಿನ ಮಾಯಾಜಾಲ ಆಗುವುದಿಲ್ಲ. ಎಲ್ಲ ವ್ಯವಹಾರ ನಿತ್ಯ ನಿತ್ಯ ಇಂತಿಷ್ಟು ಕರ್ಮಗಳನ್ನು ಮಾಡಬೇಕು, ಈ ಕರ್ಮಗಳನ್ನು ಮಾಡಿ ಈ ಫಲ ಸಿಗುತ್ತದೆ. ಆ ರೀತಿಯಲ್ಲಿ ಕರ್ಮಾನುಷ್ಠಾನವನ್ನು ಮಾಡಬೇಕಲ್ಲ, ಮಾಡುವ ಹೊತ್ತಿಗೆ ಸ್ವಲ್ಪ ಶ್ರಮ ಉಂಟು. ಆ ಶ್ರಮದಿಂದ ತಪ್ಪಿಸಿಕೊಳ್ಳಿಕ್ಕೆ ಇರುತ್ತದೆ ಈ ವ್ಯವಸ್ಥೆ. ಅದೆಲ್ಲ ಆ ಶ್ರಮ ಪಡೋದೇನು ಬೇಡ, ಬಹಳ ಸುಲಭದಲ್ಲಿ ವ್ಯವಸ್ಥೆ ಮಾಡ್ತೇವೆ. ಆದರೆ ನಿಜವಾಗಿ ಈ ಕರ್ಮ ಮಾರ್ಗದ ವೈಶಿಷ್ಟ್ಯವನ್ನು ವಿಶೇಷವನ್ನು ತಿಳಿದಂತಹ ಜನ ಅದನ್ನು ಅನುಸರಿಸಬೇಕಾದ ಅಗತ್ಯ. ಯಾಕಂದ್ರೆ ವ್ಯಾವಹಾರಿಕ ಕರ್ಮಗಳಲ್ಲೆಲ್ಲ ಕಂಡು ಬರ್ತದೆ, ಅದು ದೃಷ್ಟವಾದದ್ದು, ಕಣ್ಣಿಗೆ ಕಾಣುತ್ತದೆ ಕರ್ಮ ಮತ್ತು ಅದು ಫಲ. ಊಟ ಮಾಡಿದ್ರೆ ಹೊಟ್ಟೆ ತುಂಬುದಿಲ್ಲ, ಆದರೆ ಊಟ ಮಾಡುವುದು ಎಂಬುದು ಒಂದು ಕರ್ಮ, ಹೊಟ್ಟೆ ತುಂಬುವುದು ಎಂಬುದು ಫಲ. ಇದು ಸ್ಪಷ್ಟವಾಗಿದೆ. ನಮ್ಮ ಒಂದು ಭವಿಷ್ಯ ಅನ್ನೋದು ಏನಿತ್ತೋ, ನಮ್ಮ ಜೀವನ ಹೇಗೆ ರೂಪಿತ ಆಗಬೇಕು ಅದನ್ನು ನಿರ್ಧರಿಸುವ ಶಕ್ತಿ ನಮ್ಮದು. ಇನ್ಯಾರೋ ಬಂದು ಏನೋ ಮಾಡ್ತಾರೆ ಎನ್ನುವಂತಹ ಭಾವನೆ ಬೇಡ. ಯಾವುದೋ ಶಕ್ತಿಯ ಅನುಗ್ರಹ ಮತ್ತೊಂದು ಮೊದಲೊಂದು ಆಗ್ತದೆ, ತನ್ನ ಮೂಲಕವಾಗಿ ನಮ್ಮ ಜೀವನ ಉದ್ಧಾರ ಆಗ್ತದೆ ಎನ್ನುವ ನಂಬಿಕೆಯನ್ನು ಇಟ್ಟುಕೊಳ್ಳಬೇಕಾದ ಅಗತ್ಯ ಇಲ್ಲ. ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ. ನಾವು ಮಾಡಿದ ಕರ್ಮವೇ ನಮ್ಮನ್ನು ಕಾಪಾಡಿ ನಮ್ಮನ್ನ ನಮಗೆ ಸುಖ ಸಂತೋಷಗಳನ್ನು ಕೊಡುವುದಿದ್ದರೆ ಕರ್ಮ. ಈ ಕರ್ಮ ಮಾರ್ಗವನ್ನು ಅನುಸರಿಸಿ ವೈದಿಕ ಕರ್ಮಗಳಿರಬಹುದು, ಲೌಕಿಕ ಕರ್ಮಗಳಿರಬಹುದು, ಆ ಒಂದು ಕರ್ಮಗಳನ್ನು ಕರ್ಮದ ಬಗ್ಗೆ ಶ್ರದ್ಧೆಯಿಂದ ಇದ್ದರೆ ಮತ್ತೆ ನೀವು ಉಳಿದದ್ದು ಯಾವುದರ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ಅದೇ ಅದೃಷ್ಟ ಅಂತ ಹೇಳಿಸಿಕೊಳ್ಳುವುದು, ಮತ್ತೆ ಅದೃಷ್ಟ ಕೊಡಲಿಕ್ಕೆ ಮಧ್ಯಾಹ್ನ ಬೇಕಾಗುವುದಿಲ್ಲ. ಆ ಕರ್ಮವೇ ಫಲವನ್ನು ತಾನಾಗಿ ಕೊಡ್ತಾ ಇದೆ ಎನ್ನುವುದನ್ನು ತಿಳಿಸಿಕೊಡುವ ಮೂಲಕ, ಅದನ್ನು ಸಿದ್ಧಪಡಿಸುವ ಮೂಲಕ ಇಡೀ ಲೋಕಕ್ಕೆ ದಾರಿ ತೋರಿಸಿ ಅವರ ಒಂದು ಮಾರ್ಗವನ್ನು ಅವರ ಉಪದೇಶವನ್ನು ಪಡೆದಂತಹ ನಾನು, ಅವರಲ್ಲಿ ಅಧ್ಯಯನ ಮಾಡಿದಂತಹ ನಾನು, ಎಲ್ಲ ಶಾಸ್ತ್ರಗಳನ್ನು ಪರಿಶೋಧಿಸಿ ಶಾಸ್ತ್ರಗಳ ಅರ್ಥ ಏನು ತಾತ್ಪರ್ಯ ಏನು ಇದನ್ನು ಚೆನ್ನಾಗಿ ತಿಳಿದವು, ನನ್ನ ಜೀವನದಲ್ಲಿ ಅನುಷ್ಠಾನ ಮಾಡ್ತಾ ಇರೋ ಆ ಕರ್ಮ ಮಾರ್ಗವನ್ನು ಅನುಸರಿಸಿದ್ದರಿಂದ ಹೇಗೆ ಲೋಕದ ಜೀವನ ಸಮೃದ್ಧವಾಗ್ತದೆ, ಮತ್ತೆ ಅದರ ಜೊತೆಗೆ ವೇದದಲ್ಲಿ ಸ್ಪಷ್ಟವಾಗಿ ಹೇಳಿದ ಹಾಗೆ ಪರಲೋಕದಲ್ಲಿ ಅಭ್ಯುದಯ ಅನ್ನೋದು ನಿಶ್ಚಿತ. ಯಾಕಂದ್ರೆ ವೇದ ಎಂದೂ ಸುಳ್ಳು ಹೇಳೋದಿಲ್ಲ, ವೇದವನ್ನ ಸತ್ಯ ಅನ್ನೋದಾಗಿ ನಾವು ನಂಬಿದ ಮೇಲೆ ಆ ಒಂದು ಸತ್ಯವನ್ನ ಒಪ್ಪಿಕೊಳ್ಳುತ್ತೇವೆ ಅಂತಾದ್ರೆ ಪ್ರಶ್ನೆ ಮಾಡುವ ಸಂದರ್ಭವೇ ಇಲ್ಲ. ವೇದ ವಾಕ್ಯ ಎಂಬುದು ಪರಮ ಪ್ರಮಾಣ. ಪರಲೋಕದ ಜೀವನ ಕೂಡ ಅಷ್ಟೇ ಸುಖವಾಗಿ ಸಾಕ್ತದೆ. ಇದಕ್ಕೆ ಸಾಧಕವಾದದ್ದು ಕರ್ಮ. ಆ ಒಂದು ಕಾರಣದಿಂದ ಈ ಲೌಕಿಕವಾದ ಬದುಕು ಸಾಂಸಾರಿಕವಾದ ಬದುಕು ಇದರ ಬಗ್ಗೆ ಅಲಕ್ಷ ಮಾಡಬೇಕಾದ ಅಗತ್ಯ ಏನಿಲ್ಲ. ಈ ಜೀವ ಲೌಕಿಕವಾದ ಜೀವನವನ್ನು ಸಮೃದ್ಧವಾಗಿ ಕಳೆದಂತಹ ವ್ಯಕ್ತಿ ಸರಿಯಾದ ರೀತಿಯಲ್ಲಿ ವೇದೋಕ್ತವಾದ ಕರ್ಮ ಮಾರ್ಗವನ್ನು ಅನುಸರಿಸಿಕೊಂಡು ಕರ್ಮಾನುಷ್ಠಾನ ತತ್ಪರನಾಗಿ ಇದ್ದಾನೆ ಅಂತಾದರೆ ಅವನಿಗೆ ಪರಲೋಕದಲ್ಲಿಯೂ ಕೂಡ ತನ್ನಿಂದ ತಾನೇ ಅದರ ಫಲವಾಗಿ ಸಿದ್ಧಿಯ ಸಿಗುತ್ತದೆ. ಇದನ್ನು ಲೋಕಕ್ಕೆ ಶ್ರೋತಪಡಿಸುವ ಲೆಕ್ಕದಲ್ಲಿ ಏನೇನು ಸಾಧ್ಯವೋ ಆ ರೀತಿಯ ಪ್ರಯತ್ನಗಳನ್ನೆಲ್ಲ ಮಾಡಿದ್ದಾಗಿದೆ. ಈಗ ನಮಗೆ ಒಂದು ನಿಶ್ಚಿಂತವಾದಂತಹ ಸ್ಥಿತಿ, ಯಾಕಂದ್ರೆ ಈ ಮಂಡಲ ಮಿಶ್ರನ ಜೊತೆಯಲ್ಲಿ ವಾದ ವಿವಾದಕ್ಕೆ ಬರುವಂತಹ ಒಬ್ಬ ವ್ಯಕ್ತಿ ಜಗತ್ತಿನಲ್ಲಿ ಬಂದವರೆಲ್ಲ ಶರಣಾಗಿ ಕರ್ಮ ಮಾರ್ಗವನ್ನು ಅನುಸರಿಸಿಕೊಂಡು ಹೋಗಿದ್ದಾರೆ. ಎಷ್ಟು ಜನ ಸನ್ಯಾಸಿಗಳಿಗೆ ದೀಕ್ಷೆ ಕೊಡ್ತೇನೆ ಅಂತ ದೀಕ್ಷೆ ಬಿಡಿಸಿದ್ದೇನೆ ಅಂತ. ಇಲ್ಲಿ ಬಂದ್ರೆ ನಮ್ಮೂರಿನ ಹುಡುಗಿಯನ್ನ ಮದುವೆ ಹಾಕೊಂಡು ಇಲ್ಲೇ ಸಂಸಾರ ಮಾಡ್ಕೊಂಡಿದ್ದ. ಯಾಕಂದ್ರೆ ಈ ಕಾಲದಲ್ಲಿ ಈ ಬೌದ್ಧರ ಕಾರಣದಿಂದ ಎಳೆ ವಯಸ್ಸಿನಲ್ಲಿ ಸನ್ಯಾಸಿಗಳಾಗುವು, ಬೇರೆ ಬೇರೆ ಕಾರಣದಿಂದ ಸನ್ಯಾಸಿಗಳಾಗುವು ತಪ್ಪಿಸ್ಕೊಳ್ಳಿ, ಇಂಥವ್ರದ ಹಾವಳಿ ಹೆಚ್ಚಾಯಿತು, ಅವ್ರದ್ದೆಲ್ಲ ಹುಚ್ಚು ಬಿಡಿಸಿ ಆಗಿದೆ. ಸದ್ಯದಲ್ಲಿ ಯಾವ ಒಂದು ಚಿಂತೆಯೂ ಇಲ್ಲ, ಸಂಪತ್ತು ಸಾಕಷ್ಟಿದೆ, ಸಾಂಸಾರಿಕ ಜೀವನದಲ್ಲಿ ಸುಖ ನೆಮ್ಮದಿ ಇದೆ. ಮಡದಿಯಾದಂತಹ ಭಾರತಿ ನನಗೆ ತಕ್ಕವಳಾಗಿ ಎಲ್ಲ ರೀತಿಯಲ್ಲಿಯೂ ಸಹಕಾರಿಯಾಗಿದ್ದಾಳೆ. ಆದರೂ ಒಂದು ಆಸೆ ಉಂಟು, ನೀವು ಬಹಳ ಕಾಲ ಆಯಿತು
ಒಂದು ರೀತಿಯ ತುರುಕಿ. ಅದು ಯಾವುದು? ನಾಲಿಗೆ. ಯಾರಾದರೂ ಜನ ಸಿಕ್ಕಿದ್ರೆ, ಅಂಥವ್ರೇನಾದ್ರೂ ಇದ್ರೆ ಅವರು ಹುಚ್ಚು ಬಿಡಿಸ್ಲಿಕ್ಕೆ ಆಗ್ತದೋ ಅನ್ನುವಂತಹ ಆಲೋಚನೆ ಆಗಾಗ ಬರ್ತಾ ಇರ್ತದೆ. ಯಾಕಂದ್ರೆ ಬಹಳ ದಿವಸದವರಿಗೆ ವಾದ ಮಾಡಿಸ್ಲಿಕ್ಕೆ ಆಗುದಿಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ಇರ್ತಾ ಇರುವಂತೇನೆ, ಓ ಇವತ್ತು ವಿಶೇಷ ದಿವಸ ಅಲ್ಲ, ನೆನಪು ಮಾಡ್ತಾ ಇದ್ದಾರೆ ಪಿತೃಶ್ರಾದ. ನಾವು ಕರ್ಮಾನುಷ್ಠಾನ ತತ್ಪರರಾದವರಾದ್ರಿಂದ ಶ್ರಾದ್ಧ ಕರ್ಮವನ್ನು ಅತ್ಯಂತ ನಿಷ್ಠೆಯಿಂದ ಮಾಡತಕ್ಕದ್ದು. ಅದರ ಬಗ್ಗೆ ವಿಧಿ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿ ಯಾವ್ಯಾವ ರೀತಿಯಲ್ಲಿ ಶ್ರಾದ್ಧವನ್ನು ಮಾಡಬೇಕು, ಮತ್ತೆ ಯಾರಿಗೆ ಎಷ್ಟು ಸಾಮರ್ಥ್ಯ ಇದೆಯೋ ಅದಕ್ಕೆ ಅನುಗುಣವಾಗಿ ಶ್ರಾದ್ಧ ಕರ್ಮ ಅನ್ನೋದು ನಡೆಯಬೇಕು. ಈ ಸಾಂಸಾರಿಕನಾದ ಗೃಹಸ್ಥ ಜೀವನವನ್ನು ನಡೆಸ್ತಾ ಇರ್ತಕ್ಕಂತಹ ವ್ಯಕ್ತಿ ತಮ್ಮ ಪಿತೃಗಳಿಗೆ ಶ್ರದ್ಧೆಯಿಂದ ಸಮರ್ಪಿಸಬೇಕಾದ ಪಿಂಡ ಪ್ರದಾನವನ್ನು ಮಾಡುವುದರ ಮೂಲಕವಾಗಿ ಅವರಲ್ಲಿ ಇರ್ತಕ್ಕಂತಹ ಶ್ರದ್ಧೆಯನ್ನು ವ್ಯಕ್ತಪಡಿಸುವ ಒಂದು ಸಮಯ. ಅದರಿಂದ ನಮಗೆ ಒಳ್ಳೆಯದು, ಅವರಿಗೂ ಒಳ್ಳೆಯದು ಅನ್ನುವಂತಹದ್ದು. ಮತ್ತೆ ಯಥಾಶಕ್ತಿ ಅನ್ನೋದು ಒಂದು ಇದೆ. ಶಾಸ್ತ್ರದ ವ್ಯಾಪಕತೆಯ ಬಗೆಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಅದು ಸಾಮಾನ್ಯ ಅಲ್ಲ. ಶ್ರಾದ್ದವನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅನ್ನೋದು ಅವರಿಗೆ ಅವಕಾಶವೇ ಇಲ್ಲದೆ ಇದ್ದ ಹಾಗೆ ಶಾಸ್ತ್ರದಲ್ಲಿ ವ್ಯವಸ್ಥೆ ಹೌದು. ಯಾರಿಗೆ ಅನುಕೂಲತೆ ಇದೆಯೋ ಅವರು ಸರಿಯಾದ ಕ್ರಮದಲ್ಲಿ ಶ್ರಾದ್ದವನ್ನು ಮಾಡಬೇಕಾಗ್ತದೆ. ಅನುಕೂಲತೆಯಿಂದ ಅನಿವಾರ್ಯತೆ ಇದೆ ಅನ್ನುವ ಹೊತ್ತಿನಲ್ಲಿ ಅದಕ್ಕೂ ವ್ಯವಸ್ಥೆ ಉಂಟು. ಎಲ್ಲಿಯವರೆಗೆ ಅಂತ ಕೇಳಿದ್ರೆ ಕೊನೆಗೆ ಏನು ಎಲ್ಲೋ ಒಂದು ಕಡೆಗಿದ್ದಾನೆ ಆಗುವುದೇ ಇಲ್ಲ. ಶ್ರಾದ್ದವನ್ನು ಮಾಡೋದಕ್ಕೆ ಯಾವ ಅನುಕೂಲತೆಯೂ ಇಲ್ಲ ಅನ್ನುವ ಹೊತ್ತಿಗೆ ಅಯ್ಯೋ ನಾನು ಶ್ರಾದ್ದ ಮಾಡಬೇಕಾಗಿತ್ತಲ್ಲ, ಇವತ್ತು ನನ್ನ ತಂದೆಯ ಶ್ರಾದ್ದ ಇತ್ತು ಆ ಶ್ರಾದ್ದವನ್ನು ಮಾಡಲಿಕ್ಕಾಗಲಿಲ್ಲ ಅನ್ನುವ ಒಂದು ಪಶ್ಚಾತ್ತಾಪದ ಮಾತು ಬಂದರೆ ಅದು ಕೂಡ ಶ್ರಾದ್ದ ಅಂತ ತಿಳಿಸ್ಕೊಂಡು ಅದಕ್ಕೆ ರೋದನ ಶ್ರಾದ್ದ ಅಂತ ಅದೇ ಮೋಗ್ರಾಸಾದಿಗಳನ್ನು ಕೊಡುವುದರ ಮೂಲಕವಾಗಿಯೂ ಶ್ರಾದ್ದ ಮಾಡಬಹುದು. ಇದೆಲ್ಲ ಯಾರಿಗೆ? ನಮ್ಮ ನಿಮ್ಮಂಥವರಿಗಲ್ಲ. ನಮಗೆಲ್ಲ ಅನುಕೂಲತೆ ಇದೆ, ಅನುಕೂಲತೆ ಇದ್ದವರನ್ನು ಉಪಯೋಗಿಸ್ಕೊಳ್ಳುವ ಹಾಗಿಲ್ಲ. ಹಾಗೆ ಅನುಕೂಲತೆ ಇದೆ ಅಂತಂದ್ರೆ ಸಾಧ್ಯಕ್ಕೆ 12 ಜನ ಭಟ್ರ ಕರೆಯಿದ್ದಿಲ್ಲ. ಎಷ್ಟು ಶಾಸ್ತ್ರದಲ್ಲಿ ಎಷ್ಟು ಹೇಳಿದ್ದು ಅಷ್ಟೇ, 7 ಜನ ಸಾಕು. ತಪ್ಪಿದ್ರೆ ಅದಕ್ಕಿಂತ ಹೆಚ್ಚು ಜನರನ್ನು ನಾನು ವೈಭವ ಪ್ರದರ್ಶನಕ್ಕಾಗಿ ಕರೆಯುವ ಹಾಗಿಲ್ಲ. ಆ ದೃಷ್ಟಿಯಿಂದ ಪಿತೃಶ್ರಾದ್ದವನ್ನ ಕರ್ಮಠರಾದಂತಹ ನಾನು ಯಾವ ರೀತಿಯಲ್ಲಿ ಮಾಡಬೇಕೋ ಆ ರೀತಿಯಲ್ಲಿ ಮಾಡುವುದಕ್ಕಾಗಿ ಸಿದ್ಧತೆಗಳನ್ನು ನಡೆಸಿದ್ದೇನೆ. ಈ ಶ್ರಾದ್ದಕ್ಕೆ ಶ್ರಾದ್ದದಲ್ಲಿ ಏನು ಪುರೋಹಿತರಾಗಿ ಬರಬೇಕಾದಂತಹ ಜನ ಏನಿದ್ದಾರೋ ಅವರಲ್ಲಿ ನಮ್ಮ ಯೋಗ್ಯತೆಗೆ ಲೆಕ್ಕ ಹಾಕಿ ಹೇಳ್ಕೊಂಡ್ರೆ ಹೆಚ್ಚಲ್ಲ. ನಮಗೆ ಈ ಲೋಕದಲ್ಲಿದ್ದ ಸಾಮಾನ್ಯ ಬೆಟ್ಟರ್ ಆಗಲಿಕ್ಕಿಲ್ಲ. ಮಂಡಲ ಮಿಶ್ರರ ಮೇಲೆ ವಿಶೇಷವಾದಂತಹ ಅನುಗ್ರಹವನ್ನು ತೋರಿ ನಮ್ಮ ಪೂರ್ವಾಚಾರ್ಯರು ಸೂತ್ರ ಪ್ರವರ್ತಕರು ಆದಂತಹ ಜೈಮಿನಿ ಮಹರ್ಷಿಗಳೇ ಬ್ರಾಹ್ಮಣ ರೂಪದಲ್ಲಿ ಆಗಮಿಸಲಿಕ್ಕಿದ್ದಾರೆ. ಅಷ್ಟೇ ಅಲ್ಲ, ಕರ್ಮಕಾಂಡ ಜ್ಞಾನಕಾಂಡ ಎರಡರಲ್ಲಿಯೂ ನಾವಲ್ಲವ ಜನ. ಆ ಕಾರಣದಿಂದ ಮಹರ್ಷಿಗಳಾದಂತಹ ಬಾಲರಾಯಣರು ಕೂಡ ಆಗಮಿಸ್ತಾ ಇದ್ದಾರೆ. ಬಂದೇ ಬಿಟ್ಟರಲ್ಲ, ಬಂದೇ ಬಿಟ್ಟರು ಅಂತ ಆದ್ರೆ ಇದು ದಯವಿಟ್ಟು ಕೂತ್ಕೊಳ್ಳಿ. ತಕ್ಷಣದಲ್ಲಿ ಹಸ್ತೋದಕವನ್ನ ನೀಡ್ತಾ ಇದ್ದೆ. ಪ್ರಾರಂಭ ಮಾಡಬೇಕು. ಎಲ್ಲಿ? ಅಲ್ಲಿ ಬಾಗಿಲಾಗಿ. ಹಾ ಬಾಗಿಲ.
ಬಾಗಿಲು ಹಾಕಿದ್ದಾರೆ ನಮಗೆ ಗೊತ್ತಾಗೋದಿಲ್ಲ. ಗೊತ್ತು ಪಡಿಸಿಕೊಳ್ಳದೆ ಇದ್ರೆ ನಮ್ಮ ಕಾರ್ಯ ಬೇಗ ಸಾಧಿಸುವುದಕ್ಕಾಗೋದಿಲ್ಲ. ಪೂಜ್ಯ ಗುರುಗಳ ಅರ್ಪಣೆ ಆಗಿದೆ, ಬೇಗ ಮಾಡಬೇಕು. ಮಂಡಲ ಮಿಶ್ರಗಳ ಗುರುಗಳು ಅರ್ಪಣೆ ಮಾಡಿದ್ದಾರೆ. ಆದ್ದರಿಂದ ಒಳಗೆ ಹೋಗುವುದಕ್ಕೆ ಈ ಪಾರ್ಥಿವ ಶರೀರಕ್ಕೆ ಅವಕಾಶ ಇಲ್ಲ. ಯೋಗ ಉಪಯೋಗ ಬರೋದೇ ಇಲ್ಲ. ಪ್ರಯೋಗ ಇಲ್ಲದೆ ಇದ್ರೆ ಯೋಗಕ್ಕೆ ಬೆಲೆ ಇಲ್ಲ. ಹಾಗಂತ ಎಲ್ಲರೂ ಯೋಗವನ್ನ ಪ್ರಯೋಗಕ್ಕೆ ತರಬಾರ್ದು. ಸರಿಯಾದ ಪ್ರಯೋಗ ನೀವಾಗಲೇ, ಕೆಲವು ಕಡೆಗೆ ಪೂರ್ವ ಪ್ರಯೋಗ, ಕೆಲವು ಕಡೆಗೆ ಅಪರ ಪ್ರಯೋಗ, ಎರಡಕ್ಕೂ ಯೋಗ ಬೇಕು, ಇಲ್ಲ ಅಂತ. ಆದ್ದರಿಂದ ಯೋಗ ಶರೀರವನ್ನು ಧಾರಣೆ ಮಾಡ್ತೇನೆ, ಒಳಗೆ ಹಿಡಿತಾ ಇದ್ದೇನೆ. ಪ್ರವೇಶ ಮಾಡಿದೆಯಲ್ಲ, ಸ್ವಲ್ಪ ಏನವು
ಯಾವುದೋ ರೀತಿಯ ವಿದ್ಯೆಯನ್ನು ಕಲಿತೇನೆ ನೀನು ಅನ್ನೋದಂತು ನಿಶ್ಚಿತ. ಆ ರೀತಿಯಲ್ಲಿ ಇಲ್ಲಿ ಪ್ರವೇಶ ಮಾಡತಕ್ಕಂತಹ ವ್ಯಕ್ತಿ ಅದು ಎಳೆ ವಯಸ್ಸಿನ ಮೊದಲು ಏನು 16-17 ಎಷ್ಟು ಭದ್ರವಾಗಿ ಬಾಗಿಲನ್ನು ಹಾಕಿದ್ರು ಏನು ತೊಂದರೆ ಇಲ್ಲದಾಗಿ ಒಳಪ್ರವೇಶ ಮಾಡುವಂತಹ ನೀನು ಬಹಳಷ್ಟು ಮನೆಗಳಲ್ಲಿ ಹೀಗೆ ಪ್ರವೇಶ ಮಾಡಿದ್ದಿರಬೇಕು ಅಂತ
ಒಂದು ಜನವರ ಇಟ್ಕೊಳ್ಳಿಕ್ಕೆ ಅದು ವಜ್ಜ ಆಯ್ತು ಅಂತ ಬಿಸಾಡಿದ್ದೀನಿ. ಅದು ಹೋಗ್ಲಿ, ಬ್ರಾಹ್ಮಣನಿಗೆ ಮುಖ್ಯವಾದ ಲಕ್ಷಣ ಒಂದು ಶಿಖ, ಇನ್ನೊಂದು ಯಜ್ಞ ಒಬ್ಬ. ತಲೆ ಬಂದು ನೋಡಿದ್ರೆ ಅದ್ನೋಡು ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ. ಬಳಸ್ತಾಳೆ ಏನ ಶುಚಿಯಲ್ಲಿ ಯಾಕೈತೆ ಅದರ ಪ್ರಜ್ಞೆ ಉಂಟ ನನಗೆ, ಅದೇ ಕ್ಷೌರಿಕನ ಅನುಕೂಲತೆ ಅಂತ ಶಿಖ ಇಟ್ಟಿದಾರ. ಗಟ್ಟಿಯಾಗಿ ಹೇಳ್ಕೊಂಡು ತಲೆ ಓಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಶಿಖ ಇಟ್ಟಿದಾರೆ. ಬ್ರಾಹ್ಮಣನಾದ ತನ್ನ ಕರ್ಮಾಂಗಗಳನ್ನು ಮಾಡಬೇಕಂತ ಬಾರುವಂತ ಸಮಯದಲ್ಲಿ ಬೇಕಾದ ಅವಶ್ಯವಾಗಿ ಶಿಖೆ ಸಂಧ್ಯಾವಂದನೆ ಮಾಡಬೇಕಿದ್ರೆ ಏನು ಶಿಖಾಯ ಪಟ್ಟು ಅಂತ ಹೇಳ್ಬೇಕಿದ್ರೆ ಏನ್ ಮಾಡ್ತೀನಿ? ನಿನ್ ಸಂಧ್ಯಾವಂದನೆ ಅಂತ ಅದೆಲ್ಲ ಮಾಡಬೇಕಾಗ್ತದೆ ಅಂತ ಇದನ್ನೆಲ್ಲ ಕಿತ್ಕೋದು ವ್ಯವಸ್ಥೆ ಮಾಡ್ಕೊಂಡು ಏನ್ ಕಾಲ ಬಂತು, ಏನ್ ಕಾಲ ಬಂತು. ನಮ್ಮ ಕಣ್ಣಿನಲ್ಲಿ ಇಂಥದನ್ನೆಲ್ಲ ಕಾಣುವಂತಹ ಪರಿಸ್ಥಿತಿ ಬಂತಲ್ಲ ಅಂತ ಕಣ್ಣೀರು ಬರ್ತದೆ ನಮಗೆ. ಹುಟ್ಟುಕೊಂಡ್ರು ಅವರು ಕೆಲವರು ಎಲ್ಲೆಲ್ಲೋ ಯಾರೊಬ್ಬವನಲ್ಲಿ ಯಾರೊಬ್ಬವನಲ್ಲಿ ಕಳ್ಳತನವನ್ನು ಕೊಲೆಯನ್ನು ಮಾಡಿ ಶಿಕ್ಷೆಯಾಗುತ್ತದೆ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಒಂದು ಕಾವ್ಯ ಬಟ್ಟೆ ಹಾಕೊಂಡು ಓಡಾಡಲಿಕ್ಕೆ ಶುರು ಮಾಡಿ. ಅವರ ಕಾಲದಲ್ಲಿ ಹಾಳಾಗ್ಬೋದು ಇಡೀ ಸಮಾಜ ಎಲ್ಲ ನೀತಿಗೆ ಹೋಗುವುದಕ್ಕೆ ಕಾರಣರಾದಂತವರು ಈ ಸನ್ಯಾಸ. ಬಣ್ಣ ಒಂದಿದ್ರೆ ಸಾಕು, ಬಟ್ಟದ ಬಣ್ಣದ ಬಟ್ಟೆ ಅದೊಂದಿದ್ರೆ ಸಾಕು, ಅದರಿಂದ ಎಲ್ಲವನ್ನೂ ಮುಚ್ಚಿಕೊಳ್ಳಿಕ್ಕೆ ಆಗ್ತದೆ ಅನ್ನುವಂತಹ ವಿಚಾರದಲ್ಲಿ ಈ ವ್ಯವಹಾರ ಶುರು ಮಾಡಿ. ಈ ಸನ್ಯಾಸಿಗಳ ಕಥೆ ನಮಗೆ ಗೊತ್ತಿಲ್ಲ. ಒಬ್ಬೊಬ್ಬ ಸನ್ಯಾಸಿಗಳ ಪುರಾಣ ವಿಚಿತ್ರ ಸಾಕು, ಅವರವ್ರು ಏನೇನು ಮಾಡ್ತಾರೆ ಅದಕ್ಕೆ ಪ್ರಸಿದ್ಧವಾಗಿ ಕೆಲವರು ವಿಡಂಬನೆ ಮಾಡ್ತಾರೆ. ಭಿಕ್ಷೋ ಮಾಂಸ ನಿಷೇಧ ಅಂತಿಮ ಒಬ್ಬ ಸನ್ಯಾಸಿ ನಿನ್ನಂತಾನೆ ಎಲ್ಲೋ ಮಾಂಸ ತಿಂತ ಇದ್ದ ಕೇಳಿದಂತೆ ಏನೋ ನೀವು ಸನ್ಯಾಸಿಗಳು ನೀವು ಮಾಂಸ ತಿಂತ ಇದ್ದದ್ದು ಯಾಕೆ? ನಾನು ಬರೀ ಮಾಂಸ ತಿನ್ನೋದಿಲ್ಲ, ಒಂದು ಚೂರು ಜೊತೆಯಲ್ಲಿ ಇರಬೇಕು. ಏನು ಮದ್ಯವನ್ನು ಸೇವಿಸ್ತೀಯ? ಎಲ್ಲಾದರೂ ಮತ್ತೆ ಒಳ್ಳೆ ಜನ ಸಿಕ್ಕಿದ್ರು ಮತ್ತೆ ಅವರತ್ರ ಹೋಗಲಿಕ್ಕೆ ತುಟ್ಟಿಯಲ್ಲಿ ಬರ್ತದೆ ಇದೆಯಲ್ಲ ಚೌರಿ ಅನ್ನ ಚೂತೇನ ಯಾಕಂದ್ರೆ ಮನೆ ಕಣ್ಣ ಹಾಕಿದ್ದಾಯ್ತು ಇದು ಸೂಚಾಡ. ಇಂಥ ರೀತಿಯ ಸನ್ಯಾಸಿಗಳನ್ನು ನಾವು ಕಾಣ್ತಾ ಇದ್ದೇವೆ. ಈ ಸನ್ಯಾಸಿಗಳು ಮುಖ್ಯವಾದ ವ್ಯವಸ್ಥೆ ಏನು ಇಡೀ ಸಮಾಜದಲ್ಲಿ ಕೊಣೆಗೇಣಿಗಳಾಗಿ ನಮಗೆ ಬೇಜಾರಾಗೋದಲ್ಲಿ ನಿಮ್ಮಂಥ ಎಳೆಯವರು ದುಡ್ಕೊಂಡು ತಿನ್ನೋ ವಯಸ್ಸು ಬೇಕಾದ ದೃಢವಾದ ಕಾಯ ಕೂಲಿ ಕೆಲಸ ಮಾಡಿದ್ರೆ ಬೇಕಾದ ಸಿಗ್ತದೆ ಅದನ್ನು ಬಿಟ್ಟು ಮರ್ಯಾದೆ ಇರು ಮನೆ ಮನೆ ಹೋಗಿ ಭಿಕ್ಷೆ ಬಿಡ್ತೀನಿ ಭಿಕ್ಷೆಯ ಮೂಲಕವಾಗಿ ಬದುಕಬೇಕು ಅಂತ ಆಲೋಚನೆ ಮಾಡ್ತಿರೋದು. ಮನೆ ಅಂತ ಮಾಡಿಕೊಂಡ್ರೆ ಹೆಂಡತಿ ಅಂತ ಕಟ್ಟಿಕೊಂಡ್ರೆ ಆದರೆ ಮಕ್ಕಳಾಗ್ತಾರೆ ಹೆಂಡ್ರ ಮಕ್ಕಳನ್ನು ಸಾಕಬೇಕಾಗ್ತದೆ ಇದೆಲ್ಲ ಯಾರು ಬೇಕು ಊರಲ್ಲಿ ಇದ್ದಾರಲ್ಲ ಅನ್ನೋ ಲೆಕ್ಕದಲ್ಲಿ ಸನ್ಯಾಸಿಗಳಲ್ಲ. ಇಂಥ ಹೊಳೆಗೇಡಿತನಕ್ಕೆ ನಿದರ್ಶನವಾಗಿ ಇರತಕ್ಕಂಥದ್ದು ಈ ಕಲಿಯುಗದಲ್ಲಿ ನಿಷಿದ್ಧವಾದ ಸನ್ಯಾಸ ಅನ್ನೋದು ಕಲಿಯುಗಕ್ಕೆ ಬಾಲ ಸನ್ಯಾಸ ಅನ್ನೋದು ಖಂಡಿತ ನಿಷಿದ್ಧ. ಬೇರೆ ಬೇರೆ ಏನು ಹೇಳ್ತದೆ ಅನ್ನೋ ಒಂದು ಪ್ರಜ್ಞೆ ಬೇಕು. ಋಣಾಧಿಕ್ರೀಣ್ಯ ಅಪಾಕೃತ್ಯ ಮನೋಮುಖ್ಯ ನಿವೇಶ ಏನು ಹೇಳ್ತದೆ ವೇದ ಒಲಿಕೆ ನೀನು ಮೂರು ಋಣಗಳನ್ನು ತೀರಿಸಬೇಕಾದ ಸಂಸಾರಿ ಆದವನ ಕರ್ತವ್ಯ. ಹುಟ್ಟಬೇಕಿದ್ರೆ ಹೊತ್ತುಕೊಂಡು ಬಂದಿರ್ತಾನೆ ಮೂರು ಋಣಗಳನ್ನು, ದೇವಋಣ ಪಿತೃಋಣ ಜೀವಋಣ. ಈ ಋಣಗಳನ್ನು ತೀರಿಸುವ ಬಗೆ ಹೇಗೆ ಅನ್ನೋದನ್ನು ಶಾಸ್ತ್ರ ಹೇಳ್ತದೆ. ವೇದಾಧ್ಯಯನದಿಂದ ಋಷಿ ಋಣವನ್ನು ತೀರಿಸಬೇಕು, ಸಾಕಷ್ಟು ವಿದ್ಯಾಭ್ಯಾಸ ಮಾಡಿ ಯಾಕಂದ್ರೆ ಪಿತೃ ಪರಂಪರೆಯಿಂದ ರಕ್ಷಿಸಿಕೊಂಡು ಬಂದಿರತಕ್ಕಂತಹ ವೇದ ಎಂಬ ಜ್ಞಾನ ನೀತಿ ಅದರ ಪರಂಪರೆ ಮುಂದುವರಿಯಬೇಕು ಅನ್ನೋ ದೃಷ್ಟಿಯಿಂದ ಅಧ್ಯಯನ ಮಾಡುವವನು ಋಷಿಗಳನ್ನು ತೀರಿಸುತ್ತಾರೆ. ಯಜ್ಞ ಆಗಾದಿಗಳನ್ನು ಮಾಡುವುದರ ಮೂಲಕವಾಗಿ ದೇವತೆಗಳನ್ನು ಸಂತೃಪ್ತಿಗೊಳಿಸಬೇಕು. ಯಾಕೆಂದ್ರೆ ಪರಸ್ಪರಂ ಭಾವ ಎಂತಹ ಅಂತ ಗೀತೆಯಲ್ಲಿ ಹೇಳಿಲ್ವ? ಈ ದೇವತೆಗಳನ್ನು ನಾವು ಪ್ರಸನ್ನಗೊಳಿಸಿದ್ರೆ ಅವರು ನಮಗೆ ಮಳೆ ಬೆಳೆ ಕೊಟ್ಟು ಅನುಗ್ರಹ ಮಾಡ್ತಾರೆ. ಅದಕ್ಕೆ ಯಜ್ಞ ಆಗಾದಿಗಳನ್ನು ಮಾಡಿ ದೇವರನ್ನು ಕರೆಯಬೇಕು. ಅದಾದ ಮೇಲೆ ಯಥಾಶಕ್ತಿ ಸಂತಾನೋತ್ಪಾದನೆಯನ್ನು ಮಾಡಿ ಪಿತೃಋಣವನ್ನು ಕಳೆಯಬೇಕು. ಅದನ್ನು ಬಿಟ್ಟು ಹೆಂಡತಿ ಸಾಕೋದು ಕಷ್ಟ,
ಮಕ್ಕಳು ಸಾಕೋದ ಕಷ್ಟ ಹೆಂಡತಿ ಅಂತ ಒಂದಿದ್ರೆ ಅವಳು ನಾನಾ ರೀತಿಯಲ್ಲಿ ಕಿರಿಕಿರಿ ಕೊಡ್ತಾರೆ ಮನೆ ಬಿಟ್ಬಿಡೋದು ಊರಿನಲ್ಲಿ ಮೂರಾಡಿದ್ರೆ ಸಾಕು ಅಂತ ಸರ್ ಮಾಡಿದಾರಲ್ಲ ಏನು ವ್ಯವಹಾರ ಮಂಡ್ಯದ ಪಂಡಿತರೆ ಅನಿರೀಕ್ಷಿತವಾದ ನಮ್ಮ ಆಗಮನದಿಂದ ನೀವು ವ್ಯಗ್ರರಾಗಿದ್ದೀರಿ ವ್ಯಗ್ರವಾದ ಮನಸ್ಸು ಏನೆಲ್ಲ ನಡೆಸುತ್ತದೆ ಎಂಬುದಕ್ಕೆ ಈಗ ನೀವೇ ಸಾಕ್ಷಿಯಾಗಿದ್ದೀರಿ ಉತ್ತರವಿಲ್ಲದ ಪ್ರಶ್ನೆಗಳಲ್ಲ ಏನು ಎತ್ತರವಾದ ಉತ್ತರವನ್ನು ಪಡಬಹುದಾದ ಪ್ರಶ್ನೆಗಳನ್ನೇ ಕೇಳಿದ್ದೀರಿ ಯಾರಯ್ಯ ನೀವು ಯಾರು ನಾನು ಯಾರು ಎರಡೂ ಪ್ರಶ್ನೆ ಸೇರಿಸಿ ಕೇಳಿದ್ರು ಯಾರಯ್ಯ ನೀವು ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ಬಹುದು ನಾನು ಯಾರು ಎಂಬ ಪ್ರಶ್ನೆ ಹುಟ್ಟಿದ್ರೆ ನಮಗೆ ಉತ್ತರ ಕೊಡ್ಲಿಕ್ಕಾಗುದಿಲ್ಲ ಗುರುಗಳನ್ನೇ ಆಶ್ರಯಿಸಬೇಕಾಗ್ತದೆ ಸಮಸ್ಯೆ ಇಲ್ಲ ಆದ್ದರಿಂದ ಗುರುಗಳನ್ನ ಆಶ್ರಯಿಸಬಹುದಾದ ಪ್ರಶ್ನೆ ಯಾರಯ್ಯ ಯಾವ ಗುರಯ್ಯ ಸುಲಭವಾಗಿದೆ ಉತ್ತರ ಬಿಟ್ಟು ಬಂದ ಗುರುವರ್ಣ ಅಂದರೆ ಯಾವ ಊರಿನಲ್ಲೂ ಬಹಳ ಕಾಲ ಇರುವುದಕ್ಕೆ ಅವಕಾಶ ಇದೆ ಊರನ್ನು ಬಿಡುವುದಕ್ಕಾಗಿ ಊರು ಸೇರಿತು ಊರು ಸೇರಿದ್ರೆ ಊರು ಬಿಡಲೇಬೇಕು ಬಿಟ್ಟು ಬಂದ ಊರವರು ಯಾವ ದೂರಯ್ಯ ಅಂತ ಕೇಳಿದ್ರೆ ಹೌದು ದೂರದಿಂದ ಬಂದವರಿಗೆ ಊರಿಲ್ಲ ಅಂತ ಶ್ರುತಿಯದು ಇದು ಅಖಂಡವಾದ ವೇದವಾಂಗ್ಮಯದ ದೂರು ಆ ದೂರನ್ನ ಮತ್ತೆ ಬಂದವ ಯಾವ ದೂರಯ್ಯ ಅಂತ ಕೇಳಿದ್ರೆ ದೂರದನ್ನ ಗಮನಿಸ್ಬೋದು ಕಂಥಾನು ಹಸಿ ದುಡ್ಡುತ್ತೆ ಗಂಟು ಹೊತ್ತಿದ್ದಿ ಅಂದ್ರೆ ಈ ಲೋಕದಲ್ಲಿ ನಮಗೆ ಕಾಣುವುದೆಲ್ಲ ಗಂಟು ಹೊತ್ತವರೆ ಕೆಲವರು ಗಂಟು ಮಾಡುವವರು ಕೆಲವರು ಗಂಟನ್ನ ಕಳುವವರು ಕದ್ದವರು ಮತ್ತೆ ಗಂಟನ್ನ ಇಟ್ಟುಕೊಳ್ಳುವವರೇ ಈ ಲೋಕದ ಗಂಟನ್ನೆಲ್ಲ ಬಿಡಿಸಬೇಕು ಅಂತಾದ್ರೆ ಬಿಡಿಸಬಹುದಾದ ಗಂಟೇನಿದೆ ನಂಟೇನಿದೆ ಆ ಅಂಟೇನಿದೆ ಅದನ್ನ ಬೆಂಬಿಗೆ ಬಿಟ್ಟಿದೆ ಬಂದವರು ಈಗ ಯಜ್ಜೋಪವೀತ ಭಾರ ಇದೆ ನಿಜವಾಗಿ ಭಾರವೇ ಸಂಸಾರವೇ ಭಾರ ಆದವರಿಗೆ ಸಂಸಾರದ ಸಂಕೇತ ಸಂಸಾರವನ್ನು ಬೆಳೆಸುವ ಬಂಧನ ಇಲ್ಲ ಯಜ್ಜೋಪವೀತು ಭಾರವೇ ಭಾರ ಅಲ್ಲ ಅಂತ ಈಗ ನಿಮಗೆ ಎರಡಲ್ಲ ಮೂರಾದ ಭಾರ ಯಾಕೆ ಅಂದ್ರೆ ಅಖಂಡವಾದ ಸಂಸಾರದ ಬ್ರಹ್ಮಾಂಡದ ಭಾರವನ್ನೇ ನೀವು ಹೊತ್ತವರಾದ್ರಿಂದ ನಿಮಗೆ ಭಾರ ಅಲ್ಲ ನಮಗೆ ಲೆಕ್ಕ ಇದು ಲೆಕ್ಕ ಅದು ಲೆಕ್ಕ ಮನೆ ಮನೆಗೆ ಹೋಗಿ ನಾವು ಭಿಕ್ಷೆ ಬಿಡುತ್ತೇವೆ ಭಿಕ್ಷುಕ ಮತ್ತು ಭಿಕ್ಷು ಇವೆರಡರ ವ್ಯತ್ಯಾಸ ಬರೇ ಕ ಎಂಬ ಒಂದು ವರ್ಣದಲ್ಲಿ ಕಹ ಕೋ ಭಿಕ್ಷು ಕೋ ಭಿಕ್ಷುಕ ಭಿಕ್ಷು ಯಾರು ಭಿಕ್ಷುಕ ಯಾರು ಈ ಕಾಲವೇ ಹಾಗೆ ಅನೇಕ ಪದಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗದೇ ಇರುವಷ್ಟು ಆಗ್ರಹವನ್ನು ಬೆಳೆಸಿದ ಕಾಲ ಆಗ್ರಹ ದೂರ ಆಗದೇ ಇದ್ರೆ ನಮಗೆ ಪದಾರ್ಥ ಗೊತ್ತಾಗುವುದಿಲ್ಲ ಮನೆ ಮನೆಗೆ ಹೋಗಿ ಆಚರಣೆ ಮಾಡುವುದೇನು ಭವತಿ ಭಿಕ್ಷಾಂದೇಹಿ ಅವರೆಲ್ಲ ಗಂಟು ಕಟ್ಟಿಟ್ಟಿದ್ದಾರಲ್ಲ ಆ ಗಂಟನ್ನು ಇಳಿಸಬೇಕು ಅಂತಾದ್ರೆ ಕರಗಿಸಬೇಕು ಅಂತಾದ್ರೆ ಭಿಕ್ಷಾ ರೂಪದಲ್ಲಿ ಪಡೆಯುವುದು ಯಾರ ಮನೆಯಿಂದ ಭಿಕ್ಷುಕ ಭಿಕ್ಷೆಗಿಲ್ಲದೆ ಹೋಗುತ್ತಾನೆ ಅವರ ಮನೆಯವರು ಗಂಟನ್ನು ಹಾಗೆಯೇ ಕಟ್ಟಿಕೊಂಡಿದ್ದಾರೆ ಅಂತ ಗಂಟು ಬೇಗ ಕರಗಿ ಹೋಗಲಿ ಸಂಸಾರದ ನಂಟು ಬೇಗ ಕರಗಿ ಹೋಗಲಿ ಅಂತಾದ್ರೆ ಅಂದು ಭಿಕ್ಷುಕರಿಗೆಲ್ಲ ಕೊಡಬೇಕು ಯಾಕೆ ಸತ್ಯಕ್ಕೆ ಭಿಕ್ಷುಕಾದ್ರೂ ಗಂಟು ಕಟ್ತಾರಲ್ಲ ಆದ್ದರಿಂದ ಮನೆ ಮನೆಗೆ ಹೋಗಿ ಭಿಕ್ಷೆ ಕೇಳಿಕ್ಕೆ ಬಂದದ್ದು ಹೌದು ಆದ್ರೆ ನಿಮ್ಮ ಮನೆಗೆ ಬಂದ ಕೇಳುವ ಭಿಕ್ಷೆ ಸಾಧಾರಣ ಅಲ್ಲ ನಿರ್ಮಮ ನಿರ್ಮೋಗ ಪಂಥ ಧರ್ಮದೇ ಆಗಸ್ತ್ಯ ದೀತಿಗೆ ವಿಜ್ಞೇಯ ನೀಯ ದೇ
سيدي
ಮಂಡನ ಸತಿಯ ಕಥೆ ಬಗೆದರು ಕಂಡರು ಜನನೇ ಶುಭದ ಸೈನ್ಯ
ಅಭಿವಾದ ಸಭೆ. ಯಾಕೆಂದ್ರೆ ಮಹೇಶ್ವರಿಯಲ್ಲಿ ಇಷ್ಟು ಸಂಖ್ಯೆಯ ವೃದ್ಧರು ಬರ್ತಾರೆ ಅಂತ ಅನ್ಸುತ್ತೆ. ವೃದ್ಧರು ಬಂದ್ರೆ ಸಭೆ ಆಯ್ತು ಅಂತಲೇ ಅರ್ಥ. ನಸಾ ಸಭಾ ಎತ್ತರ ನಸಂತಿ ವೃದ್ಧ, ಮಕ್ಕಳೇ ತುಂಬಿದ್ರೆ ಅದು ಗುಂಪಾಗುತ್ತದೆ, ಒಂದು ಸಭೆ ಆಗುತ್ತೆ. ವೃದ್ಧರೆಲ್ಲ ಬಂದದ್ದು ಒಳ್ಳೇದಾಗ. ಮತ್ತೆ ಇಲ್ಲಿಂದ ಹುಡುಗರೆಲ್ಲ ಜ್ಞಾನ ವೃದ್ಧರು, ಅವರೆಲ್ಲ ಯೋಗರು ಎಲ್ಲ ಸೇರಿದ್ದಾರೆ. ಅದಕ್ಕೆ ಪೂರ್ಣ ವ್ಯವಸ್ಥೆ ಆಗ್ಬೇಕು. ಪಂಡಿತ ಈಗ ನೀವು ವಾದಿ ಆದ್ರೆ ನಾವು ಪ್ರತಿವಾದಿ, ನಾವು ವಾದಿಗಳಾದ್ರೆ ನೀವು ಪ್ರತಿವಾದಿ. ವಾದಿ ಪ್ರತಿವಾದಿಗಳು ಇಬ್ರು ಮಾತಾಡುವಾಗ ವಾದಿ ಹೇಳಿದ್ದಲ್ಲ ಪ್ರಮಾಣ ಅಲ್ಲ ಎಂಬ ಭಾವನೆ ಪ್ರತಿವಾದಿ, ಪ್ರತಿವಾದಿ ಹೇಳುವುದೆಲ್ಲ ಪ್ರಮಾಣ ಅಲ್ಲ ಅಂತ ವಾದಿ. ಆದ್ರಿಂದ ಒಬ್ಬರನ್ನು ಒಬ್ಬರು ಒಪ್ಪದೇ ಇರುವವರು ಇಬ್ಬರು ಮಾತಾಡಿದ್ರೆ ಮೊದಲು ಸಂವಾದ, ಆಮೇಲೆ ಅದು ವಿವಾದ ಆಗ್ತದೆ. ಅದನ್ನು ಸರಿಪಡಿಸೋದಕ್ಕೆ ಒಬ್ಬರು ಮಧ್ಯಸ್ಥರು ಬೇಕೋ ಬೇಡವೋ. ಅಯ್ಯ ಅವಿಷ್ಟೇ ಅಲ್ಲ, ವಾದ ಪಂಚ ಕಕ್ಷಿ ಪ್ರತಿಪಕ್ಷಿ ಪಂಥ ಬಣ ಮತ್ತೆ ಸಾಕ್ಷ ಇಷ್ಟಿರ್ಬೇಕಾಗ್ತದೆ. ಸುಮ್ಮನೆ ವಾದ ಮಾಡೋದಲ್ಲ, ನಾವು ನೀವು ಈಗ ಕಕ್ಷಿ ಪ್ರತಿಕಕ್ಷಿ ಅನ್ನೋದಿದೆ, ಪಂಥ ಬಣದ ವ್ಯವಸ್ಥೆ ಮಾಡೋದು. ಈಗ ನನ್ನ ವಾದವನ್ನು ನಾನು ಗೆಲ್ತೇನೆ ಅನ್ನೋದೊಂದು ಪ್ರಶ್ನೆ ಇದೆ, ಅದನ್ನ ಹೇಳ್ಕೊಂಡ್ರೆ ಸಾಕು. ನಿಮ್ದು ನೀವು ಗೆಲ್ತೇನೆ ಅಂತ ಹೇಳ್ತಾರೆ, ನಮ್ಮ ವಾದ ಗೆಲ್ತದೆ ಅಂತ ನಾವು ಹೇಳ್ತೇವೆ. ಅದೇ ವಾದದಿಂದ ನಾವು ಗೆಲ್ತೇವೆ ಅಂತಿಲ್ಲ, ನಮ್ಮ ಭಾಷೆ ವ್ಯತ್ಯಾಸ. ನಮ್ಮ ವಾದ ಗೆಲ್ಲುತ್ತದೆ ಅಲ್ಲಿ ನಿಮ್ಗೆ ಅಲ್ಲೇ ಇಲ್ವಾ? ಅಲ್ಲ ಅಲ್ಲೇ ಅದು ಅಲ್ಲೇ ಅದು ಅಲ್ಲೇ ಸರಿ. ನಮಗೆ ಹಾಗೆ ನಮಗೆ ವಾದ ಅದು ನಮ್ಮ ವಾದ ನಮ್ದು ದ್ವೈತ. ಆ ವಾದ ಮತ್ತೆ ಆ ಒಂದು ವಾದವನ್ನು ಮಂಡಿಸ್ತಕ್ಕಂತಹ ನಾವು ವಾದಿ ನಾವು ಗೆಲ್ತೇವೆ, ವಾದವನ್ನು ಗೆಲ್ಲಿಸ್ತೇವೆ. ಅದಾಯ್ತು, ಅದಕ್ಕೆ ಏನೇನು ಪಣ ಅಂತ ವ್ಯವಸ್ಥೆ ಮಾಡ್ಕೊಡುವ. ಈಗ ವಾದಿಗಳಾಗಿ ನೀವು ಗೆದ್ದರೆ ನೀವು ಏನು ಹೇಳ್ತೀರೋ ಹಾಗೆ ನಾನು ಮಾಡ್ಕೊಳ್ತೇನೆ. ಹೌದು, ಪ್ರತಿವಾದಿಗಳಾಗಿ ನಮ್ಮ ವಾದ ಗೆದ್ದರೆ ನಮ್ಮ ದಾರಿಗೆ ಬರಬೇಕು. ವ್ಯವಸ್ಥೆ ಮಾಡ್ಕೊಡಿ. ಇನ್ನು ಸ್ಪಷ್ಟವಾಗಿ ಹೇಳು, ಸ್ಪಷ್ಟವಾಗಿ ಹೇಳು. ಈ ವಾರದಲ್ಲಿ ನಾನು ಗೆಲ್ತೇನೆ, ಗೆದ್ದ ಮೇಲೆ ನಿಮ್ಮನ್ನು ಗೆದ್ರಿ, ಗೆದ್ದ ಮೇಲೆ ನಿಮ್ಗೆ ಸೋತ್ರಿ ಅಂತ ಹೇಳಾದ್ಮೇಲೆ ನೀವು ಈ ಬಟ್ಟೆ ತೆಗಿಬೇಕು. ನೀವು ವಾಸಿಕ ಕಟ್ಟಿಸೋ ವ್ಯವಸ್ಥೆ ನಾನು ಮಾಡ್ತೇನೆ. ನೀವು ಸನ್ಯಾಸವನ್ನು ನಿಲ್ಲಿಸಿ ಸಂಸಾರಿಗಳಾಗತಕ್ಕದ್ದು. ನಿಮ್ಮ ವಾದ ಗೆದ್ದರೆ ಸಂಸಾರದ ವಾದ ಗೆದ್ದು, ಆದ್ದರಿಂದ ನಮಗೆ ಕಟ್ಟಿಕೊಳ್ಳುವುದು ನಿಮ್ಮ. ಹಾಗೆ ನಿಮ್ಮ ವಾದ ನಮ್ಮ ವಾದ ಗೆದ್ದರೆ ಸನ್ಯಾಸ ವಾದ ಗೆದ್ದು ಅಂತಾದರೆ ನೀವೆಲ್ಲ ಹರ್ಕೊಳ್ಬೇಕು, ಬಿಟ್ಟುಬೇಕು. ಹೌದು, ಆದ್ದರಿಂದ ನಮಗೆ ಪಣ ಕಟ್ಟಿಕೊಳ್ಳುವುದು ನಿಮಗೆ. ನಮಗೆ ಬಿಟ್ಟು ಹಾಕು, ಬಿಟ್ಟು ಹಾಕು. ನಾವು ಮನೆ ಬಿಡ್ತೇವೆ, ಮನೆ ಮಾರು ಹೆಂಡತಿ ಮಕ್ಕಳು ಎಲ್ಲರನ್ನು ಬಿಟ್ಟು ನಿಮ್ಮ ಜೊತೆಗೆ ಬರ್ತೇವೆ. ಇದು ಪಣ ಪಣ. ಈಗ ಬೇಕಾದದ್ದು ಸಾಕ್ಷಿ. ಸಾಕ್ಷಿಗೆ ಜನ ಯಾರು ಹುಡುಕೋದು ಅನ್ನೋದು ನನ್ನ ಸಮಸ್ಯೆ. ಊರಿನಲ್ಲಿ ಸುಮಾರು ಜನ ಪಂಡಿತರು ಇದ್ದಾರೆ, ಅದರ ಸಂದರ್ಭ ಬಂದ್ರೆ ಅವರು ಮಾತಾಡ್ತಾರೆ. ಯಾರು ಅಂದ್ರೆ ಯುಕ್ತಿ ಪ್ರತಿಯುಕ್ತಿಗಳಲ್ಲಿ ಕ್ಲೇಶ ಬಂದಾಗ ಅವರು ಮಾತಾಡ್ತಾರೆ, ಪರಿಷತ್ ಆದ್ದರಿಂದ. ಹೌದು, ಅವರು ಮಧ್ಯಸ್ಥರಾಗಲಿಕ್ಕೆ ಆಗುದಿಲ್ಲ. ಮಧ್ಯಸ್ಥರು ಇಲ್ಲ ಈಗ, ನಾವು ಸೂಚಿಸ್ತೇವೆ. ಈಗ ಮಧ್ಯಸ್ಥರು ಇಲ್ಲ ಎಂಬ ನೋವು ನಿಮಗೆ. ಹೌದು, ದೊಡ್ಡದಲ್ಲ, ನಾವು ಸೂಚಿಸ್ತೇವಲ್ಲ. ಯಾಕೆಂದ್ರೆ ನಿಮ್ಮತ್ರ ಜನ ಇದ್ದಾರಾ? ಅಂದ್ರೆ ಸಾಕ್ಷಾತ್ ಸರಸ್ವತಿ ಶಾರದಾ ಮಾತೆಯೇ ಮಧ್ಯಸ್ಥಿಕೆ ವಹಿಸುವುದಾದ್ರೆ ನಮ್ಮಿಬ್ಬರಿಗೂ ಅಕ್ಷೇಪ ಇದೆ. ತರುವುದಕ್ಕೆ ಅವಳು ಬಂದಾಗಿದೆಯಲ್ಲ ಪಂಡಿತರೇ. ಭಾರತಿ, ಭಾರತಿ ಅಂದ್ರೆ ಮಾತು, ಭಾರತೀಯ ಜೊತೆಗೆ ಭಾರತಿ ಬೆಳಕನ್ನು ಪ್ರೀತಿಸುವ ಒಂದು ಭಾವ, ಭಾವ ಬೆಳಕಾಗಿ ಭಾಷೆಯಾಗಿ ಬೆಳೆದ ಭಾರತಿ, ಉಭಯ ಭಾರತಿ. ಈ ಸಭೆಗೆ ಅವಳೇ ಅಭಯ ಭಾರತಿ ಆದರೆ ಮಧ್ಯಸ್ಥಿಕೆ ವಹಿಸಿದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಏನಿದೆ? ನೀವು ನಿಮ್ಮ ಮಡದಿ ಅಂತ ಸಂಕೋಚ ಮಾಡ್ಕೊಳ್ತಾ ಇದ್ದೀವಿ. ಅದು ಅವಳು ನಮಗೆಲ್ಲ ಮಾತೇ ಅಲ್ಲವೇ? ಅವಳು ನಮಗೆಲ್ಲ ಮಾತೇ ಅಲ್ಲವೇ? ನಿಮಗೆ ಮಾತಾ?
ಜ್ಞಾನಕಾಂಡ ಬಗ್ಗೆ ಪ್ರಶ್ನೆ ಕೇಳಿದ್ರೆ ತಕ್ಷಣ ಹಾರಿಸಿ ಬೀಳ್ತೀರಿ. ಅದು ಬೇಡ ಬೇಡ.
ವೇದಾಂತದ ಬಗ್ಗೆ ಒಂದು ರೀತಿ ಉಪೇಕ್ಷೆ ಇತ್ತಾದ್ರೂ ನಾನಾಕಡೆ ಕಣ್ಣು ಹಾಕಿದ್ದೆ. ಭಾರತಿ, ಇಲ್ಲಿ ಜ್ಞಾನಕಾಂಡದ ಯೋಗ್ಯತೆ ಏನು, ಕರ್ಮಕಾಂಡದ ಯೋಗ್ಯತೆ ಏನು, ಅದನ್ನು ತೀರ್ಮಾನ ಮಾಡಲಿ ನಾವು ಹೊರಟಿದ್ದೇವೆ. ಅದೇ ಮುಂದಾಗ್ತದೆ. ಹೌದು, ಅದಕ್ಕಾಗಿ ಇಲ್ಲಿ ವೃದ್ಧಿ ಏನು ಹೌದೋ ಅಲ್ವೋ ಅನ್ನೋದಕ್ಕಿಂತ ಹೆಚ್ಚು ನಾವು ಏನು ವಾದ ಮಾಡ್ತೇವೆ ಅದರಲ್ಲಿ ಯಾರದ್ದು ಸರಿ ಯಾರದ್ದು ತಪ್ಪು ಇದನ್ನ ನಿರ್ಣಯ ಮಾಡುವ ಯೋಗ್ಯತೆ ನಿನಗುಂಟು ಅಂತ ಅವರು ಹೇಳ್ತಾರೆ. ಜೈಮಿನಿಗಳು ಮತ್ತೆ ಬಾದರಾಯಣರು ನಿನ್ನೆ ಸೂಚನೆ ಕೊಟ್ಟಿದ್ರು. ನನ್ನ ಪ್ರಕಾರ ಶುದ್ಧಿಬದ್ಧವಾಗಿ ಮಾತನಾಡುವಲ್ಲಿ ನಿಮ್ಮನ್ನು ಬಿಟ್ಟರೆ ಮತ್ತೆ ಯಾರಿಲ್ಲ. ಅವರು ಶುದ್ಧಿಬದ್ಧವಾಗಿ ಮಾತಾಡೋದಲ್ಲ, ಇಬ್ಬರಿಗೂ ಪ್ರಮಾಣ ಶುದ್ಧಿಯೇ. ಹೌದು, ಅದರಲ್ಲಿ ಏನು ಮಾಡಲಿಲ್ಲ. ಈಗ ನನ್ನ ಸಭೆಯಲ್ಲಿ ವಾದಕ್ಕೆ ಬಂದಿದ್ದಾರೆ ಅಂತ ಆದ್ಮೇಲೆ ಹಾಗೆ ನಾನು ಸುಮ್ಮನೆ ಚೇಷ್ಟೆಗೆ ಹೇಳಿದ್ರು ಏನೂ ಇಲ್ಲದೆ ಬಂದ ಜನ ಅಲ್ಲ, ಸಾಕಷ್ಟು ಉಂಟು. ನಾವು ಸ್ವಲ್ಪ ಮೇಲಿಂದ ಆಚೆ ವಿಚೆ ಬಡಿದ ಆಗಿನ ಮೂರರಷ್ಟು ವಯಸ್ಸಾದವರು ಶಿಷ್ಯವರ್ಗದಲ್ಲಿ ಇದ್ದಾರೆ. ಅಂದ್ರೆ ಅವರೆಲ್ಲ ಸುಮ್ಮನೆ ಶಿಷ್ಯರಾದ ಆ ದೃಷ್ಟಿಯಿಂದ ಇದನ್ನ ನಿರ್ಣಯ ಮಾಡಲಿಕ್ಕೆ ನೀನು ಯೋಗ್ಯಳು. ಇದಕ್ಕೆ ಮಧ್ಯಸ್ಥಿಕೆಯಾಗಿ ಮಧ್ಯಸ್ಥಿಕೆಯನ್ನು ಉಳಿಸುವ ಕೆಲಸವನ್ನು ನೀನು ಮಾಡಬೇಕು ಎನ್ನುವುದನ್ನು ಇಡೀ ಸಭೆಯ ಪರವಾಗಿ ಭಾರತೀ ದೇವಿಯವರಲ್ಲಿ ಈ ಮಠ ಮಿಶ್ರರು ವಿನಂತಿ ಮಾಡಿದರು. ರಮಣ, ಮೊದಲಾಗಿ ಸತ್ಯಾಗಿ ಪತಿಯಲ್ಲಿ ಆಗುವ ಒಂದು ಮಾತು, ಅಧ್ಯಕ್ಷತೆಯನ್ನು ವಹಿಸಿಕೊಂಡ್ರೆ ನನಗೆ ಈ ಅವಕಾಶ ಇಲ್ಲ ನಿಮ್ಮ ಪಕ್ಕದಲ್ಲಿ ಕೂತು ಮಾತನಾಡೋದಕ್ಕೆ. ಇಬ್ಬರಿಗೂ ಕೂಡ ಜೀವನದ ಸಿದ್ಧಾಂತಗಳನ್ನು ಒಪ್ಪಿಕೊಂಡಿದ್ದೀರಿ, ಸ್ಪರ್ಧೆಗೆ ಒಟ್ಟಿದ್ದೀರಿ. ಕರ್ಮ ಸಿದ್ಧಾಂತವೇ ಗರಿಷ್ಠ ಅಂತ ಗೊತ್ತಾದ್ರೆ ನಾವೆಯಿಂದ ನಮ್ಮ ಪರಿವಾರಕ್ಕೆ ಒಬ್ಬ ಹೊಸ ಪ್ರವೇಶ ಆಗ್ತಾನೆ. ಒಂದು ವೇಳೆ ಅವಗೆದ್ದ ಅಂತ ಆದ್ರೆ ನಾವು ಕಟ್ಟಿದ ಈ ಗೋಪುರಗಳೆಲ್ಲ ಮುಚ್ಚಿ ನೂರಾಗಿ ಇದಕ್ಕೆ ಸಿದ್ಧರಾಗಿ ನಾನು ಒಪ್ಪಿಕೊಳ್ಬೇಕು. ನನಗೂ ಕೂಡ ಸುಮ್ಮನೆ ಕಾಲಹರಣಕ್ಕಾಗಿ ಬದುಕುವುದರಲ್ಲಿ ಆಸಕ್ತಿ ಇಲ್ಲ. ಇತ್ತೀಚೆಗೆ ನನ್ನ ತಲೆ ಕೂದಲುಗಳು ಬೆಳಗಾದ ಮೇಲೆ ಯಾವುದು ಸತ್ಯ, ನಾವು ಇಲ್ಲಿವರೆಗೆ ನಂಬಿಕೊಂಡಿದ್ದು ಪೂರ್ಣ ಸತ್ಯವೋ ಏನಾದ್ರು ಸ್ವಲ್ಪ ಮಿಥ್ಯದ ಅಂಶಗಳಿದ್ದಾವೆ ಅನುಮಾನ ಇತ್ತು. ಇವತ್ತು ಇಬ್ಬರು ಕೂಡ ಸತ್ಯವನ್ನೇ ಹೊರಗಲ್ಲಾಗಿ ಇಟ್ಟುಕೊಂಡು ಕಡಿಯುತ್ತಿದ್ದಾದ್ರೆ ಪ್ರತಿನಿತ್ಯವೂ ಕೂಡ ನಿಮ್ಮ ಈ ಜಿಜ್ಞಾಸೆಯನ್ನ ಗಮನಿಸ್ತ ಆವತ್ತಿನ ಅವಸ್ಥೆಯ ಸತ್ಯ ಯಾವುದು ಪ್ರಕಟವಾಗುತ್ತದೆ ಅದನ್ನು ಕ್ರೋಢೀಕರಿಸಿ ಒಂದು ನಿರ್ಣಯವನ್ನು ಘೋಷಣೆ ಮಾಡುವುದಕ್ಕೆ ನನಗೆ ಕೊಡ್ತೀರಿ ಅಂತಾದ್ರೆ ಅದು ನನ್ನ ಭಾಗ್ಯ ಅಂತ ತಿಳ್ಕೊಳ್ತೀನಿ. ಇಲ್ಲಿ ಸೇರಿದವರೆಲ್ಲರೂ ಕೂಡ ವಿದ್ವಾಂಸ ಮಣಿಗಳಿದ್ದಾರೆ. ಇವರೆಲ್ಲರ ಸಭೆಯಲ್ಲಿ ನೀವು ಮಾತನಾಡ್ತೀರಿ. ಈಗಾಗಲೇ ನೀವು ಅನೌಪಚಾರಿಕವಾಗಿ ನಿಮ್ಮ ನಿಮ್ಮ ಮಾತುಗಳನ್ನು ಆಡಿದ್ದೀರಾದ್ರೂ ನಾನೀಗ ಅಧ್ಯಕ್ಷ ಪೀಠದಲ್ಲಿ ಕೂತು ಕೇಳ್ತಾ ಇದ್ದೆ. ನಿಮ್ಮ ವಾದಕ್ಕೆ ಬುನಾದಿಯಾಗಿ ಏನನ್ನು ಪಂಥವಾಗಿರ್ತೀರಿ, ಏನನ್ನು ಪ್ರಮಾಣೀಕರಿಸ್ತೀರಿ? ಈಗ ಮಧ್ಯಸ್ಥಿಕೆಗೆ ನೀವು ಒಪ್ಪಿಕೊಂಡಿದ್ದು ಸ್ಪಷ್ಟ ಒಪ್ಪಿದ್ದೆ. ಇನ್ನು ವಾದ ನಾವು ಪ್ರಾರಂಭ ಮಾಡ್ತೇವೆ ಆಗ್ಬೋದಾ? ಈಗ ಬಂದಗುಣೆ ಉಭಯ ಭಾರತೀಯ ದೇವಿಯವರು ಮಧ್ಯಸ್ಥಿಕೆಗೆ ಒಪ್ಪಿ ಬಹಳ ಸಮಾಧಾನ. ಈಗ ಅವರ ಅನುಮತಿಯನ್ನು ಪಡೆದು ನಾವು ವಾದಕ್ಕೆ ಮುಂದಾಗಬೇಕು. ಆದ್ದರಿಂದ ಅಮ್ಮ ನಾವು ವಾದಕ್ಕೆ ಮುಂದಾಗುವುದಕ್ಕೆ ಅನುಮತಿಯನ್ನು ಸೋಲು ಗೆಲುವಿನ ಮಾನದಂಡದ ಮಾಲೆಗಳ ನಿಮಗೆ ಸೋಲು ಗೆಲುವಿನ ಮಾನದಂಡದ ಮಾಲೆಗಳ ನಿಮಗೆ ಯಾರು ಮಾಲೆಯಣಗುವುದು ಅವರು ಸೋತವರೆಂದು ನಿರ್ಣಯವು ಪ್ರವೇಶವಾದ ಮೇಲೆ ನಿಮ್ಮ ನಡೆಯನ್ನು ಮಾತುಕತೆಯನ್ನು ಗಮನಿಸ್ತಾ ಇದ್ದೇನೆ. ನಾನು ಇಬ್ಬರು ಪ್ರಾಜ್ಞರಿದ್ದೀರಿ, ನೀವು ಮಾಡುವ ವಾದ ಇವತ್ತಿಗೆ ಮುಕ್ತಾಯವಾಗುತ್ತದೆ ಎಂದು ನಿಶ್ಚಯ ಇಲ್ಲ. ಎಷ್ಟೂ ದಿನ ಮುಂದುವರೆದಿ ಈ ಎಲ್ಲ ವಾದವನ್ನು ಕೇಳುವಲ್ಲಿ ನಾನು ಪೂರ್ಣ ಕುತೂಹಲಿಯಾಗಿದ್ದರೂ ಕೂಡ ಈ ಗೃಹಕೃತ್ಯದ ಜವಾಬ್ದಾರಿ ಕೂಡ ನನಗೊಂಡು ಮಾಧ್ಯಮಕ್ಕೆ ನಿಮಗೆ ಭೋಜನದ ಸಿದ್ಧತೆ ಆಗಬೇಕಿದೆ. ಈ ಎಲ್ಲರ ನಡುವೆ ಈ ಕಾರ್ಯವನ್ನು ಸಮರ್ಥವಾಗಿ ನಡೆಸುವುದಕ್ಕಾಗಿ ನನಗೆ ಯಾವಾಗ ಹೊಣೆ ಹೊರಿಸಿದರೂ ಮರುಕ್ಷಣದಲ್ಲಿ ನನ್ನ ಸಖಿಯರು ನನ್ನ ಸೂಚನೆಯಂತೆ ಸಿದ್ಧಪಡಿಸಿದ್ದಾರೆ. ಎರಡು ಮಾಲಿಕೆಗಳು ಸಿದ್ಧವಾಗಿವೆ. ಇವಳಿ ಒಂದು ತುಳಸಿ ಮಾಲಿಕೆ, ಇನ್ನೊಂದು ಪುಷ್ಪ ಮಾಲಿಕೆ. ಪುಷ್ಪ ಮಾಲಿಕೆಯನ್ನು ನನ್ನವರ ಕೊಳಗೆ ಹಾಕಿದ್ದೆ, ಈ ತುಳಸಿ ಮಾಲಿಕೆಯನ್ನು ನಿಮ್ಮ ಕೊಳಗೆ ಹಾಕಿಸ್ತಾ ಇದ್ದೆ. ವಾದ ನಿರಂತರ ನಡೀತಾ ಹೋಗಿ ಯಾರು ವಾದದಲ್ಲಿ ಸೋಲ್ತಾನೋ ಅವನ ವಾದ ಕ್ರಮೇ ಅವ
ಸಾಕುವಾಗೆ ನನಗೆ ನೆಲೆಗಳಿಸ್ತಾ ಉಂಟು, ಹಾಗೆ ನೆಲೆಗಳಿಸ್ತಾ ಇರ್ತದೆ. ಅಂದ್ರೆ ತೀರ್ಮಾನವನ್ನು ನಾನು ಶಾಪ್ತಿಕವಾಗಿ ಕೊಡಬೇಕಾಗಿಲ್ಲ, ಪ್ರತ್ಯಕ್ಷವಾಗಿ ಕಾಣುತ್ತದೆ. ವಾದ ಮುಂದುವರಿಯಲಿ. ವಿದ್ಯೆಯಾಮೃತ ಮಸ್ನುತೆ ಎಂಬ ಶ್ರುತಿ ವಾಕ್ಯ
ಅನ್ನುವ ರೀತಿಯಲ್ಲಿ ನದಿಯ ತೀರದಲ್ಲಿ ಮರಗಳಿದ್ದಾವೆ, ಅಲ್ಲಿ ಸೂರ್ಯನ ಉದಯವಾಗ್ತದೆ, ಸೂರ್ಯನ ಅಸ್ತವಾಗ್ತದೆ, ಬೆಂಕಿಯು ಉರಿಯುತ್ತದೆ. ಇದನ್ನೆಲ್ಲ ಹೇಳಿ ಶಾಸ್ತ್ರ ಬೇಕಾಗುತ್ತೆ. ಶಾಸ್ತ್ರ ನಿಮ್ಗೆ ಏನನ್ನು ಹೇಳಬೇಕು, ಏನು ಮಾಡಬೇಕು, ಏನು ಮಾಡಬೇಕು, ವಿಧಿ ಮತ್ತು ನಿಷೇಧ. ಆ ವಿಧಿ ನಿಷೇಧಗಳನ್ನು ತಾತ್ಪರ್ಯವಾಗಿ ಹೊಂದಿದ್ದು ಅಂದರೆ ಕ್ರಿಯೆ ಪ್ರಧಾನವಾದ ಈ ಒಂದು ಕ್ರಿಯೆಯು ಪ್ರಧಾನವಾದದ್ದು ಎನ್ನುವುದನ್ನೇ ಶಾಸ್ತ್ರವು ಪ್ರತಿಪಾದನೆ ಮಾಡ್ತದೆ. ಅದನ್ನು ಬಿಟ್ಟು ಕೇವಲ ವಸ್ತು ಸ್ವರೂಪಗಳನ್ನು ಒಂದು ವಸ್ತು ಹೀಗಿದೆ ಎನ್ನುವುದನ್ನು ವರ್ಣನೆ ಮಾಡಿ ಈಗ ನೀವು ಹೇಳಿದ ರೀತಿಯಲ್ಲಿ ಈ ಬ್ರಹ್ಮ ವಸ್ತುವಿನ ವರ್ಣನೆ ಅನ್ನೋದು ಶಾಸ್ತ್ರದ ಕೆಲಸ ಅಲ್ಲ. ಅದನ್ನು ಮಾಡಿದ್ದಿದ್ರೆ ಅದು ಈ ಒಂದು ಕರ್ಮಾಂಗಕ್ಕೆ ಅಂಗವಾಗಿಯೇ ಬರ್ತಕ್ಕಂಥ ಒಂದು ಬೇರೆ ಅಲ್ಲ. ಆದ್ದರಿಂದ ಈ ಎಲ್ಲ ವ್ಯವಹಾರಗಳು ಕೂಡ ಕ್ರಿಯೆಯನ್ನು ಆಧರಿಸಿ ಏನು ಮಾಡಬೇಕು ಏನು ಮಾಡಬಾರದು ಇದರ ಈ ಒಂದು ಉಪದೇಶವನ್ನು ಪಡೆದುಕೊಂಡು ಯಾವ ಜೀವನವನ್ನು ಪಾವನೆ ಮಾಡಿಕೊಳ್ಳುವುದು ಹೇಗೆ ಅನ್ನೋದನ್ನು ತಿಳಿಸಿಕೊಳ್ಳುವುದೇ ಶಾಸ್ತ್ರದ ಗುರಿಯಾದ್ದರಿಂದ ಕ್ರಿಯೆ ಅನ್ನೋದು ಅದಕ್ಕೆ ಮುಖ್ಯವಾದ ತಾತ್ಪರ್ಯ. ವೇದ ಎಲ್ಲ ಕ್ರಿಯೆಯನ್ನು ಹೇಳ್ತದೆ ಅನ್ನೋದು ಸಂಕ್ಷಿಪ್ತ. ಇದರ ಮೇಲೆ ನೀನು ಕೇಳ ಒಳ್ಳೆಯದೇ ಹಾಂ, ಅರ್ಧ ಕೆಲಸ ನೀವು ಮಾಡಿದ್ದೆ, ಹ್ಞೂ ಇನ್ನ ಅರ್ಧ ನಾವು ಮಾಡಿದ್ರೆ ಸಾಕು. ಹೌದು ಅವನು ಅರ್ಥವೇ ಆಗೋದಿಲ್ವೋ ಆಗುತ್ತೆ ಅವನು, ಆದ್ರೆ ಈ ಆದ ಅರ್ಥ ಕೂಡ ಅರ್ಥ ಆಗುವುದಿಲ್ಲ ಅಂತಿಲ್ಲ. ಅವನು ಅಂದ್ರೆ ಅರ್ಥ ಆಗುತ್ತೆ ಪೂರ್ಣ ಅಲ್ಲ. ಯಾಕೆ ಪ್ರಶ್ನೆ ಉಳ್ಕೊಂಡಿದೆ, ಅವನು ಏನು, ಅವನು ಯಾರು, ಅವನು ಏನು ಮಾಡ್ತಾನೆ, ಇದಕ್ಕೆ ಆಕಾಂಕ್ಷ ಆಕಾಂಕ್ಷೆಯನ್ನು ಹುಟ್ಟಿಸುವಷ್ಟು ಶಬ್ದ ಸಂಬಂಧ, ಆದರೆ ನಿರಾಕಾಂಕ್ಷವಾದಂತಹ ತಿಳುವಳಿಕೆಯನ್ನು ಕೊಡುವಷ್ಟು ಅಲ್ಲ ಅಂತ. ಆದ್ದರಿಂದ ವಾಕ್ಯ ಅಪೂರ್ಣ ಅಂತ ನಾವು ಹೇಳೋದು. ಅವನು ಹಣ್ಣನ್ನು ಅಂತ ಹೇಳಿದಾಗ ಸ್ವಲ್ಪ ವಿಷಯ ವಿಸ್ತಾರ ಆಯಿತು, ಆದರೂ ಪೂರ್ಣ ಶಾಂತ ಆಗೋದಿಲ್ಲ. ಮತ್ತೆ ಪ್ರಶ್ನೆ ಉಳ್ಕೊಳ್ತದೆ, ಅವನು ಹಣ್ಣನ್ನು ಏನು ಮಾಡಿದ, ಅವನು ಹಣ್ಣನ್ನು ತಿನ್ನುತ್ತಾನೆ ಅನ್ನುವಾಗ ಅಭಿಪ್ರಾಯ ಮುಗಿಯಿತು. ಇಷ್ಟು ನೀವು ಸಂಯೋಜಿಸಿದ್ದು ಸರಿ. ಈಗ ನಾವು ಮುಂದಿನಿಂದ ಬರಬಹುದು. ತಿನ್ನುತ್ತಾನೆ ಅಂದ್ರೆ ಅಭಿಪ್ರಾಯ ಪೂರ್ಣ ಆಗ್ತದ? ತಿನ್ನುತ್ತಾನೆ ಅಂತಂದ್ರೆ ಯಾರು, ಯಾವಾಗ, ಏನನ್ನು? ಒಂದೊಮ್ಮೆ ಕ್ರಿಯಾಪದವೇ ಪೂರ್ಣ ಸಮರ್ಥ ಆಗಿದ್ರೆ ತಿನ್ನುತ್ತಾನೆ ಅಂತ ಅಷ್ಟೇ ಹೇಳಿದ್ರೆ ಸಾಕಾಗ್ತದೆ. ಅವನು ಹಣ್ಣನ್ನು ಅಂತ ಹೇಳಬೇಕಾಗುತ್ತೆ. ತಿನ್ನುತ್ತಾನೆ, ನೋಡುತ್ತಾನೆ, ಕುಡಿಯುತ್ತಾನೆ. ಕ್ರಿಯೆ ಪ್ರಧಾನ ಆಗಿ ಕ್ರಿಯಾಪದವೇ ವಾಕ್ಯದಲ್ಲಿ ಪ್ರಧಾನವಾಗಿದ್ದರೆ ಪ್ರಪಂಚದ ಎಲ್ಲ ಭಾಷೆಗಳನ್ನು ಕ್ರಿಯಾಪದ ಮಾತ್ರ ಇರುತ್ತೆ. ಈಗ ಹಾಗಿದೆಯೋ ಅಂದ್ರೆ ನನ್ನ ಪೂರ್ಣ ಮಾಡ್ತದೆ. ನನ್ನ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಪೂರ್ಣ ಮಾಡ್ತೇನೆ, ನೀವು ಬೇಗ ಬೇಗ ಅವಸರ ಮಾಡ್ಬೇಕು ಅಂದ್ರೆ. ಆದ್ದರಿಂದ ಕ್ರಿಯಾಪದ ಬೇಗ ಒಂದು ಒಪ್ಪಿಕೊಳ್ಳಬಹುದು. ಕ್ರಿಯಾಪದ ಒಂದೇ ಸಾಕು ಅಂತ ಹೇಳುವ ಹೇಳ್ತಾ ಇರುವುದು ಅದನ್ನೇ. ನೀವು ಹೇಳುವುದಿಲ್ಲ ಅಂದ್ರೆ ಹೇಳ್ತಾ ಇರುವುದು ಅದನ್ನೇ. ಯಾಕೆ ಹೇಗೆ ಹೇಳ್ತೀನಿ ಇರುವುದು ಆಗುತ್ತೆ. ಆದ್ರಿಂದ ತಿನ್ನುತ್ತಾನೆ ಎಂಬ ಕ್ರಿಯಾಪದ ವಾಕ್ಯಾರ್ಥದ ಪೂರ್ತಿಗೆ ಬೇಕು. ಈಗ ಕೆಲವು ಇಲ್ಲಿ ಸಿದ್ಧ ಒಂದು ಸಾಧ್ಯ. ಈಗ ಕ್ರಿಯಾಪದ ಅಂತ ಅದನ್ನು ಹೇಳಿದ್ದೇಕೆ, ತಿನ್ನುವ ಕ್ರಿಯೆ ಅದು ಸಾಧ್ಯ. ರಾಮ ಇದ್ದಾನೆ ಹಣ್ಣಿಗೆ, ಇದು ಸಿದ್ಧ. ಈ ಸಿದ್ಧವಾದಂತಹ ವಸ್ತುಗಳಲ್ಲಿ ಕಾಲಕ ಸಂಬಂಧ ಬರುವುದು ಸಾಧ್ಯವಾದ ಕ್ರಿಯೆಯಿಲ್ಲ. ತಿನ್ನುವ ಕ್ರಿಯೆ ಹುಟ್ಟಿದಾಗ ಹಣ್ಣು ಕರ್ಮ ಆಗುತ್ತದೆ, ರಾಮಕರ್ತೃ ಆಗ್ತದೆ. ಆದ್ದರಿಂದ ಕರ್ತೃತ್ವ ಕರ್ಮತ್ವಗಳು ಸಿದ್ಧವಾಗಲಿಲ್ಲ, ಅದು ತಿನ್ನುವ ಕ್ರಿಯೆಯಿಂದ ಸಿದ್ಧವಾಗ್ತದೆ. ಕರ್ತೃತ್ವ ಕರ್ಮತ್ವಗಳು ಇಲ್ಲದೆ ರಾಮನೂ ಇರಬಹುದು, ಹಣ್ಣು ಇರಬಹುದು. ಅಂದ್ರೆ ರಾಮ ಇರಬೇಕು, ಹಣ್ಣು ಇರಬೇಕು. ಇರುವ ರಾಮನಿಗೂ ಹಣ್ಣಿನಿಗೂ ಒಂದು ಕಾಲಕ ಸಂಬಂಧ ಬರುವುದು ತಿನ್ನುವ ಕ್ರಿಯೆಯಿಂದ. ಆದ್ದರಿಂದ ಸಿದ್ಧಂ ಸಾಧ್ಯ ಉಪದಿಶ್ಯತೆ ವಾಕ್ಯ ರಚನೆಯಲ್ಲಿರುವಂತಹ ಒಂದು ಗುಟ್ಟವು. ಆದರೆ ಕ್ರಿಯೆ ಎಂಬುದೇ ಸಿದ್ಧವಿಲ್ಲದೆ ಇದ್ರೆ, ಸಿದ್ಧ ವಸ್ತು ಇಲ್ಲದೆ ಕ್ರಿಯೆ ಹುಟ್ಟುವುದಿಲ್ಲ. ಈಗ ಒಂದು ಕ್ರಿಯಾಪದವನ್ನು ಪರಿಶೀಲನೆ ಮಾಡುವ ಜೊತೆಗೆ ವಾದವನ್ನು ಇನ್ನೊಂದು ರೀತಿಯಿಂದಲೂ ಮುಂದುವರಿಸಿಕೊಂಡು ಬರಬಹುದು. ಈಗ ವೇದವನ್ನು ನೀವು ಶಾಸ್ತ್ರ ಅಂತ ಒಪ್ಪಿದ್ದು ಹೇಗೆ? ಪ್ರವೃತ್ತಿ ನಿವೃತ್ತಿಗಳಿಗೆ ಅದು ಕಾರಣವಾದದ್ದು. ಅಂದ್ರೆ ನಿಮ್ಮ ದೃಷ್ಟಿಯಿಂದ ವೇದವೆಂಬುದು ಆಜ್ಞೆ, ಅದು ಆಜ್ಞೆ. ಹೀಗೆ ಮಾಡು, ಹೀಗೆ ಮಾಡಬೇಡ. ಆದ್ದರಿಂದ ವೇದಪೂರ್ಣ ಆಜ್ಞೆ. ಆದ್ದರಿಂದ ಆಮ್ನಾಯಸ್ಯ ಕ್ರಿಯಾತ್ವ ಕ್ರಿಯಾ ಆಜ್ಞೆ ಎಂಬುದೇ ಆಜ್ಞೆ, ಅದು ಕ್ರಿಯಾಪರ್ಯವಸಾಯ. ಮರವು ಸುಂದರವಾಗಿದೆ ಆಜ್ಞೆ ಅಲ್ಲ. ಯಾಕೆ ಅದನ್ನು ನೋಡು ಅಂತ ಹೇಳುವುದಿಲ್ಲ,
ಅದನ್ನ ಏರು ಅಂತ ಹೇಳುವುದಿಲ್ಲ, ಅದನ್ನ ಕಡಿ ಅಂತ ಹೇಳುವುದಿಲ್ಲ. ಕ್ರಿಯಾ ಸಂಬಂಧವಿಲ್ಲದೆ ಪ್ರಪಂಚದಲ್ಲಿ ಯಾವ ಆಜ್ಞೆಯೂ ಇಲ್ಲ. ಆದ್ರಿಂದ ಅದು ಆಜ್ಞೆ ಆಗುತ್ತದೆ. ವೇದವೆಲ್ಲವೂ ಆಜ್ಞಾರೂಪವಾದ್ದರಿಂದ ಅದು ಕ್ರಿಯೆಯನ್ನು ಬೋಧಿಸಲೇಬೇಕು, ಕ್ರಿಯೆಯಲ್ಲಿ ಜೀವನನ್ನು ತೊಡಗಿಸಬೇಕು. ಈ ತರ್ಕವನ್ನೆಲ್ಲ ನೀವು ತೋರಿಸುತ್ತೀರಿ. ಆದರೆ ಶಾಸ್ತ್ರವೆಂಬುದು ಅಪ್ರವೃತ್ತ ಪ್ರವರ್ತಕ ಎಂಬ ಒಂದು ಕಲ್ಪನೆ ಇಲ್ಲ ಎಂಬ ಸಿದ್ಧಾಂತದಿಂದ ನೀವು ಹೇಳಿದ್ದೀರಿ. ಅಷ್ಟೇ ಆದರೆ ಶಬ್ದ ಪ್ರಮಾಣವನ್ನು ನಾವು ಸಂಕೋಚ ಮಾಡಿದಾಗ ಯಾವುದೇ ಪ್ರಮಾಣ ವ್ಯಾಪಾರವನ್ನ ಪ್ರಮಾದಗಳಾದ ಸಂಕೋಚ ಮಾಡ್ತಾರೆ. ಶಬ್ದಕ್ಕೆ ಎರಡು ಧರ್ಮ ಇದೆ, ಅಪ್ರವೃತ್ತ ಪ್ರವರ್ತನ, ತೊಡಗದೇ ಇದ್ದವರನ್ನು ತೊಡಗಿಸುವುದು, ಅದು ಆಜ್ಞೆಯೂ ಆಗಬಲ್ಲದು. ಅಜ್ಞಾನ ಜ್ಞಾಪನ, ತಿಳಿಯದೇ ಇರುವ ವಿಷಯವನ್ನ ತಿಳಿಸುವುದು, ಅದು ಭಾಷೆ ಸ್ವಭಾವ. ಈ ಅಜ್ಞಾತಾರ್ಥ ಜ್ಞಾಪನದಲ್ಲಿ ಆಜ್ಞೆ ಇದೆ, ಅಲ್ಲಿ ಪ್ರವೃತ್ತಿ ನಿವೃತ್ತಿಗಳಿಲ್ಲ. ಈಗ ಮನುಷ್ಯನ ಅಥವಾ ಒಬ್ಬ ಜೀವಿಯ ತೊಡಗುವಿಕೆಯನ್ನು ಎರಡನ್ನು ಮಾತ್ರ ನೀವು ಗುರುತಿಸಿದ್ದೀರಿ, ಪ್ರವೃತ್ತಿ ತೊಡಗುವುದು, ನಿಮಗೆ ಹಿಂದೆ ಬರುವುದು. ಇವೆರಡಕ್ಕಿಂತ ವಿಲಕ್ಷಣವಾದ ತಾಟಸ್ಥ್ಯ ಉದಾಸೀನತೆ ಒಂದಿದೆ. ಈ ಉದಾಸೀನತೆ ಪ್ರವೃತ್ತಿಯೂ ಅಲ್ಲ ನಿವೃತ್ತಿಯೂ ಅಲ್ಲ, ಅದು ಆಜ್ಞೆಗೆ ಒಳಪಟ್ಟಿದ್ದಲ್ಲ. ನೀನು ಇದ್ದ ಹಾಗೆ ಇರು ಅಂತ ಯಾರು ಆಜ್ಞೆ ಮಾಡಬೇಕಾಗಿ, ಇದ್ದ ಹಾಗೆ ಇರುವುದು ಎಂಬುದು ದೊಡ್ಡ ವಿಷಯ. ಅದಕ್ಕೆ ಉದಾಸೀನತೆ ಒಡಗಿದ್ದೂ ಅಲ್ಲ, ಹಿಂದೆ ಬಂದದ್ದೂ ಅಲ್ಲ, ಇದ್ದ ಹಾಗೆ ಇದೆ, ಇದ್ದ ಹಾಗೆ ಅನುವರ್ತಿಸುತ್ತದೆ, ಇದನ್ನು ಭಾಷೆ ಹೇಳುತ್ತದೆ. ಆದರೆ ಇದು ಅಜ್ಞಾತವಾಗಿದ್ರೆ ಅಜ್ಞಾತಾರ್ಥ ಜ್ಞಾಪನ ಎಂಬುದು ಶಾಸ್ತ್ರ. ಈ ಅಜ್ಞಾತಾರ್ಥ ಜ್ಞಾಪನವೇ ಅಪ್ರವೃತ್ತ ಪ್ರವರ್ತಕವೂ ಆಗಬಹುದು. ಆದ್ರಿಂದ ನೀವು ಹೇಳುವ ಶಾಸ್ತ್ರ ಲಕ್ಷಣಕ್ಕಿಂತ ನಾವು ತಿಳಿಸುವ ಶಾಸ್ತ್ರ ಲಕ್ಷಣ ಅತ್ಯಂತ ಪ್ರಾಮಾಣಿಕ. ಯಾಕಂದ್ರೆ ಆ ಭಾಗವನ್ನು ಸೇರಿಸಿಕೊಳ್ಳುತ್ತದೆ. ನೀವು ಕೊಟ್ಟ ಲಕ್ಷಣದಿಂದ ವಿಧಿ ಮತ್ತು ನಿಷೇಧಗಳನ್ನು ಮಾತ್ರ ಪ್ರಮಾಣ ಅಂತ ಒಪ್ಪಿಕೊಂಡಾಗ ಸಿದ್ಧ ವಸ್ತುವನ್ನು ತಿಳಿಸುವ ವೇದ ಭಾಗ ಅದು ಅರ್ಥವಾದ ಅಂತ ಹೇಳಿದ್ರೆ ಆಜ್ಞೆ ಅಲ್ಲ ಅಂತ ಹೇಳಿದಾಗ ಆಗ್ತಾ ಇಲ್ಲ. ಆದ್ರಿಂದ ಆಂಶಿಕವಾಗಿ ಅಪ್ರಾಮಾಣ್ಯ ಹೇಳಿದಾಗ ಆಗುತ್ತದೆ. ಅದೃಷ್ಟಿಯಿಂದ ಸಮಗ್ರವಾದ ವೇದ ಪ್ರಾಮಾಣ್ಯವನ್ನು ನಾವು ಸ್ಥಾಪಿಸಬೇಕು ಅಂತಾದ್ರೆ ಸ್ಥಾಪಿಸುವುದನ್ನು ಏನರ್ಥ, ಅದನ್ನು ಮನಸಾ ಯುಕ್ತಿಯಿಂದ ಭಾವಿಸಿಕೊಳ್ಳಬೇಕು ಅಂತಾದ್ರೆ ಶಾಸ್ತ್ರವೆಂಬುದು ಅಪ್ರವೃತ್ತ ಪ್ರವರ್ತಕ ಮಾತ್ರ ಅಲ್ಲ, ಅಜ್ಞಾತಾರ್ಥ ಜ್ಞಾಪಕ ಅಂತ ನಾವು ಗ್ರಹಿಸಬೇಕಾಗ. ಅಜ್ಞಾತಾರ್ಥ ಜ್ಞಾಪಕವಾದರೆ ಇದನ್ನು ಇಟ್ಟುಕೊಂಡು ಒಂದು ವಾಕ್ಯವನ್ನು ವಿಶ್ಲೇಷಣೆ ಮಾಡೋಣ. ರಾಮನು ಹಣ್ಣನ್ನು ತಿಂದನು, ಈ ವಾಕ್ಯ ನಾವು ಏನನ್ನು ಜ್ಞಾಪಿಸಿದೆ? ರಾಮ ನಮಗೆ ಗೊತ್ತಿದ್ದಾರೆ, ಗೊತ್ತಿದ್ದ ಮತ್ತೆ ಹಣ್ಣು ಏನು ಅಂತ ಗೊತ್ತಿದೆ, ತಿನ್ನುವ ಕ್ರಿಯೆಯೂ ಗೊತ್ತಿದೆ. ತಿನ್ನುವ ಕ್ರಿಯೆ ಗೊತ್ತಿರದೇ ಇದ್ದವನಿಗೆ ತಿನ್ನುತ್ತಾನೆ ಎಂದು ಶಬ್ದ ಪ್ರಯೋಗ ಮಾಡಲು ಏನು ಅರ್ಥ ಆಗುತ್ತಿಲ್ಲ. ಈಗ ರಾಮ ಗೊತ್ತಿದ್ದಾನೆ, ಹಣ್ಣು ಗೊತ್ತಿದೆ, ತಿನ್ನುವ ಕ್ರಿಯೆಯೂ ಗೊತ್ತಿದೆ, ರಾಮನಿಗೆ ಕರ್ತೃತ್ವ ಇದೆ ಎಂಬುದೂ ಗೊತ್ತಿದೆ. ಯಾಕಂದ್ರೆ ಹಣ್ಣು ರಾಮನನ್ನು ತಿನ್ನುವುದಿಲ್ಲ, ಹಣ್ಣು ರಾಮನನ್ನು ತಿನ್ನುವುದಿಲ್ಲ, ರಾಮನೇ ಹಣ್ಣನ್ನು ತಿನ್ನುತ್ತಾನೆ. ಆದ್ರಿಂದ ಹಣ್ಣಿನಲ್ಲಿರುವ ಕರ್ಮತ್ವವು ನಮಗೆ ಗೊತ್ತಿದೆ, ರಾಮನಲ್ಲಿರುವ ಕರ್ತೃತ್ವವೂ ಗೊತ್ತಿದೆ, ತಿನ್ನುವ ಕ್ರಿಯೆ ಎಂಬುದು ಗೊತ್ತಿದೆ. ನಮಗೆ ಗೊತ್ತಿರದೆ ಇರೋದು ಯಾವುದು? ಪರಸ್ಪರ ಸಂಬಂಧ ಮಾತ್ರ ಗೊತ್ತಿದೆ. ಆದ್ರಿಂದ ಎಲ್ಲವೂ ಸಿದ್ಧ. ನೀವು ಕ್ರಿಯಾಪದ ಅದು ಸಾಧ್ಯ ಅಂತ ಇದೆ ಹೇಳ್ತಾ ಇದ್ದೀರೋ ಅದು ಸಿದ್ಧವೇ ಆಗಿದೆ, ಅದು ಸಾಧ್ಯ ಅಲ್ಲ. ಇನ್ನು ಕ್ರಿಯೆಯನ್ನು ನಿರೂಪಿಸಲಿಕ್ಕೆ ಆಗುದಿಲ್ಲ, ಅದನ್ನು ಹೇಳಬೇಕು. ಕ್ರಿಯೆ ಅಂದ್ರೆ ಏನದು? ಈಗ ಸಮ್ಮುಖದಲ್ಲಿರುವ ಒಂದು ವಸ್ತುವನ್ನ ಆ ಕಡೆಗೆ ನಾವು ತೆಗೆದಿಡುತ್ತೆ. ಈಗ ಕ್ರಿಯೆ ಅಂದ್ರೆ ಏನದು? ವಸ್ತು ಮೊದಲಿದ್ದ ಹಾಗೆ ಇದೆ, ಎದುರುಗಡೆ ಇರುವ ಒಂದು ಫಲ, ಅದನ್ನು ಪಕ್ಕದಲ್ಲಿ ಸರಿಸಿಟ್ಟಾಗ ಮೊದಲು ಫಲವೇ, ಈಗಲೂ ಫಲವೇ. ಈ ಪ್ರದೇಶ ಮೊದಲು ಇತ್ತು, ಆ ಪ್ರದೇಶ ಆ ಮೊದಲು ಇತ್ತು. ಮೊದಲಿರುವ ಈ ಸ್ಥಳದಿಂದ ಆ ಸ್ಥಳಕ್ಕೆ ಹಣ್ಣು ಬಂದಿದೆ, ಪ್ರಾಪ್ತಿ ಮಾತ್ರ. ಕ್ರಿಯೆ ಯಾವ್ದಿರಲಿ, ಹಣ್ಣು ಮೊದಲು ಇತ್ತು, ಈ ಸ್ಥಳವೂ ಮೊದಲು ಇದೆ, ಈಗ ಸ್ಥಳಾಂತರದಲ್ಲಿ ಬಂದ ಆ ಸ್ಥಳ ಮೊದಲು ಇತ್ತು, ಹಣ್ಣು ಈಗ ಅಲ್ಲಿ ಬಂದಿದೆ, ಪ್ರಾಪ್ತಿ ಮಾತ್ರ ಆಗಿದೆ. ಈ ಪ್ರಾಪ್ತಿಯನ್ನು ಏನ್ ಹೇಳುದು? ಇಲ್ಲಿರುವ ಹಣ್ಣು ಅಲ್ಲಿಗೆ ಬಂದಿದೆ, ಈ ಮಧ್ಯದಲ್ಲಿ ಕ್ರಿಯೆ ಎಂಬುದೇ ಇಲ್ಲ. ಏನದು ಕ್ರಿಯೆ? ಕ್ರಿಯೆಯೇ ಸರ್ವಸ್ವ ಅಂತ ಹೇಳುವವರಿಗೂ ಇವತ್ತಿನವರೆಗೆ ಕ್ರಿಯೆ ಯಾವುದು ಅಂತ ಹೇಳಿಕ್ಕೆ ಆಗ್ತದೆ. ಯಾವುದನ್ನು ನಿರ್ವಚನ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಅದು ವಾಕ್ಯದಲ್ಲಿ ಪ್ರಧಾನ ಅಂತ ಹೇಳಿ ಸಮಸ್ತ ವೇದವಾಂಗಯವೆಲ್ಲ ಅದನ್ನೇ ಹೇಳ್ತಾ ಇದೆ ಅಂತ ಹೇಳುವ ನಿಮ್ಮ ವಾದ ಅದು ಹೇಗೆ ನಿಲ್ಲುತ್ತದೆ ಅಂತ ನಾವು ನೀವು ಹೇಳುವ ರೀತಿಯಲ್ಲಿ ಸಿದ್ಧವಾದ ವಸ್ತುವಿನ ಜ್ಞಾನದಿಂದ ಫಲ
ಸಿದ್ಧವಾದ ವಸ್ತು ಎನ್ನುವುದು ಬ್ರಹ್ಮ ಅಲ್ವಾ? ಈ ಬ್ರಹ್ಮಜ್ಞಾನದಿಂದ ಏನು ಫಲ ಎಲ್ಲೋ ಹೊತ್ತಿಗೆ ನೀವು ಹೇಳ್ತೀವಿ. ಇದನ್ನು ತಿಳಿದುಕೊಂಡ್ರೆ ಸಾಕು, ಮೋಕ್ಷ ಸಿಗ್ತದೆ. ನಾವು ಕೇಳುವ ಜೀವಿಯೊಬ್ಬನನ್ನ, ಒಬ್ಬ ಮನುಷ್ಯನನ್ನ ನೀನು ಬ್ರಹ್ಮ ಅಂತ ಹೇಳಿದ್ರು ಅವನಿಗೆ ಮುಕ್ತಿ ಸಿಗಲಿಕ್ಕೆ ಸಾಧ್ಯ ಸಾಧ್ಯ. ಅದ್ರ ಹಿಂದೆ ಬೇಕಾದ ಸಾಕಷ್ಟು ಕರ್ಮದ ಮೂಲಕವಾಗಿ ಅವನು ಬೆಳೆಸಿಕೊಳ್ಳಬೇಕಾದ, ಯಾಕಂದ್ರೆ ಮೋಕ್ಷದ ಸ್ಥಿತಿ ಅಶರೀರತ್ವ. ಈ ಅಶರೀರತ್ವ ಅನ್ನೋದು ಪ್ರಾಪ್ತ ಆಗಬೇಕಂದ್ರೆ ಅದಕ್ಕೆ ತಕ್ಕ ರೀತಿಯಲ್ಲಿ ನಾವು ಕರ್ಮವನ್ನು ಮಾಡಲೇಬೇಕು. ಹಾಗಾಗಿ ಕ್ರಿಯಾನುಪ್ರವೇಶ ಇಲ್ಲದೇ ಇದ್ರೆ ನಿಮ್ಮ ಜ್ಞಾನ ಎನ್ನುವುದು ಕೂಡ ಹುಟ್ಟೋದಿಲ್ಲ. ಜ್ಞಾನ ಕ್ರಿಯೆ, ಜ್ಞಾನ ಎಂಬುದು ಕೂಡ ಕ್ರಿಯೆ ಆಗಿದೆ. ಅದಕ್ಕಾಗಿ ಕ್ರಿಯಾಪದ ಮಾಡಿದ್ದು ತಿಳಿಯುತ್ತಾನೆ. ಆದ್ರಿಂದ ನೀವು ಹೇಳುವ ಶುದ್ಧವಾದ ವಸ್ತು, ಪರಿನಿಷ್ಠಿತವಾದ ವಸ್ತು, ಸಿದ್ಧವಾದ ವಸ್ತು ಅನ್ನುವುದು ಕೂಡ ಕ್ರಿಯೆಯಿಂದಲೇ ಆಗಬೇಕು ಹೊರತು ಮತ್ತೇನ. ಆದ್ದರಿಂದ ಹಾಗಿದ್ದಿದ್ರೆ ನೀವು ಹೇಳದ ರೀತಿಯಲ್ಲಿ ಬಹಳ ಸುಲಭದಲ್ಲಿ ಎಲ್ಲರಿಗೂ ಮೋಕ್ಷ ಸಿಕ್ಕೋಗ್ತದೆ. ನೀನು ಬ್ರಹ್ಮ ಅಂತ ಹೇಳಿದ್ರೆ ಸಾಕು, ಅವನಿಗೆ ಮೋಕ್ಷ ಸಿಕ್ತು. ಮತ್ತೊಬ್ಬನಿಗೆ ಅದನ್ನ ಹೇಳಿದ್ರೆ ಸಾಕು, ಅಷ್ಟು ಸುಲಭದಲ್ಲಿ ಸಿಗುವಂತಹದ್ದಾಗಿತ್ತು. ಹಂಗೆ ಅಷ್ಟು ಸುಲಭದಲ್ಲಿ ಎಲ್ಲ ಮೋಕ್ಷ ಕೊಡ್ಲಿಕ್ಕೆ ಹೋಗ್ಬೇಕು, ಸಿಗುವುದಿಲ್ಲ. ಅದಕ್ಕೆ ಎಷ್ಟು ಏನು ಶ್ರಮ ಪಡಬೇಕು ಅದೆಲ್ಲ ಬಹಳ ಮುಖ್ಯವಾದ. ಅದಕ್ಕೆ ನಾನು ಹೇಳೋದು ಇಲ್ಲಿ ವೇದದಲ್ಲಿ ಕೂಡ ನಿಮ್ಮ ಕೊನೆಯತ್ತು ಅಂತ ಏನು ಹೇಳ್ತೇವೆ ಅದರಲ್ಲಿ ವ್ಯವಸ್ಥೆ ಉಂಟು. ಏನ್ ಹೇಳ್ತಾರೆ ನೋಡತಕ್ಕದ್ದು ಆತ್ಮಾವಾರೆ ದ್ರಷ್ಟವ್ಯ, ಶ್ರೋತವ್ಯ, ಮಂತವ್ಯ, ನಿರಿತ್ಯಾಸ್ತವ್ಯ. ಈ ಸುಮ್ಮನೆ ಅಷ್ಟು ಕೇಳಿದ್ರೆ ಸಾಕು ಎಲ್ಲ ನಿಮ್ಗೆ ಮೋಕ್ಷ ಸಿಗ್ತದೆ ಅಂತ ಆದ್ರೆ, ಕೇವಲ ಕೇಳಿದ್ರೆ ಆಲೋಚನೆ ಮಾಡಿದ್ರೆ ಸಿಗ್ತದೆ ಅಂತ ಹೇಳಿದ್ರೆ ಮತ್ತೆ ಮನನ ಮಾಡೋದು ಯಾಕಬೇಕು? ನೀನು ಧ್ಯಾನ ಮಾಡೋದು ಯಾಕಬೇಕು? ಈ ಧ್ಯಾನ ಎಂಬುದು ಕ್ರಿಯೆ ಅಲ್ವ? ಹೀಗಾಗಿ ಬ್ರಹ್ಮಜ್ಞಾನ ಅಂತ ಆಗೋದಿದ್ರು ಅದು ಕ್ರಿಯೆ ಮೂಲಕವಾಗಿ ಹೋಗ್ತು ಮತ್ತೆ ಬೇರೆ ಅಲ್ಲ. ಅದೇ ಇದ್ರೆ ಮೋಕ್ಷ ಸುಲಭ ಆಗಿದೆ. ಅದಕ್ಕಾಗಿ ಬರೀ ಜ್ಞಾನ ಜ್ಞಾನ ಅಂತ ಹೇಳ್ಕೊಂಡು ಹೋಗ್ಬೇಕು, ಅದರಿಂದ ಏನು ಪ್ರಯೋಜನ ಇಲ್ಲ. ಆ ಜ್ಞಾನ ಕ್ರಿಯೆಗೆ ಅನ್ವಯ ಆದಾಗ ಮಾತ್ರ ಸಾರ್ಥಕ ಆಗ್ತದೆ. ಮಂಡಲ ವಿಷಯದಲ್ಲಿ ವಾದವನ್ನು ಸ್ವಲ್ಪ ಮುಂದುವರೆಸಿದ್ರೆ ಒಳ್ಳೆಯದಾಗ. ಯಾಕೆ ಅಂತಂದ್ರೆ ಈಗ ಫಲ ಮತ್ತು ಕ್ರಿಯೆ, ಕ್ರಿಯಾ ಸ್ವರೂಪದ ಮಾತು ನೀವು ಹೇಳಿ ಕೊಟ್ಟಿದ್ದಲ್ಲ. ಫಲ ಮತ್ತು ಕ್ರಿಯೆ ಕೆಲಸ ಯಾಕೆ ಮಾಡ್ತಾನೆ? ಒಂದು ಫಲಕ್ಕಾಗಿ. ಆದ್ರಿಂದ ಇಂತಹ ಕ್ರಿಯೆ ಮಾಡಿದ್ರೆ ಇಂತಹ ಒಂದು ಪ್ರಯೋಜನ ಇದೆ ಅಂತ ತಿಳಿಸದೇ ಇದ್ರೆ ಎಷ್ಟು ಸಾವಿರ ಸಾರಿ ಆಜ್ಞೆ ಮಾಡಿದ್ರು ಯಾರು ಕೆಲಸ ಮಾಡುತ್ತೆ? ಒಬ್ಬ ಹುಚ್ಚರಿಗಾದ್ರೂ ಅವನ ಮನಸ್ಸಿನಲ್ಲಿ ಪ್ರಯೋಜನ ಅಂತ ತಿಳಿದೆ ಅವನು ಇನ್ನೊಬ್ಬರಿಗೆ ಹೊಡೆಯೋದು. ಇಲ್ಲದೆ ಇದ್ರೆ ಆ ಕೆಲಸ ಮಾಡೋದಿಲ್ಲ. ಹೀಗಿರುವಾಗ ಪ್ರಯೋಜನದ ಅಪೇಕ್ಷೆಯಿಂದ ಕ್ರಿಯೆಯನ್ನು ಕೊಡುತ್ತಾರೆ. ಇದು ಸಾರ್ವತ್ರಿಕ ಅಂತ ನೀವು ಹೇಳ್ತಾ ಇದ್ದೀವಿ. ನಾವು ಇದನ್ನು ನಿರಾಕರಣೆ ಮಾಡೋದಿಲ್ಲ. ಇದನ್ನು ಒಪ್ಪಿದ್ದರಿಂದಲೇ ನಮ್ಮ ವಾದಕ್ಕೆ ಪುಷ್ಟಿ ಸಿಗುವುದು. ಯಾವ ಫಲ ಬಯಸಬೇಕು ಎಂದು ಶಿಕ್ಷಣ ಕೊಡಬೇಕು. ಈಗ ಪ್ರಯೋಜನ ಬೇಕು, ಪ್ರಯೋಜನಕ್ಕಾಗಿ ಕ್ರಿಯೆಯನ್ನು ಮಾಡಬೇಕು. ಲೋಕ ಸಿದ್ಧವಾದ ವಿಷಯ ಇದು, ಶಾಸ್ತ್ರ ಸಿದ್ಧವೂ ಹೌದು, ಇದು ಸಾರ್ವತ್ರಿಕವೂ ಹೌದು. ಅಲ್ಪವಾದ ಅಸ್ಥಿರವಾದಂತಹ ಅಶಾಶ್ವತವಾದ ಪ್ರಯೋಜನವನ್ನು ಅಪೇಕ್ಷೆ ಪಟ್ಟರೆ ಅದಕ್ಕನುಗುಣವಾದ ಕರ್ಮ ಮಾಡಬಹುದು. ಕರ್ಮ ಫಲವನ್ನು ಕೊಡುವುದಿಲ್ಲ ಅಂತಾಗಲಿ, ಫಲ ಕರ್ಮದಿಂದ ಸಿದ್ಧ ಆಗುವುದಿಲ್ಲ ಅಂತಾಗಲಿ ನಾವು ಹೇಳ್ತಾ ಇದ್ದೀವಿ. ಆದರೆ ನಿತ್ಯವಾದ ಫಲವನ್ನು ಬಯಸಿದ್ರೆ, ಶಾಶ್ವತವಾದ ಫಲವನ್ನು ಬಯಸಿದ್ರೆ, ಭಾವ ವಿಕಾರ ವರ್ಜಿತವಾದ ಫಲವನ್ನು ಬಯಸಿದ್ರೆ ಅದಕ್ಕೆ ಕರ್ಮ ಸಾಧನ ಅಲ್ಲ. ವೇದಾಂತಿಗಳ ವಾದ ಅದು. ಆದ್ದರಿಂದ ನಾವು ಫಲದ ಅಪೇಕ್ಷೆಯನ್ನೇ ಶಿಕ್ಷಣ ಮಾಡ್ತೀವಿ. ಅಲ್ಪವಾದ ಸ್ಥಿರವಾದಂತಹ ಫಲ. ಉದಾಹರಣೆಗೆ ಈಗ ಒಂದು ಮನೆ ಸಿಗಲಿ ಎಂದು ಒಬ್ಬ ಯಜ್ಞ ಮಾಡಬಹುದು, ತನಗೆ ವಾಹನ ಸಿಗಲಿ, ಕನಕನಕಾದಿಗಳು ಸಿಗಲಿ ಅಂತ. ಆದರೆ ಬಹಳ ವಿತ್ತವನ್ನ ನಿಜ ಮಾಡಿ ಬಹಳ ಶ್ರಮಸಾಧ್ಯವಾಗಿ ಸ್ವರ್ಗವೇ ಬೇಕು ಅಂತ ಒಬ್ಬ ಯಾರು ಮಾಡ್ತಾರೆ. ಸ್ವರ್ಗವೆಂಬುದು ಎಂತಹದ್ದು? ನಿತ್ಯ ಅಂತ ನೀವು ಹೇಳ್ತೀರಿ. ಆದರೆ ನಿತ್ಯವಾದಂತಹ ಸುಖ ಸ್ವರ್ಗ ಅಂತ ಹೇಳುವ ಶಾಸ್ತ್ರವೇ ಕೊನೆಗೆ ಹೇಳ್ತದೆ ಕ್ಷೀಣೇ ಪುಣ್ಯ ಮತ್ಯಲೋಕಂ ವಿಶಂತಿ. ಆ ಸ್ವರ್ಗ ಪ್ರಾಪ್ತವಾದಂತಹ ಪುಣ್ಯೆಲ್ಲ ವ್ಯಯಿಸಿ ಹೋದ ಮೇಲೆ ಕ್ಷೀಣವಾದ ಮೇಲೆ ಮತ್ತೆ ಪುನಃ ಕರ್ಮ ಮಾಡಿ ಸ್ವರ್ಗವನ್ನು ಪಡೆಯುವುದಕ್ಕೆ ಈ ಭೂಮಿಗೆ ಬರ್ತಾನೆ ಅಂತ. ಆದ್ರಿಂದ ನಿಮ್ಮ ಪುಣ್ಯದ ವ್ಯವಸ್ಥೆ ಒಂದ್ಸಲ ಸಿಕ್ಕಿದ್ರೆ ಸಾಕು,
ಆರಾದ್ರೆ ಸ್ವರ್ಗದಲ್ಲೇ ಖಾಯ ಮಾಡಿ ಉಳಿತಾರೆ ಅಂತ ಹೇಳಾದ್ರೆ ಒಂಚೂರು ಕರ್ಮ ಮಾಡ್ಕೊಂಡು ಸ್ವರ್ಗಕ್ಕೆ ಹೋಗ್ಬಿಡ್ತೀನಿ. ಹಾಗಾದ್ರೆ ಕರ್ಮ ಹೆಚ್ಚು ಮಾಡಬೇಕು ಅಲ್ಲ, ಉತ್ತಮವಾದ ಎಲ್ಲಾ ಕರ್ಮ ಮಾಡ್ಬೇಕಲ್ಲ. ವೇದದಲ್ಲಿ ಹೇಳಿದಂತಹ ಎಲ್ಲಾ ಕರ್ಮ ಮಾಡಬೇಕು ಅಂತಾದ್ರೆ ಸ್ವರ್ಗದಿಂದ ಮತ್ತೆ ಪತನ ಅಂತೀವಿ. ಆದ್ದರಿಂದ ಪತನವಿಲ್ಲದ ಫಲ ಅದು ಯಾವುದು ಅಂತಂದ್ರೆ ಅದೇ ಮೋಕ್ಷ. ನಸ ಪುನರಾವರ್ತತೆ, ನಸ ಪುನರಾವರ್ತತೆ, ಮೋಕ್ಷವೆಂಬ ಪ್ರಯೋಜನ ಪಡೆದರೆ ಮತ್ತೆ ಆವೃತ್ತಿ ಇಲ್ಲ. ಈಗ ಒಬ್ಬ ಬ್ರಾಹ್ಮಣ ಯಜ್ಞಯಾಗಾದಿಗಳನ್ನು ಮಾಡಿ ಪುಣ್ಯವನ್ನು ಗಳಿಸಿ ಸ್ವರ್ಗಕ್ಕೆ ಹೋದ. ಸ್ವರ್ಗ ಪುಣ್ಯ ಫಲ ತೀರಿದ ವೇಳೆ ಸ್ವರ್ಗದಿಂದ ಯಾವಾಗ ಅವನು ನಿವೃತ್ತನಾದ ಅವನು ಮತ್ತೆ ಕರ್ಮಾಧಿಕಾರವನ್ನು ಪಡೆದೇ ಹೋಗ್ತಾನೆ ಅಂತ ನಿಮ್ಮ ಇವನ್ನ ಯಾವುದೋ ಒಂದು ಜನ್ಮ ಬರಬಹುದು. ಮತ್ತೆ ಕರ್ಮಾಧಿಕಾರ ಪಡೆಯುವುದಕ್ಕೆ ಎಷ್ಟೋ ಜನ್ಮಗಳನ್ನು ನಾವು ತಡೆಯಬೇಕಾಗ್ತದೆ. ಆದ್ದರಿಂದ ಈ ಕರ್ಮವೆಂಬುದು ಇವನನ್ನು ಸಾಕಷ್ಟು ಭ್ರಮಣಕ್ಕೆ ಒಳಗೆ ಮಾಡುವ ಸಂಸರಣ. ಸಂಸರಣ ಅಂದ್ರೆ ದೇಹದಿಂದ ದೇಹಕ್ಕೆ, ಜನ್ಮದಿಂದ ಜನ್ಮಕ್ಕೆ, ದೇಶದಿಂದ ದೇಶಕ್ಕೆ, ಫಲದಿಂದ ಫಲಕ್ಕೆ, ಕರ್ಮದಿಂದ ಕರ್ಮಕ್ಕೆ. ಈ ಸಂಸಾರವೆಂಬುದು ಒಂದು ವಿಷ ವರ್ತುಲ. ಅಂತಹ ಒಂದು ವಿಷಮವಾದ ವರ್ತುಲಕ್ಕೆ ಬರುವ ಸಾಧನವನ್ನು ಒಂದು ಉತ್ಕೃಷ್ಟ ಸಾಧನ ಅಂತ ಒಪ್ಪಲಿಕ್ಕಾಗ್ತದ? ಯಾರು ಒಪ್ಪದೆ? ಅದು ಸರಿಯಲ್ಲ. ಆದ್ದರಿಂದಲೇ ಮೋಕ್ಷವೆಂಬಂತಹ ನಿತ್ಯ ಫಲ ಬೇಕು ಅಂತಾದರೆ ಅದಕ್ಕೆ ಧ್ಯಾನ ಮಾಡಬೇಕು. ಆತ್ಮ ವಾ ಹರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿತ್ಯಾಸ್ತವ್ಯ. ನೀವೆರಡು ಆಕ್ಷೇಪ ಮಾಡಿದ್ದೀರಿ. ತತ್ವಮಸಿ ಇತ್ಯಾದಿ ವಾಕ್ಯವನ್ನು ಕೇಳಿಸಿಕೊಂಡ ಶಬ್ದದಿಂದ ಹುಟ್ಟುವ ಒಂದು ಅಪರೋಕ್ಷ ಅನುಭವ ಬರ್ತದೆ. ನಮ್ಮ ಅದ್ವೈತರ ಸಿದ್ಧಾಂತ ಶಾಬ್ದಾಪರೋಕ್ಷವೆಂಬ ಅನುಭವ ಬರ್ತದೆ, ಅದೇ ಬ್ರಹ್ಮಪ್ರಾಪ್ತ. ಅದನ್ನು ನೀವು ಆಕ್ಷೇಪಿಸಿ ಪ್ರಶ್ನೆ ಮಾಡಿದ್ದೀರಿ. ಆದ್ದರಿಂದ ಈಗ ಅದಕ್ಕೆ ನೀವು ಕೊಟ್ಟ ಯುಕ್ತಿಗಳಿವೆ. ಈಗ ಒಂದು ಶಬ್ದ ಅದು ಪರೋಕ್ಷವಾದ ಅನುಭವವನ್ನೇ ಕೊಡ್ತದೆ. ನಮಗೆ ಗೊತ್ತಿದೆ ಬಟ್ಟೆಯನ್ನು ತೆಗೆದುಕೊಂಡು ಬಾ ಅಂತ ಒಬ್ಬ ಪ್ರಯೋಗ ಮಾಡಿದ್ರೆ, ಶಬ್ದ ಪ್ರಯೋಗ ಮಾಡಿದರೆ ಅವನ ಮನಸ್ಸಿನಲ್ಲಿರುವ ಬಟ್ಟೆ ಬೇರೆ, ಕೇಳಿಸಿಕೊಂಡವನಿಗೆ ತಿಳಿಯುವ ಬಟ್ಟೆ ಅದೇ ಆಗಬೇಕು. ಇಲ್ಲ ಅವನು ಅದನ್ನೇ ತಂದ್ರೆ ಅಭಿನಂದನೆಗೆ ಯೋಗ್ಯ, ಬೇರೆ ಬಟ್ಟೆ ತೆಗೆದುಕೊಂಡು ಬರಬಹುದು. ನಾನು ಹೇಳಿದ್ದು ಈ ಬಟ್ಟೆ ಅಲ್ಲ, ಬೇರೆ ಬಟ್ಟೆ. ಒಂದೊಮ್ಮೆ ಶಬ್ದಕ್ಕೆ ಆ ಯೋಗ್ಯತೆ ಇದ್ರೆ ಇವನ ಮನಸ್ಸಿನಲ್ಲಿ ಯಾವ ಬಟ್ಟೆ ಇದೆಯೋ ಅದೇ ಬಟ್ಟೆಯನ್ನು ಅವನು ತೆಗೆದುಕೊಂಡು ಬರಬೇಕಿತ್ತು. ಆದ್ದರಿಂದ ಶಬ್ದವೆಂಬುದು ಪರೋಕ್ಷವಾದ ಅನುಭವವನ್ನು ಕೊಡ್ತದೆ ಹೊರತು ಅಪರೋಕ್ಷವಾದ ಅನುಭವವನ್ನು ಕೊಡುವುದಿಲ್ಲ. ಇದು ಲೋಕದ ಅನುಭವ. ಆದರೆ ಶಬ್ದವೆಂಬುದು ಅಪರೋಕ್ಷವಾದ ಪ್ರತ್ಯಕ್ಷ ಸದೃಶ ಅಲ್ಲ ಪ್ರತ್ಯಕ್ಷಾತ್ಮಕವಾದ ಅನುಭವವನ್ನು ಕೊಡಬಲ್ಲದು. ಅದಕ್ಕೆ ಪ್ರಮಾಣ ಇದು. ದಶಮಸ್ತಮಸಿ, ಒಂದು ಗುರುವಿನ ಹತ್ರ 10 ಜನ ಶಿಷ್ಯರಿದ್ದರು, ಸ್ನಾನಕ್ಕೆ ಹೊರಟು. ಸ್ನಾನಕ್ಕೆ ಹೊರಡುವಾಗ ಗುರುಗಳು ಹೇಳಿದ್ರು ಎಚ್ಚರಿಕೆ ಇರಲಿ, ಯಾಕೆಂದ್ರೆ ನೀವು ಹೊಡೆಯಲು ಇಷ್ಟೀರಿ. ಈಗ ಹೋಗುವಾಗ 10 ಜನ ಇದ್ದೀರಿ, ಬರುವಾಗಲೂ ದಡ ಹತ್ತಿ ನೀವು 10 ಜನವೇ ಬಂದು ಎಂತವ್ರು ಹೇಳಿ. ಯಾಕೆ ಒಬ್ಬಿಬ್ರು ಬರದೇ ಇದ್ರೆ ಯಾರು ಬರಲಿಲ್ಲ ಅಂತ ಗೊತ್ತಾಗ್ಬೇಕಲ್ಲ. ಒಬ್ಬ ಹಿರಿಯರಿಗೆ ಹೊಣೆಗಾರಿಕೆ ವಹಿಸಿ ಸ್ನಾನ ಮಾಡಿದ್ರು, ಜಡಕ ಮುಗಿಸಿದ್ರು, ಅಪಘಾತ ಸ್ನಾನ ಮುಗಿಸಿ ಮೇಲಕ್ಕೆ ಬಂದಾಗ ಜನವೇ ಮಾಡಬೇಕಲ್ಲ, ಲೆಕ್ಕ ಮಾಡಿದ್ರು. ಹೇಗೆ ಲೆಕ್ಕ ಮಾಡಿದ್ರು? 9 ಜನ ಸಿಗ್ತಾರೆ. ಹೇಗೆ ಲೆಕ್ಕ ಮಾಡಿದ್ರು 9? ಪಾಪ ಶಿಷ್ಯರಿಗೆ ಒಬ್ಬ ಮುಳುಗೋದ ಮುಳುಗುವ ಯಾರು ಗೊತ್ತಾಗುದಿಲ್ಲ. ಪ್ರತ್ಯೇಕ ಹೆಸರನ್ನು ಕೂಗಿದ್ರೆ 10 ಉಂಟು, ಲೆಕ್ಕ ಮಾಡಿದ್ರು 9. ಅಂದ್ರೆ ಲೆಕ್ಕ ಮಾಡಿದ ವಿಧಾನ ತಪ್ಪು ಅಂತ ಅವ್ರಿಗೆ ಗೊತ್ತಾಗ್ಲಿ. ಒಬ್ಬ ಆಗಂತುಕ, ಒಬ್ಬ ವೃದ್ಧ ಬಂದ, ಇವರೆಲ್ಲ ಅಳತಾ ಇದ್ರು, ಯಾಕೆ ಅಳತೀರಿ ಮಕ್ಕಳೇ ಅಂತ ಕೇಳಿದ್ರು. ನಾನು ಬರುವಾಗ 10 ಜನ ಇದ್ವಿ, ಸ್ನಾನ ಮಾಡಿ ಮೇಲೆ ಬರುವಾಗ ಈಗ 9 ಆಗಿದ್ದೆ. ಹೆಸರು ಕೂಗಿದ್ರೆ 10 ಜನರು ಉತ್ತರ ಕೊಡ್ತಾರೆ, ಆದ್ರೆ ಲೆಕ್ಕ ಮಾಡಿದ್ರು 9 ಆಗಿದೆಯಲ್ಲ, ಆಗ ಅವನು ಸಾಲ ಆಗಿದ್ದೀವಿ ಅಂತ ಹೇಳಿ ಲೆಕ್ಕ ಮಾಡಿದ. ಲೆಕ್ಕ ಮಾಡುವುದಕ್ಕೆ ಅವ 11, ಲೆಕ್ಕ ಪೂರೈಸುವಾಗ 10 ಇದ್ದಾರೆ. ದಶಮಸ್ತಮಸಿ ನೀವು 10 ಅವನಿಗೆ ಕೊಡಕಾಗುತ್ತೆ. ಅದು ಪರೋಕ್ಷ ಅನುಭವ ಆಗಲಿಲ್ಲ, ಅಪರೋಕ್ಷ ಅನುಭವ ಆಯ್ತು. ಅಂದ್ರೆ ಶಬ್ದವೆಂಬುದು ಅಪರೋಕ್ಷಾತ್ಮಕವಾದ ಅನುಭವ ಕೊಡಬೇಕು ಅಂತಾದ್ರೆ ಅಷ್ಟು ಪೂರ್ವ ಸಿದ್ಧತೆ ಬೇಕು. ಒಬ್ಬ ಏಕಾದಶ ಸ್ಥಾನೀಯನಾದ ಒಬ್ಬ ಆಚಾರ್ಯ ಬಂದು ಅವನು ಸರಿಯಾಗಿ ಲೆಕ್ಕ ಮಾಡುವ ವಿಧಾನವನ್ನು ಕಲಿಸಿ ನೀನು 10 ಅಂತ ಹೇಳಿದ್ರೆ ಶಬ್ದವೆಂಬುದು ಅದು ಪರೋಕ್ಷ ಅನುಭವ ಕೊಡುವುದಿಲ್ಲ, ಅಪರೋಕ್ಷ ಅನುಭವ ಕೊಡುತ್ತದೆ. ಆದ್ದರಿಂದಲೇ ಅದ್ವೈತಿಗಳು ಹೇಳೋದು ಯಾಕೆ ತತ್ವಮಸಿ ವಾಕ್ಯ ಕೇಳಿದ್ರೆ ಬ್ರಹ್ಮಾನುಭವ ಆಗ್ತದೆ. ಯಾವಾಗ
ಶ್ರೋತವ್ಯೋ ಮಂತವ್ಯೋ ನಿಧಿತ್ಯಾಸ್ತವ್ಯ ಪೂರ್ವಸಿದ್ಧ. ಈ ಪೂರ್ವಸಿದ್ಧತೆಯಲ್ಲಿ ನಿಮ್ಮ ಕರ್ಮ ಮೀಮಾಂಸ ಬರ್ತದೆ. ಕರ್ಮವನ್ನು ನಾವು ನಿಷೇಧಿಸುವವರಲ್ಲ, ಆದರೆ ಕರ್ಮವೇ ಚರಮ ತಾತ್ಪರ್ಯ ಭೂಮಿಯಂತೆ ಗ್ರಹಿಸಬೇಡಿ. ಈ ಕರ್ಮ ಎನ್ನುವುದು ಚಿತ್ತ ಶುದ್ಧಿಗೆ ಹೊರತು ವಸ್ತು ಉಪಲಬ್ಧಿಗೆ ಅಲ್ಲ. ನಿಜವಾದ ನಮ್ಮ ವಾದ ಇರುವುದಾಗಿ ಸ್ವರ್ಗ ಪ್ರಾಪಕ ಅಂತ ನೀವು ಹೇಳ್ತೀರಿ, ವಸ್ತು ಉಪಲಬ್ಧಿ ಅಂತ ನೀವು ಹೇಳ್ತೀರಿ, ಅಲ್ಲ ಚಿತ್ತ ಶೋಧಕ ಅಲ್ಲ ಕರ್ಮ ಮಾಡುದು. ಚಿತ್ತ ಶೋಧಕ ಆಗಬೇಕು ಅಂತ ಆದ್ರೆ ಕರ್ತೃತ್ವವನ್ನು ತ್ಯಾಗ ಮಾಡಿ ಕೆಲಸ ಮಾಡಿ. ಮುಕ್ತ ಸಂಘ ಸಮಾಚಾರ ಸಂಬಂಧವನ್ನು ಕಳಿಸ್ಕೊಳ್ಳಿ, ಕೆಲಸ ಮಾಡಿ. ಇನ್ನು ಜ್ಞಾನವನ್ನು ಕ್ರಿಯೆ ಅಂತ ನೀವು ಹೇಳ್ಬಿಟ್ಟು ಅದು ಕ್ರಿಯೆ ಹೌದು, ಗಮನ ಕ್ರಿಯೆ ಹೇಗೆ ಅಂತಂದ್ರೆ ಕ್ರಿಯಾಪದ ಮಾಡಬೇಕಲ್ಲ ಅದನ್ನ, ಅದಕ್ಕೆ ಕ್ರಿಯೆ ಅಂತ ಒಪ್ಪಿಟ್ಟು ಕ್ರಿಯೆ ಅದು. ಜ್ಞಾನ ಅಂದ್ರೆ ಏನದು? ಜ್ಞಾನ ಅಂದ್ರೆ ವಸ್ತುವಿನ ಸ್ವರೂಪ, ವಸ್ತುವಿನ ಸ್ವರೂಪ ಕ್ರಿಯೆ ಅಲ್ಲ. ರಾಮನು ಹಣ್ಣನ್ನು ತಿನ್ನಲು ಮತ್ತೆ ರಮ್ಯ ತಿಳ್ಕೊಳ್ಳೋದು ಯಾಕೆ ಅಂತ ನಮಗೆ ಬೇರೆ ಉದಾಹರಣೆ ಇಲ್ಲ ಅಂತ ಅರ್ಥವಾಗಿದೆಯಲ್ಲ, ಇಷ್ಟು ಸರಳವಾಗಿದೆ. ಈಗ ಸ್ವರೂಪವೇ ಕ್ರಿಯೆ ಆಗುದಿದ್ರೆ ರಾಮನು ಯಾಕೆ ಕ್ರಿಯಾಪದ ಅಲ್ಲ, ಹಣ್ಣನ್ನು ಯಾಕೆ ಕ್ರಿಯಾಪದ ಅಲ್ಲ? ರಾಮ ಎಂಬುದು ಒಂದು ವ್ಯಕ್ತಿಯ ಸ್ವರೂಪ, ಆದ್ದರಿಂದ ಅದು ಕ್ರಿಯೆ ಆಗುತ್ತೆ. ಹಣ್ಣು ಎಂಬುದು ಒಂದು ವಸ್ತುವಿನ ಸ್ವರೂಪ, ಆದ್ದರಿಂದ ಅದು ಕ್ರಿಯೆ ಆಗುತ್ತೆ. ಇಲ್ಲದೇ ಇದ್ರೆ ಇಲ್ಲಿರುವ ಹಣ್ಣನ್ನು ಅಲ್ಲಿ ಇಟ್ಟಾಗ ಹಣ್ಣು ಕ್ರಿಯೆ ಆಗುವುದಾದ್ರೆ ಶಬ್ದ ಪ್ರಯೋಗ ಬೇರೆ ಮಾಡ್ಬೇಕಂತ, ಅದು ಏನ್ ಮಾಡ್ಲಿಕ್ಕೆ ಅಂತ ನಮಗೆ ಗೊತ್ತಾಗ್ತದೆ. ಪಾಣಿನಿಗಳೇ ಬಂದರೂ ಶಬ್ದ ಪ್ರಯೋಗ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಆದ್ದರಿಂದ ವಸ್ತು ಸ್ವರೂಪವೆಂಬುದು ಕ್ರಿಯೆ ಅಲ್ಲ, ಜ್ಞಾನವೆಂಬುದು ಆತ್ಮಸ್ವರೂಪ. ವಸ್ತು ಸ್ವರೂಪ ಕ್ರಿಯೆ ಆಗುವುದು ಹೇಗೆ? ಆತ್ಮಸ್ವರೂಪವನ್ನೇ ನಾವು ಕ್ರಿಯೆಯಾಗಿಸಿ ಕ್ರಿಯೆಯಂತೆ ಭಾವಿಸಿ ಶಬ್ದ ಪ್ರಯೋಗ ಮಾಡ್ತೇವೆ. ಆದ್ದರಿಂದ ಜ್ಞಾನವನ್ನು ಕ್ರಿಯೆ ಅಂತ ಭಾವಿಸುವುದಾದ್ರೆ ಶಬ್ದ ಪ್ರಮಾಣವೇ ಅಲ್ಲ ಅಂತ ಆಗಿರುತ್ತೆ. ಆದ್ದರಿಂದ ಜ್ಞಾನವನ್ನು ನೀವು ಕ್ರಿಯೆ ಅಂತ ಎಷ್ಟೆಷ್ಟು ಪ್ರಯತ್ನ ಪಟ್ಟು ಸಾಧಿಸ್ತೀರೋ ಅಷ್ಟು ಶಬ್ದಕ್ಕೆ ಅಪ್ರಾಮಾಣ್ಯ ಅಂತ ಆಗ್ತದೆ. ಜ್ಞಾನ ಕ್ರಿಯೆ ಆಗುವುದಿಲ್ಲ ನನಗೂ ಅರ್ಥ ಆಯ್ತು. ಯಾಕಂದ್ರೆ ನನಗೆ ಗೊತ್ತಿದೆ ಅನ್ನೋದು ಗೊತ್ತಾಗ, ನನಗೆ ಗೊತ್ತಾಗುದಿಲ್ಲ ಅನ್ನೋದು ಗೊತ್ತಾಗ್ತದೆ. ನನಗೆ ಗೊತ್ತಿದೆ ಅನ್ನೋದು ಹೇಗೆ ಗೊತ್ತಾಗ್ತದೆ ಅನ್ನೋದು ಗೊತ್ತಾಗ್ತದೆ. ಗೊತ್ತಿಲ್ಲ ಅನ್ನೋದು ಹೇಗೆ ಗೊತ್ತಾಗ್ತದೆ ಅನ್ನೋದು ಗೊತ್ತಾಗ್ತದೆ. ಗೊತ್ತಿಲ್ಲ ಅನ್ನೋದು ಗೊತ್ತಾಗುವುದು ಹೇಗೆ ಎನ್ನುವುದು ಅನ್ನುವ ಹೊತ್ತಿಗೆ ಒಂದು ಇದು ಯಾವುದು ವಿಷಯ ಸಂಬಂಧ ಇಲ್ಲ ಶುದ್ಧವಾದಂತಹ ಜ್ಞಾನ ಸ್ವರೂಪ ಹೊಂದಿದೆ ಅನ್ನೋದು ಸ್ಪಷ್ಟ. ಆ ಒಂದು ದೃಷ್ಟಿಯಿಂದ ಜ್ಞಾನ ಕ್ರಿಯೆ ಆಗುವುದಿಲ್ಲ, ಜ್ಞಾನ ಅನ್ನೋದು ಸ್ವರೂಪ ಆಗಲಿಕ್ಕೆ ಸಾಧ್ಯ, ಇದೆಲ್ಲದಕ್ಕೆ ಹಿನ್ನೆಲೆಯಾಗಿ ಒಂದು ಉಂಟು ಅನ್ನೋದು ಸ್ಪಷ್ಟ ಆಯಿತು. ಸ್ವಾಮಿ ನಮ್ಮ ಬಾಲ್ಯ ಪರಿಸ್ಥಿತಿ ಒಂದು ನೋಡಿದಳು ಭಯಭಾರತಿಯು ಒಂದು ನೋಡಿದಳು ಭಯಭಾರತಿಯು ತಾಲಿದ್ದ ಮಾಲೆಯು ಕುಂದಿದ್ದು ದಪತಿ ಕಂಠ ಧರಿಸದೆಯು ಇಂದು ಬಿಟ್ಟೆಯಳು ಭಯ ಕಚ್ಚಿಗಳೊಂದು ಕೂಡು ತಲೆಗೆ ಬಂತಿಗೆ ಒಂದು ಮಣಿಯನ್ನೇ ಕುಳ್ಳಿರಿ ಚಂದನೆ ಒಂದು ನೋಡಿದಳು ಭಯಭಾರದೆಯು. ಈ ಶಂಕರನೆಂಬ ತರುಣಯಕ್ಕೆ ಬಂದು 8 ದಿನ ಆಯಿತು. ಅವನು ಬಂದಲ್ಲಿದ್ದರೂ ಇಲ್ಲಿ ಹರ್ಷೋದ್ಧಾರಗಳು ಬಗೆಬಗೆಯ ತತ್ವಗಳು ಚರ್ಚೆಗಳು ತಿಳಿಸಲಿಲ್ಲ. ನಾನು ವಾದ ಕೇಳ್ತಾ ಇದ್ದವಳು ಗೃಹಕೃತ್ಯಗಳಿಗೆ ಎಂದು ಒಳಗೊಂಡರೂ ಕೂಡ ನನ್ನಲ್ಲಿ ಕಿವಿ ಲಕ್ಷ ಆಕಡೆಗೆ ಇತ್ತು. ಯಾಕೆ ಸಭೆ ಮೌನವಾಗಿದೆಯಲ್ಲ? ಬಂದು ನೋಡಿದರೆ ಎತ್ತಿ ನಗುತ್ತಾ ಇದ್ದಾನೆ, ನಮ್ಮವರು ಮೌನವಾಗಿ ತಡವರಿಸ್ತಾ ಇದ್ದಾರೆ, ಉಳಿದವರೆಲ್ಲರೂ ಕೂಡ ಮಂಡಲರ ಮುಖವನ್ನು ನೋಡುತ್ತಾ ಇದ್ದಾರೆ. ನಾನು ಅವರ ಕೊಳಲಿರುವ ಮಾಲಿಕೆಯನ್ನು ನೋಡಿದ್ರೆ ನಮ್ಮವರ ಕೊಳಲಿರುವ ಮಾಲಿಕೆ ಮಾಡಿದೆ. ಇಲ್ಲಿಯವರೆಗೆ ನಾನಿವರನ್ನು ಸಮಾನವಾಗಿ ಕಾಣುವುದಕ್ಕೆ ಆಗಿರಲಿಲ್ಲ. ಯಾಕೆಂದ್ರೆ ಪ್ರತಿನಿತ್ಯ ಮಧ್ಯಾಹ್ನ ನಮ್ಮವರಿಗೆ ಊಟ ಆಗ್ತಿದ್ದೆ, ಬಂದ ಎತ್ತಿಗೆ ಭಿಕ್ಷೆ ಆಗ್ತಿದ್ದೆ. ಈಗ ನಮ್ಮವರ ಮಾಲಿಕೆ ಬಾಳಿದ್ದನ್ನು ಕಂಡಾಗ ಇಬ್ಬರನ್ನು ಸಮಾನವಾಗಿ ಸ್ವೀಕರಿಸಬೇಕಾಗಿದೆ. ಇಬ್ಬರಿಗೂ ಒಂದು ಭಿಕ್ಷಾ ಅಯ್ಯ ಏಳಿ ಇಬ್ಬರಿಗೂ ಭಿಕ್ಷಾ ಸಿದ್ಧವಾಗಿದೆ. ಮಂಡನೇ ಪೂಜ್ಯರೇ, ಇಲ್ಲಿಯವರೆಗೆ ನೀವು
ಕರ್ಮ ಮಂಡನರಾಗಿ ಕರ್ಮವಾದ ಮಂಡನ ಪಂಡಿತರಾಗಿದ್ದಾರೆ. ಈಗ ಸಂಸಾರಿಗಳಾಗಿಯೂ ಸನ್ಯಾಸವನ್ನು ಒಪ್ಪಿ ಸನ್ಯಾಸದ ಪರಮ ಪ್ರಯೋಜನವಾದ ಮೋಕ್ಷವನ್ನು ನೀವು ಫಲ ಅಂತ ಒಪ್ಪುತ್ತಾ ಇರೋದರಿಂದ ನಮ್ಮ ಕರಕಮಲ ಸಂಜಾತ ಸುರೇಶ್ವರಾಚಾರ್ಯ ಅಂತ ನಾಮಕರಣ ಅಂತ ಇದೆ. ಒಂದು ವಿಷಯ, ನಾನು ಬಹಳ ಕಾಲದವರೆಗೆ ನಂಬಿಕೊಂಡು ಬಂದದ್ದು ಈ ಕರ್ಮ ಮಾರ್ಗ. ಈ ಕರ್ಮ ಮಾರ್ಗಕ್ಕೆ ವ್ಯವಸ್ಥೆ ಏನು ಅನ್ನುವುದನ್ನು ತಮ್ಮ ಬಾಯಿಂದ ಕೇಳಿದ್ದಾರೆ. ಸಾಂಸಾರಿಕನಾದಂತಹ ವ್ಯಕ್ತಿಗೆ ಕರ್ಮವನ್ನು ಬಿಟ್ಟರೆ ಬೇರೆ ಗತಿ ಇಲ್ಲ. ಹಾಗೆಯೇ ಸನ್ಯಾಸದಲ್ಲಿಯೂ ಕೂಡ ಮೋಕ್ಷ ಎಂಬ ನಿತ್ಯವಾದ ಫಲವನ್ನು ಪಡೆಯುವುದಿದ್ರೆ ಅದಕ್ಕೆ ಕರ್ಮ ಯಾಕೆ ಬೇಕು ಅನ್ನೋದ್ರ ವಿವರಣೆಯೂ ತಮ್ಮಿಂದ ಸರ್. ಕರ್ಮಾಣಿ ಚಿತ್ತಶುದ್ಧಿ ಅಷ್ಟು ಮೋಕ್ಷ ಎಂಬ ಬೀಜವನ್ನು ಬಿತ್ತಿ ಬೆಳೆಸುವುದು ಅಂತಾದರೆ ಹಾಗೆ ಒಂದು ಕೃಷಿಯನ್ನು ಮಾಡಬೇಕಾದಂತಹ ವ್ಯಕ್ತಿ ಗದ್ದೆಯ ಇತ್ಯಾದಿಗಳನ್ನು ಹದ ಮಾಡಬೇಕು, ಅದಕ್ಕೆ ಗೊಬ್ಬರ ಹಾಕಬೇಕು, ಇತ್ಯಾದಿಗಳನ್ನೆಲ್ಲ ಮಾಡಿದರೆ ಫಲ ಸಿಕ್ಕಿತ್ತು. ಅಂದರೆ ಜ್ಞಾನದಿಂದ ಮೋಕ್ಷ ಎನ್ನುವ ಒಂದು ಮಾತೇನಿದೆಯೋ ಅದು ಭತ್ತದಿಂದ ಅಕ್ಕಿ ಅನ್ನುವಷ್ಟೇ ಸ್ಪಷ್ಟವಾಗಿದ್ದು ಭತ್ತ ಬೆಳೆದ ಕರ್ಮ ಆ ದೃಷ್ಟಿಯಿಂದ ಕರ್ಮಕ್ಕೊಂದು ವ್ಯವಸ್ಥೆ ಆಯಿತು ಅನ್ನೋ ಹೊತ್ತಿಗೆ ನನ್ನಲ್ಲಿದ್ದಂತಹ ಅಸಮಾಧಾನ ಆಶಂಕೆ ಎಲ್ಲ ನಿವಾರಣೆ ಆಗ್ತಾಯಿತು. ಇನ್ನೂ ತಿಳಿದುಕೊಳ್ಬೇಕಾದ್ದು ಕೇಳಿಕೊಳ್ಬೇಕಾದ್ದು ಬಹಳ ಇದೆ, ಇದ್ದದ್ದು ಈಗ ಇನ್ನೂ ಕಾಲ ಇದೆ. ನಾನು ಹೇಗಿದ್ದು ನಿಮ್ಮ ಜೊತೆಯಲ್ಲೇ ಬರಬಹುದು, ವಯಸ್ಸಾಯ್ತು ಅಂತ ಬೇಜಾರು. ಆ ಒಂದು ಕಾರಣದಿಂದ ನಮ್ಮ ಮೇಲೆ ಅನುಗ್ರಹ ಮಾಡಿ ಈ ಅದ್ವೈತದ ತತ್ವಗಳನ್ನೆಲ್ಲ ತಿಳಿಯುವಂತಹ ಯೋಗ್ಯತೆ ನನಗೆ ಬರುವ ಹಾಗೆ ಆಶೀರ್ವಾದ ಮಾಡಬೇಕು. ಮತ್ತೆ ತಮ್ಮ ಕರಕಮಲ ಸಂಜಾತನ ಆಗಲಿಕ್ಕೆ ನಾನು ಮನಃಪೂರ್ತಿಯಾಗಿ ಒಪ್ಪಿದ್ದೇನೆ ಅನ್ನೋದಾಗಿ ಶಿಷ್ಯರಾಗಿ ಸ್ವೀಕಾರ ಮಾಡಿದ್ದಾಗಿ ಅವಾಗೊಂದು ಕರ್ತವ್ಯದ ಹುಡುಗಿ ವಾರ್ತಿಕಾಚಾರ ಅದಕ್ಕಾಗಿ ಒಂದು ಜೊತೆಗೆ ಬರ್ತೇನೆ. ಇಲ್ಲಿಯವರೆಗೆ ನಮ್ಮ ಈ ಕಾರ್ಯ ಯೋಜನೆಯಲ್ಲಿ ಒಂದು ಕೊರತೆ ಇತ್ತು. ನಾಲ್ಕು ದಿಕ್ಕುಗಳಲ್ಲಿ ಚತುರಾಮನಾಯ ಪೀಠ ಮಾಡಬೇಕು ಅಂತ ನಾನು ಹೊರಟಿದ್ದೇನೆ. ದಕ್ಷಿಣ ಮನಾಯ ಪೀಠದ ರಚನೆ ಆಗಿರಲಿಲ್ಲ, ಅದಕ್ಕೆ ಉದಯ ಭಾರತೀಯ ದೇವಿಯವರು ಚತುರ್ಥ ಯಾಕೆಂದ್ರೆ ಅವರು ಬರದೇ ಇದ್ದರೆ ಪೀಠ ಸ್ಥಾಪನೆ ಆಗಬಹುದು. ಆದ್ದರಿಂದ ಅವರಲ್ಲೂ ನಾನು ನೀವು ಅನುಸರಿಸಿ ಬನ್ನಿ. ಸಂವಿಧಾನ ಸಿಕ್ಕಾಗ ಶಾರದಾ ಪೀಠ ನಿರ್ಮಾಣ ಇಷ್ಟು ದೂರ ಬಂದಾಗ ತುಂಗಾ ತೀರ ಪ್ರಶಾಂತವಾದ ವಾತಾವರಣ ಧ್ಯಾನಕ್ಕೆ ಬೇಕಾದ ಎಲ್ಲ ಸನ್ನಿವೇಶಗಳು ಜ್ಞಾನ ಧ್ಯಾನದ ಪಾಕದಲ್ಲಿ ಊಟಗೊಳ್ಳುವ ಸಂದರ್ಭ ಇಲ್ಲಿ ಶಾರದಾ ದೇವಿ ನೆರೆದಿದ್ದಾಳೆ ಅಂತಾದರೆ ಈ ಶೃಂಗಗಿರಿಯ ಪ್ರಾಂತ ದಕ್ಷಿಣಾಮನಾಯ ಪೀಠವಾಗಿ ನಮ್ಮ ಅದ್ವೈತ ಸಿದ್ಧಾಂತದ ಸುಭದ್ರವಾದ ಪೀಠವಾಯ್ತಲ್ಲ ಬಹುಶಃ ಶಂಕರ ವಿಜಯ ಅಂದರೆ ಇದೇ ಇರಬೇಕು, ಇದಕ್ಕಿಂತ ಮಿಗಿಲಾದ ವಿಜಯ ಇಲ್ಲ. ಯಾಕೆಂದ್ರೆ ಜೀವಲೋಕೆಯನ್ನು ಸಾಧಿಸಬೇಕಾದ ಅದ್ವೈತ ಬಾಧಿಸುವ ಭೇದವನ್ನು ಬಾಧಿಸಿ ಅದ್ವೈತ ಅಂದರೆ ಸ್ವಾನುಭವ ಸ್ವರೂಪವನ್ನೇ ಪಡೆದುಕೊಳ್ಳುವ ಈ ಅದ್ವೈತ ಅದು ಲೋಕಕ್ಕೆ ಸಿಗುವಂತೆ ಆದದ್ದು ಈ ಪೀಠದಿಂದ ಅಂತಾದರೆ ಬಹುಶಃ ಇದು ಒಂದು ಶಂಕರ ವಿಜಯ. ಶಂ ಕರೋತಿ ಲೋಕಕ್ಕೆ ಸುಖವನ್ನು ಕೊಡುವ ಒಂದು ವಿಜಯ ವಿಶಿಷ್ಟವಾದ ಉತ್ಕೃಷ್ಟವಾದ ಸ್ಥಿತಿ. ಹಾಗಿದ್ರೆ ಸುರೇಶ್ವರೇ ಈ ಸಂವಿಧಾನದಿಂದ ಲೋಕಕ್ಕೆ ಮಂಗಳ ಆಗ್ತದೆ.